ನೀವು ಇಷ್ಟಪಟ್ಟು ತಿನ್ನೋ ಹಲ್ದಿರಾಮ್ ತಿನಿಸುಗಳಲ್ಲಿ ಏನಿದೆ ಗೊತ್ತಾ? ಅಮೆರಿಕದಲ್ಲಿ ಹಲ್ದಿರಾಮ್ ತಿನಿಸುಗಳನ್ನ ನಿಷೇಧ ಮಾಡಿರೋದು ಯಾಕೆ? ಜನಶ್ರೀ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದೇ ಈ ಹೊತ್ತಿನ ವಿಶೇಷ ಹಲ್ದಿರಾಮ್. ನಾನು ಮಂಜುನಾಥ್. ಅವರು ನಮಸ್ಕಾರ ವೀಕ್ಷಕರೇ, ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್ ತಾವಣಗೆರೆ. ವೀಕ್ಷಕರೇ, ಇವತ್ತು ನಾವು ಮಾಡ್ತಾ ಇರುವಂತಹ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಈ ವಿಚಾರವನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಇಷ್ಟು ದಿನ ನಾವು ಯೂಸ್ ಮಾಡ್ತಾ ಇದ್ವ ಈ ಒಂದು ಐಟಮ್ ಅನ್ನ, ಯೂಸ್ ಮಾಡ್ತಾ ಇದ್ರು ನಮ್ಗೆ ಏನು ಕೂಡ ಗೊತ್ತಾಗ್ಲಿಲ್ವಲ್ಲ ಯಾಕೆ. ಸೊ ಜನಶ್ರೀ ತಿಳಿಸ್ತಾ ಇದೆ, ಇನ್ ಮುಂದಾದ್ರೂ ಕೂಡ ಯೂಸ್ ಮಾಡ್ಬೇಕಾ ಅಥವಾ ಬೇಡ್ವಾ, ಈ ಕುರಿತಾಗಿ ಕೂಡ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಮೂಡ್ತಾ ಇರುವಂತದ್ದು. ನಾವು ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಪ್ರಾಡಕ್ಟ್ ಅನ್ನ ಸೇವಿಸಿದ್ರೆ ಸಾಕಷ್ಟು ರೋಗ ರುಜಿನಗಳು ಬರುತ್ತವೆ, ಜೊತೆಗೆ ದೇಹಕ್ಕೆ ಈ ಒಂದು ಕೆಮಿಕಲ್ ಸೇರಿದ್ರೆ ಕಿಡ್ನಿ ಫೇಲ್ ಆಗಬಹುದು, ಜೊತೆಗೆ ಕ್ಯಾನ್ಸರ್ ನಂತಹ ಭಯಂಕರ ರೋಗಗಳು ಕೂಡ ಬರ್ತವೆ. ಈಗಾಗಲೇ ಅಮೆರಿಕದಲ್ಲಿ ಈ ಒಂದು ಪ್ರಾಡಕ್ಟ್ ಬ್ಯಾನ್ ಆಗಿದೆ. ಅಮೆರಿಕದಲ್ಲಿ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವಂತಿಲ್ಲ ಅಂತ ಅಲ್ಲಿನ ಸರ್ಕಾರ ಕೂಡ ತಿಳಿಸಿದೆ. ಸೊ ಅಂತ ಪ್ರಾಡಕ್ಟ್ ಅನ್ನ ಭಾರತದಲ್ಲಿ ನಾವು ರಾಜಾರೋಷವಾಗಿ ಯೂಸ್ ಮಾಡ್ತಾ ಇದ್ದೇವೆ, ಅದನ್ನ ಎಲ್ಲರೂ ಕೂಡ ಬಳಸ್ತಾ ಇದ್ದೇವೆ. ಆ ಒಂದು ಪ್ರಾಡಕ್ಟ್ ಇಂದ ಯಾವೆಲ್ಲ ತೊಂದರೆಗಳು ಆಗ್ತಾ ಇದ್ದಾವೆ, ಮುಂದೆ ಯಾವ ರೀತಿ ಅದನ್ನು ನಾವು ತಿಳಿದುಕೊಂಡು ಸರಿಪಡಿಸಿಕೊಂಡು ಮುಂದೆ ಆ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಾರದು, ಆ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಸಂಜೀವ್ ನಾಯಕ್. ಅವರು ಆಯುರ್ವೇದ ವೈದ್ಯರು, ಜೊತೆಗೆ ಆಹಾರ ತಜ್ಞರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಆಗ್ಲೂ ನಿಮ್ಗೆ ತಿಳಿಸ್ತಾ ಇದ್ದೆ ಯಾವ ಒಂದು ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತ. ಬಹುತೇಕವಾಗಿ ಎಲ್ಲರೂ ಕೂಡ ಗೊತ್ತಿರುತ್ತೆ, ಜೊತೆಗೆ ತಿಳ್ಕೊಂಡಿರ್ತೀರಾ. ನಾವು ಒಂದು ಅಂಗಡಿಗೆ ತೆರಳಿದಾಗ ಅಲ್ಲಿ ಸಾಕಷ್ಟು ವಿಧವಾದಂತಹ ಪ್ರಾಡಕ್ಟ್ಸ್ ಗಳು ಇರ್ತವೆ, ಅಂದ್ರೆ ಪ್ಯಾಕ್ಡ್ ಪ್ರಾಡಕ್ಟ್ಸ್ ಗಳು. ನಮ್ಮ ಮನಸ್ಸಿಗೆ ಅದು ಇಷ್ಟ ಆಗುತ್ತೆ, ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದರ ಹಿಂದಿನ, ಜೊತೆಗೆ ಅದರಲ್ಲಿ ಯಾವೆಲ್ಲ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡಿರಲ್ಲ. ಏಕಾಏಕಿ ತಿಂದ್ಬಿಟ್ಟು ಸಾಕಷ್ಟು ಒಂದು ತೊಂದರೆನ ಅನುಭವಿಸ್ತಾ ಇರ್ತೀವಿ, ಆದ್ರೆ ಇದೇ ವಸ್ತುವನ್ನು ತಿಂದು ತೊಂದರೆನ ಅನುಭವಿಸ್ತಾ ಇರ್ತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಅಂತಹ ವಸ್ತುಗಳಲ್ಲಿ ಪ್ರಮುಖವಾಗಿ ಹಲ್ದಿರಾಮ್ ಕೂಡ. ಹಲ್ದಿರಾಮ್ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಜೊತೆಗೆ ಕ್ರಿಮಿನಾಶಕ ಅಂಶ ಅದರಲ್ಲಿ ಇದೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ತಿಳಿದುಕೊಂಡು ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿದೆ. ಸೊ ಅದನ್ನ ಭಾರತದಲ್ಲಿ ನಾವು ರಾಜಾರೋಷವಾಗಿ ಯೂಸ್ ಮಾಡ್ತಾ ಇದ್ದೇವೆ, ಅದರಿಂದ ಆಗುವಂತಹ ತೊಂದರೆಗಳು ಏನು, ಜೊತೆಗೆ ದೇಹದ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರ್ತಾ ಇದ್ದಾವೆ. ಸೊ ಆ ಕುರಿತಾಗಿ ಚರ್ಚೆಯನ್ನು ಆರಂಭ ಮಾಡೋಣ. ಸರ್, ಮೊದಲೇದಾಗಿ ಹೇಳೋದಾದ್ರೆ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಪ್ಯಾಕ್ಡ್ ಫುಡ್ ಅಂದ್ರೆ, ಪ್ಯಾಕ್ಡ್ ಫುಡ್ ಅಂದ್ರೆ ಏನು, ಜೊತೆಗೆ ಟೈಪ್ಸ್ಗಳು ಯಾವ ತರ ಇರ್ತವೆ ಅಂತ. ಇಲ್ಲಿ ಏನಾಗುತ್ತೆ, ಪ್ಯಾಕ್ಡ್ ಫುಡ್ ಅನ್ನೋಕ್ಕಿಂತ ಮೊದಲು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ಯಾವುದೇ ಆಹಾರ ಬೆಳೆ ಆದ್ಮೇಲೆ ಅಥವಾ ಅದರದ್ದು ಸಹಜವಾದ ಏನು ರೀತಿ ಇದೆ ಅದನ್ನು ಮುಗಿದು ನಮ್ಮ ಕೈಗೆ ಬರೋ ತನಕ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಅದಕ್ಕೆ ಪ್ರೊಸೆಸ್ ಅಂತ ಹೇಳ್ತೀವಿ. ಅಂದರೆ ಸಂಸ್ಕರಿತ ಆಹಾರ ಅಂತ ಹೇಳ್ತೀವಿ. ಯಾಕಂದರೆ ಸಂಸ್ಕರಣ ಆಗದೇ ಇದ್ದರೆ ಅದಕ್ಕೆ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಇರುತ್ತೆ, ಅದನ್ನು ನೋಡಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿರೋದಿಲ್ಲ, ಔಟ್ಪುಟ್ ಚೆನ್ನಾಗಿರೋದಿಲ್ಲ. ಎರಡನೇದು, ಪ್ಯಾಕ್ಡ್ ಫುಡ್ ಅಂತ ಹೇಳಬೇಕಾದ್ರೆ ಈಗ ನಾವು ಏನು ತಿಂಡಿ ತಿಂತೀವಿ, ನಮ್ಮ ಕಲ್ಚರಲ್ ಫುಡ್ ಅಂತ ಹೇಳ್ತೀವಿ, ಈಗ ಕುರುಕುಲು ತಿಂಡಿ ಇರಬಹುದು, ಏನಾದರೂ ಇರಬಹುದು, ಅದು ಮುಂಚೆ ಎಲ್ಲ ಮನೇಲಿ ಮಾಡ್ಕೋತಾ ಇದ್ವಿ. ಈಗ ಮನೇಲಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ನಮಗೆ. ಸೊ ಆವಾಗ ಏನಾಗುತ್ತೆ, ಯಾವುದೋ ಒಂದು ಕಂಪನಿ ಇರಬಹುದು ಅಥವಾ ಸಂಸ್ಥೆ ಅದನ್ನು ಮಾಡಿಬಿಟ್ಟು ಮಾರುತ್ತೆ. ಸೊ ಮಾಡಿಬಿಟ್ಟು ಮಾರಿದಾಗ ಏನಾಗುತ್ತೆ, ಅದಕ್ಕೆ ಒಂದು ಅಪೀಲಿಂಗ್ ಇದಿರಬೇಕಾಗತ್ತೆ ಅಲ್ವಾ, ಅಂದರೆ ಜನರು ತಗೊಳ್ಬೇಕು ಅಂತ ಒಂದು ಇದಿರುತ್ತೆ, ಏನು ಸೇಲ್ ಆಗಬೇಕು ಅವರಿಗೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಪ್ಯಾಕ್ಡ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೆಸ್ನ ಮಾಡಬೇಕಾಗತ್ತೆ, ಅಂದರೆ ಕೆಲವೊಂದು ಕೆಮಿಕಲ್ ಪ್ರೊಸೆಸ್ನ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ಸೊ ಫಸ್ಟು ಪ್ರೊಸೆಸ್ಡ್ ಫುಡ್ ಮತ್ತು ಪ್ಯಾಕ್ಡ್ ಫುಡ್. ಈಗ ಪ್ರೊಸೆಸ್ಡ್ ಫುಡ್ ಅಂತ ಬರಬೇಕಾದ್ರೆ ನಾವು ಇವಾಗ ನೋಡ್ತಾ ಇರುವಂಥ ಗೋಧಿ ಹಿಟ್ಟಿರ್ಬೋದು, ಅದು ಪ್ರೊಸೆಸ್ಡ್ ಫುಡ್ ಆಗಿ ಬರ್ತಾ ಇದೆ, ಯಾಕಂದರೆ ಪ್ರೊಸೆಸ್ ಆಗಿ ಬರ್ತಾ ಇದೆ. ಮುಂಚೆಲ್ಲ ನಾರ್ಮಲ್ ಆಗಿ ಗೋಧಿ ತೊಗೊಂಡು ಪುಡಿ ಮಾಡ್ಕೋತಾ ಇದ್ವಿ, ಇವಾಗ ಹಾಗಲ್ಲ, ಪ್ರೊಸೆಸ್ ಆಗಿ ಬರ್ತಾ ಇದೆ. ಸಕ್ಕರೆ ಪ್ರೊಸೆಸ್ಡ್ ಫುಡ್ ಆಗಿದೆ, ಇವನ್ ಇವಾಗ ಹಾಲು ಪ್ರೊಸೆಸ್ಡ್ ಫುಡ್ ಆಗಿದೆ, ಯಾಕಂದ್ರೆ ರಿಫೈನ್ ಆಗಿ ಬರುತ್ತೆ, ಅದು ಹಾಲು ಹಾಗೆ ಬರ್ತಾ ಇಲ್ಲ, ನಮ್ಗೆ ಸಹಜವಾಗಿ ಬರ್ತಾ ಇಲ್ಲ. ಮಿಕ್ಕಿದ್ದು ಈ ಕೆಲವೊಂದು ಜ್ಯೂಸ್ಗಳು, ಹಣ್ಣಿನ ಜ್ಯೂಸ್ಗಳು ಬರುತ್ತೆ, ಅದು ಸಮೇತ ಇವಾಗ ಅದು ಪ್ಯಾಕ್ಡ್ ಫುಡ್ ಆಗುತ್ತೆ, ಪ್ರೊಸೆಸ್ ಆಗಿರುತ್ತೆ, ಆಮೇಲೆ ಪ್ಯಾಕ್ಡ್ ಫುಡ್ ಆಗುತ್ತೆ. ಕುರುಕುಲು ತಿಂಡಿಗಳು ಪ್ಯಾಕ್ಡ್ ಫುಡ್ ಆಯಿತು, ರೆಡಿ ಟು ಈಟ್ ಐಟಮ್ಗಳು ಪ್ಯಾಕ್ಡ್ ಫುಡ್ ಆಯಿತು. ಈ ದೋಸೆ ಇಡ್ಲಿ ಹಿಟ್ಟುಗಳು ಬರ್ತಾ ಇದೆ, ನಮಗೆ ಮಾಡ್ಕೊಳಕ್ ಬರ್ತಾ ಇಲ್ಲ, ಆಯ್ತಾ, ಅದು ಸಮೇತ ಇವಾಗ ಪ್ಯಾಕ್ಡ್ ಫುಡ್. ಈಗ ಪರೋಟ ಚಪಾತಿ ಅವೆಲ್ಲ ಇವಾಗ ಪ್ಯಾಕ್ಡ್ ಫುಡ್ಗಳಾಗುತ್ತೆ. ಅದನ್ನು ಬಿಟ್ಟು ಈಗ ತರಕಾರಿಗಳು ಏನಾಗುತ್ತೆ, ಈ ಕೆಲವೊಂದು
ತರಕಾರಿಗಳಿರ್ಬೋದು ಅಥವಾ ಗ್ರೀನ್ ಪೀಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ಇವಾಗ ಫ್ರೋಜನ್ ಆಗಿ ಬರ್ತಾ ಇದೆ, ಅಂದರೆ ಫ್ರೋಜನ್ ಫುಡ್ ಅದು. ಅದು ಸಮೇತ ಪ್ಯಾಕ್ಡ್ ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ ಅಂದ್ರಲ್ಲೇ ಬರುತ್ತೆ ಅದು. ಮಾಂಸಗಳು ಮೀನುಗಳು ಅದು ಸಮೇತ ಇವಾಗ ನೋಡಿ ನಿಮ್ಗೆ ಕಟ್ ಮಾಡಿ ಕ್ಲೀನ್ ಮಾಡಿ ನಿಮ್ಗೆ ಪ್ಯಾಕ್ ಮಾಡಿ ಬರುತ್ತೆ. ಈ ಕೆಲವೊಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಫ್ರೀಜರ್ ಎಲ್ಲ ಹಾಕಿಟ್ಟಿರ್ತಾರೆ. ಅದಕ್ಕೂ ಸಮೇತ ಪ್ರೊಸೆಸ್ ಆಸ್ ವೆಲ್ ಆಸ್ ಪ್ಯಾಕ್ಡ್ ಫುಡ್ ಅದು ಬಂದ್ಬಿಡುತ್ತೆ. ಸೊ ಇವೆಲ್ಲವೂ ಅದರ ಅಂಡರ್ಲ್ಲೇ ಬರುವಂಥದ್ದು. ಯಾವುದೇ ತಿನಿಸು ಒಂದು ನಾವು ಡೈರೆಕ್ಟಾಗಿ ಅದನ್ನು ಓಪನ್ ಮಾಡಿ ತಿನ್ನೋದಿರ್ಬೋದು, ಅಥವಾ ಅದನ್ನು ಸ್ವಲ್ಪ ರೆಡಿ ಮಾಡಿ ತಿನ್ನೋದಿರ್ಬೋದು, ಅಥವಾ ಸ್ವಲ್ಪ ದಿನ ಕಾಲ ನಾವು ಇಟ್ಕೊಂಡು ತಿನ್ನೋದಿರ್ಬೋದು. ಇವೆಲ್ಲ ಪ್ರೊಸೆಸ್ಡ್ ಕಮ್ ಪ್ಯಾಕ್ಡ್ ಫುಡ್ ಆಗಿ ಬರುತ್ತೆ. ಟೈಪ್ಸ್ ನೋಡೋದಾದ್ರೆ ಎಷ್ಟು ಟೈಪ್ಸ್ ಇದ್ದಾವೆ ಅಂತ ಇದರಲ್ಲಿ ಕ್ಯಾಟಗರೈಸ್ ಮಾಡ್ಕೊಂಡು ಹೋದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಪ್ಯಾಕ್ಡ್ ಆಗಿಬಿಟ್ಟಿದೆ. ಈಗ ನಿಮ್ ಮನೆಯಲ್ಲಿ ಏನು ತಗೊಂಬರೋ ಅವಶ್ಯಕತೆ ಇಲ್ಲ, ಎಲ್ಲವೂ ನಿಮ್ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪ್ಯಾಕೆಟ್ ಒಂದೊಂದು ಪ್ಯಾಕೆಟ್ ತಗೊಂಬರೋದು ಮಾಡೋದು ಆಗೋಗ್ಬಿಟ್ಟಿದೆ ಇವಾಗ. ಆ ತರ ಏನು ಇಷ್ಟೇ ಟೈಪ್ಸ್ ಅಂತ ಹೇಳಕ್ ಬರಲ್ಲ. ಬಟ್ ಇವ್ ಡಿಫ್ರೆಂಟ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಇವಾಗ ಅಕ್ಕಿ ಬೇಳೆ ಆ ತರದೆಲ್ಲ ಒಂದು ಟೈಪ್ ಆಗತ್ತೆ. ಅರ್ಧ ರೆಡಿ ಆಗಿರುವಂತದ್ದು ಅಂದ್ರೆ ಈಗ ಹಿಟ್ಟುಗಳು ಯಾವುದು ಅಕ್ಕಿ ಸಾರಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಆ ತರ ಹಿಟ್ಟುಗಳು ಒಂದಾಗಿರುತ್ತೆ. ದೆನ್ ರೆಡಿ ಟು ಈಟ್ ಅಂದ್ರೆ ನೀವು ಅದನ್ನ ಬಿಸಿನೀರಲ್ಲಿ ಇಟ್ಟುಕೊಂಡು ಸ್ವಲ್ಪ ಬಿಸಿ ಮಾಡಿ ತಿನ್ನುವಂಥದ್ದು ರೆಡಿ ಟು ಈಟ್ ಅಂತ ಇತ್ತು. ನೆಕ್ಸ್ಟ್ ಬರುತ್ತೆ ರೆಡಿಯಾಗಿ ಬಂದಿರುತ್ತೆ ಪ್ಯಾಕೆಟ್ ಓಪನ್ ಮಾಡೋದು ತಿನ್ನುವಂಥದ್ದು. ಕೆಲವೊಂದು ಸ್ವೀಟ್ ಇರ್ಬೋದು, ಕೆಲವೊಂದು ಕುರುಕುಲು ತಿಂಡಿ ಇರ್ಬೋದು, ಈ ಚಿಪ್ಸು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಜಸ್ಟ್ ಓಪನ್ ಮಾಡಿ ನೀವು ತಿನ್ನೋದು. ಬಿಸ್ಕೆಟ್ ಬ್ರೆಡ್ ಅವೆಲ್ಲ ಆ ಕಟಗರಿಯಲ್ಲಿ ಬರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಬರೋದು ಜ್ಯೂಸು ಅಥವಾ ಹಾಲು ಅಥವಾ ಕೆಲವೊಂದು ಪಾನೀಯಗಳು ಅವೆಲ್ಲ ಇನ್ನೊಂದು ಕಟಗರಿ ಬರುತ್ತೆ. ಲಾಸ್ಟ್ ಬರೋದು ತರಕಾರಿಗಳು ಮತ್ತೆ ಮಾಂಸಗಳು. ಇಷ್ಟು ಮೇಜರ್ ಕ್ಯಾಟಗರಿ ಬಂದ್ಬಿಡುತ್ತೆ. ಓಕೆ, ಇಷ್ಟೊಂದು ಕ್ಯಾಟಗರಿಗಳು ಇದ್ದಾವೆ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಚರ್ಚೆ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಹಲ್ದಿರಾಮ್ ಕುರಿತಾಗಿ ಮಾತನಾಡ್ತಾ ಇದ್ದಾವೆ. ಸೊ ಈಗಾಗಲೇ ಅಮೆರಿಕ ತಿಳಿಸಿರುವಂತದ್ದು ಇದು ಸರಿ ಇಲ್ಲ, ಅಂದ್ರೆ ಫುಡ್ ಅಲ್ಲಿನ ಜನತೆಗೆ ಹೋಗೋದಿಲ್ಲ, ಕ್ರಿಮಿನಾಶಕಗಳನ್ನ ಬಳಸ್ತಾ ಇದಾರೆ, ಡಸ್ಟ್ ಬಳಸ್ತಾ ಇದಾರೆ ಅಂತ. ಸೊ ಇಂಡಿಯಾದ ವೈಸ್ ನೋಡೋದಾದ್ರೆ ಯಾಕೆ ಇದುವರೆಗೂ ಬ್ಯಾನ್ ಆಗಿಲ್ಲ ಅಂತ, ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಯಾಕೆ ಇದು ಇಂಡಿಯಾದಲ್ಲಿ ಬ್ಯಾನ್ ಆಗ್ತಿಲ್ಲ, ಇದ್ರ ಬಗ್ಗೆ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ? ಓಕೆ, ಇಲ್ಲೇನಾಗುತ್ತೆ, FSSI ಏನಂತ ನಮ್ಮ ಇಂಡಿಯಾದಲ್ಲಿ ಇದೆ, ಅದು ಕೆಲವೊಂದು ಪ್ಯಾರಾಮೀಟರ್ ಅನ್ನ ಕೊಡುತ್ತೆ. ಅಲೌಡ್ ಲಿಮಿಟ್ ಅಂತ ಹೇಳಿದ ಅಪ್ರೂವ್ಡ್ ಲಿಮಿಟ್ ಅಂತ ಹೇಳ್ತೀವಿ, ಅದು ಒಂದಾಗಿರುತ್ತೆ. ಎರಡನೇದು ಪ್ರತಿಯೊಂದು ದೇಶದಲ್ಲೂ ಆ ಅಪ್ರೂವ್ಡ್ ಲಿಮಿಟ್ಸ್ ಬೇರೆ ಬೇರೆ ಆಗ್ತಾ ಇರುತ್ತೆ. ಇದು ಎರಡನೇದು. ಈಗ ಅಮೆರಿಕದಲ್ಲಿ ಬ್ಯಾನ್ ಆಗಿರೋದು ಇದರಲ್ಲಿ ಕ್ರಿಮಿನಾಶಕ ಇದೆ ಅಂತ ಹೇಳ್ಬಿಟ್ಟು ಫುಡ್ ಪ್ರೊಸೆಸ್ ಮಾಡಬೇಕಾದ್ರೆ ಯಾರು ಕ್ರಿಮಿನಾಶಕನ ಹಾಕಲ್ಲ. ಆದರೆ ಆ ಆಹಾರ ಮಾಡಬೇಕಾದ್ರೆ ಆ ಆಹಾರದ ಯಾವುದು ಕಾಳುಗಳನ್ನ ತಗೊಂಡಿರ್ತೀವಿ ಅಲ್ಲಿ ಬೆಳೆ ಟೈಮಲ್ಲಿ ಕ್ರಿಮಿನಾಶಕ ಹಾಕಿರ್ತಾರೆ, ಅಥವಾ ಫರ್ಟಿಲೈಸರ್ ಇರ್ಬೋದು ಪೆಸ್ಟಿಸೈಡ್ ಇರ್ಬೋದು ಅಲ್ಲಿ ಆಗಿರುತ್ತೆ ಕ್ರಾಪ್ ಬರೋ ಟೈಮಲ್ಲಿ. ಸೊ ಆ ಕ್ರಾಪನ್ನು ಆ ಬೆಳೆಯನ್ನು ತಗೊಂಡು ಉಪಯೋಗಿಸಬೇಕಾದ್ರೆ ಅದು ಏನು ಮಾಡಿದ್ರು ಆ ಕ್ರಿಮಿನಾಶಕದ ಇಫೆಕ್ಟ್ ಆಗಲಿ ಅಥವಾ ಪೆಸ್ಟಿಸೈಡ್ ಇಫೆಕ್ಟಲ್ಲಿ ಹೋಗಿರಲ್ಲ ಅದರಲ್ಲಿ. ಸೊ ಆ ಫುಡ್ಡಲ್ಲಿ ಬಂದಿರುತ್ತೆ. ಇದು ಈಗ ಅಮೆರಿಕದಲ್ಲಿ ಆಗಿರೋದು ಅದನ್ನೇ. ಸೊ ಅದರಿಂದ ಮಾಡಿರುವಂತಹ ಆಹಾರ ಉತ್ಪನ್ನಗಳು ಅಮೆರಿಕ ಹೋದಾಗ ಅವರು ಟೆಸ್ಟ್ ಮಾಡಿದಾಗ ಇದರಲ್ಲಿ ಕ್ರಿಮಿನಾಶಕದ ಅಂಶ ಜಾಸ್ತಿ ಬಂದಿರೋದು ಮತ್ತು ಪ್ರೊಸೆಸ್ ಮಾಡಬೇಕಾದ್ರೆ ಏನು ನಾವು ಡಸ್ಟ್ ಅಂತ ಹೇಳ್ತೀವಿ ಕೆಮಿಕಲ್ ಡಸ್ಟು ಅದು ಜಾಸ್ತಿ ಬಂದಿರೋದು ಇದು ಈ ಹಲ್ದಿರಾಮ್ ಪ್ರಾಡಕ್ಟನ್ನು ಬ್ಯಾನ್ ಮಾಡಲಿಕ್ಕೆ ಕಾರಣ ಆಗಿದೆ. ನೀವು ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಯಾಕೆ ಬ್ಯಾನ್ ಆಗಲಿಲ್ಲ, ಇದು ಉತ್ತರ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಮೇನ್ ಆಗಿರುವಂತ ಪ್ರಶ್ನೆ, ಬ್ಯಾನ್ ಆಗಿ 2 ವರ್ಷ ಆಗಿದೆ ಅಥವಾ ಆಲ್ಮೋಸ್ಟ್ ಆಗಿದೆ, ಹೌದು, ಯಾಕೆ ಆಗ್ತಾ ಇಲ್ಲ ಇಂಡಿಯಾದಲ್ಲಿ ಬ್ಯಾನ್? ಒಂದು ನಮ್ಮ ಅಂದ್ರೆ ಸರ್ಕಾರ ಅದನ್ನ ಗಣನೆಗೆ ತಗೊಂಡಿರ್ಲಿಕ್ಕಿಲ್ಲ, ಅಥವಾ FSSI ಏನು ಅಪ್ರೂವ್ಡ್ ಲಿಮಿಟ್ಸ್ ಅಂತ ಇದೆ ಅದರ ಕೆಳಗಡೆ ಇದೆಯೋ ಏನೋ ಗೊತ್ತಿಲ್ಲ, ಅದನ್ನ ನಾವು ಚೆಕ್ ಮಾಡಿ ನೋಡಬೇಕಾಗತ್ತೆ. ನೋಡಿದ್ಮೇಲೆ ಅದಕ್ಕೆ ಉತ್ತರ ಕೊಡಬಹುದು. ಅಥವಾ ಇನ್ನೊಂದು ಪಾಸಿಬಿಲಿಟಿ, ಅದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಈ ಕಂಪನಿ ಏನಾದರೂ ಅಲ್ಲಿಗೆ ಬ್ಯಾನ್ ಆದ್ಮೇಲೆ ಈ ಅಂಶವನ್ನು ಗಣನೆಗೆ ತಗೊಂಡ್ಬಿಟ್ಟು ಸರಿ ಮಾಡಿದ್ಯೋ ಅಥವಾ ಇಲ್ವೋ ಅದನ್ನ ಮತ್ತೆ ನಾನು ಚರ್ಚೆ ವಿಷಯ ಅದು ಮಾಡ್ಕೋಬೇಕಾಗಿ. ಓಕೆ ಸರ್, ಈಗ ಒಂದು ಪ್ರಾಡಕ್ಟ್ ಇರುತ್ತೆ, ಈಗ ಒಂದು ನಾನು ಪ್ರಾಡಕ್ಟ್ ಮಾಡ್ಬೇಕು ಅಂತಿದ್ದೀನಿ, ಓಕೆ ಚಿಪ್ಸ್ ಒಂದು ಪ್ರಾಡಕ್ಟ್ ಇರುತ್ತೆ, ಅದು ಮಾರುಕಟ್ಟೆಗೆ ಬರ್ಬೇಕಂದ್ರೆ ಯಾವೆಲ್ಲ ಪ್ರೊಸೆಸ್ ಇರುತ್ತೆ, ಯಾವೆಲ್ಲ ಪ್ರೊಸೆಸ್ ಆದ್ಮೇಲೆ ಮಾರುಕಟ್ಟೆಗೆ ಬರುತ್ತೆ ಅಂತ? ಓಕೆ, ಒಂದು ಯಾವುದೇ ಆಹಾರ ಉತ್ಪನ್ನಗಳನ್ನ ಮಾಡಬೇಕಾದ್ರೆ ಆ ಒಂದು ಕಂಪನಿ ಈ FSSI ಅನ್ನುವಂತಹ ಸಂಸ್ಥೆಯ ಅಪ್ರೂವಲ್ ತಗೋಬೇಕು, ಫಸ್ಟ್ ಅಪ್ಲೈ ಮಾಡಬೇಕು. ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳಬೇಕಾಗತ್ತೆ, ಹೇಗೆ ಮಾಡ್ತಿದ್ದಾರೆ, ಪ್ರೊಸೆಸ್ ಹೇಗಿರುತ್ತೆ, ಎಲ್ಲವನ್ನ ಕೊಡಬೇಕಾಗತ್ತೆ. ಎಲ್ಲ ಕೊಟ್ಟ ಮೇಲೆ ಆ ಸಂಸ್ಥೆ ಅದನ್ನ ಅಪ್ರೂವ್ ಮಾಡುತ್ತೆ, ಅವರಿಗೆ ಆ ಒಂದು ನಂಬರ್ ಸಿಗುತ್ತೆ, ಪ್ರಾಡಕ್ಟ್ ನಂಬರ್ ಅಂತ ಕೊಡ್ತಾರೆ. ಒಂದು ಕಂಪನಿಗೆ ಬೇರೆ ಆ ನಂಬರ್ ಇರುತ್ತೆ, ಅದ ಮೇಲೆ ಈಚ್ ಪ್ರಾಡಕ್ಟ್ ಒಂದು ನಂಬರ್ ಕೊಡ್ತಾರೆ. ಅದು ಮಾಡಬೇಕಾದ್ರೆ ಮುಂಚೆ ಇವರು ಅದರ ಯಾವ ಒಂದು ಆಹಾರ ಉತ್ಪನ್ನ ಬರ್ತಾ ಇದೆ ಅದನ್ನ ಅದರಲ್ಲಿ ಏನೇನು ಇರುತ್ತೆ, ಕಾಂಪೋಸಿಷನ್ ಏನಾದ್ರು ನೀವು ನೋಡಿರ್ಬೋದು, ಯಾವುದೇ ಪ್ಯಾಕೆಟ್ ಹಿಂದೆ ನೋಡಿದಾಗ ಅದರಲ್ಲಿ ಏನಿದೆ ಅಥವಾ ಪರ್ 100 ಗ್ರಾಮ್ ಏನೇನು ಬರುತ್ತೆ, ಆ ಒಂದು ವ್ಯಾಲ್ಯೂಸ್ ಕೊಡಬೇಕು. ಹೌದು, ಆ ವ್ಯಾಲ್ಯೂಸ್ ಕೊಡಬೇಕಾಗತ್ತೆ, ಆ ವ್ಯಾಲ್ಯೂಸ್ ಇದೆಯಾ ಅನ್ನೋದು. ಎರಡನೇದು ಅದಕ್ಕೆ ಯಾವ್ಯಾವ ಒಂದು
ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದ್ರೆ ಪ್ರಿಸರ್ವೇಟಿವ್ ಹಾಕ್ಬಹುದು ಅಥವಾ ಫ್ಲೇವರ್ಡ್ ಹಾಕ್ಬಹುದು, ಏನೇನು ಹಾಕ್ತಿವಿ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದು ಎಷ್ಟು ಹಾಕ್ಬೇಕು ಹಾಕ್ತಿವಿ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಾಕಿರ್ತಾರ ಅಂತ ಅಲ್ಲ, ಅದು ನನ್ನ ಹತ್ರ ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಆ ಪ್ರಾಡಕ್ಟ್ ಫಸ್ಟ್ ಅಪ್ರೂವಲ್ ತಗೊಳ್ಳೋದ ಮುಂಚೆ ಆ ಪ್ರಾಡಕ್ಟ್ ಅನ್ನ ಆ ಸಂಸ್ಥೆ ಅಂದ್ರೆ ಸರ್ಕಾರದ ಒಂದು ಅಥರೈಸ್ ಸಂಸ್ಥೆ ಏನಿರುತ್ತೆ, ಲ್ಯಾಬ್ ಇರುತ್ತೆ, ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ಅದ್ರ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಅಂದ್ರೆ ಅದ್ರಲ್ಲಿ ಯಾವುದೇ ವಿಷಕಾರಕ ಅಂಶ ಇಲ್ಲ ಅಥವಾ ಅಪ್ರೂವ್ಡ್ ಲಿಮಿಟ್ ಗಿಂತ ಜಾಸ್ತಿ ಇಲ್ಲ ಅನ್ನೋದನ್ನ ಉತ್ಪನ್ನ ಮಾಡುವಂತಹ ಕಂಪನಿ ಅದನ್ನ ತೋರಿಸ್ಬಿಟ್ಟು ಅಪ್ರೂವಲ್ ತಗೋಬೇಕಾಗತ್ತೆ. ಓಕೆ, ಈಗ ನಿಮ್ಮ ಮಾತ್ರ ಒಪ್ಕೊಳ್ಳೋದಾದ್ರೆ ಈಗ ಓಕೆ ಇಡೀ ಭಾರತದಲ್ಲಿ ಬರೋದಾದ್ರೆ ಅಂದ್ರೆ ಈಗ ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ಆಯಾ ಒಂದು ದೇಶಗಳಲ್ಲಿ ಆಯಾ ಒಂದು ಕಂಟ್ರಿಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಬರಬೇಕಾದ್ರೆ ಈಗ ಎಲ್ಲವೂ ಕೂಡ ಒಂದೇ ಸಾಕಾಗುತ್ತಾ ಅಥವಾ ಆಯಾ ರಾಜ್ಯಗಳಲ್ಲಿ ಕೂಡ ಟೆಸ್ಟ್ ಆಗಿ ಬರಬೇಕಾ ಅಂತ? ಇಲ್ಲಿ ಎರಡು ಇರುತ್ತೆ. ಎಫ್ ಎಸ್ ಎಸ್ ಐ ಬಂದ್ಬಿಟ್ಟು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಥರೈಸ್ ಅಂಡರ್ ಅಲ್ಲಿ ಬರುವಂತದ್ದು ಅದು. ಸೊ ಅಲ್ಲಿ ತಗೊಂಡಾದ್ಮೇಲೆ ಈಗ ಸೆಂಟ್ರಲ್ ಗವರ್ಮೆಂಟ್ ಒಪ್ಕೊಂತು, ಹೌದು, ಈಗ ಸ್ಟೇಟ್ ಗವರ್ಮೆಂಟ್ ಕೂಡ ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಓಕೆನಾ? ಲೋಕಲ್ ಬಾಡಿ ಅಂತ ಇರುತ್ತೆ, ಅವ್ರ ಹತ್ರನು ಅಂದ್ರೆ ಅದು ಅವರ ಅಧಿಕಾರದಲ್ಲೂ ಬರುತ್ತೆ, ಮಾಡಬೇಕಾಗತ್ತೆ. ಹೌದು, ಅದು ಆಗ್ತಾ ಇಲ್ವಾ ಅಂತ ಇವಾಗ ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ಒಂದು ರಾಜ್ಯ ತಗೊಂಡ್ರು ಸಾವಿರಾರು ಕಂಪನಿಗಳು ಇರ್ತವೆ, ಲಕ್ಷಾಂತರ ಪ್ರಾಡಕ್ಟ್ಗಳು ಬರ್ತಾ ಇದೀವ ಇವಾಗ. ಇವಾಗ ಏನಾಗಿದೆ ಅಂದ್ರೆ ಕನ್ಸ್ಯೂಮರ್ ಅಂತ ಏನ್ ಹೇಳ್ತೀವಿ ನಾವು, ಅದು ಆ ಡಿಮ್ಯಾಂಡ್ ತುಂಬಾ ಇದೆ ಇವಾಗ. ನಮ್ಮ ಒಂದು ಬ್ಯುಸಿ ಲೈಫ್ ಅಲ್ಲಿ ಏನಾಗುತ್ತೆ, ನಮ್ಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಈಗ ನೀವು ನೋಡಿರ್ಬೋದು, ಒಂದು ಹಬ್ಬ ಬಂದ್ರು ಸಮೇತ ಹಬ್ಬಕ್ಕೆ ಏನೇನು ಐಟಮ್ ಬೇಕು ಅನ್ನೋದನ್ನ ಸಮೇತ ಅಲ್ಲಿ ತಗೊಂಬರ್ತೀವಿ ನಾವು. ಮನೆಯಲ್ಲಿ ಮಾಡೋದು ಎಲ್ಲ ರೆಡಿ ಇರುತ್ತೆ. ಹೌದು ಹೌದು, ಮನೆಯಲ್ಲಿ ಮಾಡೋದೇ ಇಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ಈ ಫುಡ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಹೈ ಲೆವೆಲ್ ಗ್ರೋತ್ ಆಗ್ತಾ ಇದೆ. ಅಂದ್ರೆ ಡಿಮ್ಯಾಂಡ್ ಅಷ್ಟಿದೆ. ಹಾಗಾಗ್ಬಿಟ್ಟು ಅಷ್ಟು ಕಂಪನಿ ಹೊಸ ಕಂಪನಿಗಳು ಬರ್ತಾ ಇರ್ತವೆ, ಅಷ್ಟು ಉತ್ಪನ್ನಗಳು ಬರ್ತಾ ಇರ್ತವೆ, ಅದೆಲ್ಲವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಕೆಲ ಆಗ್ಲಿಕ್ಕಿಲ್ವೇನೋ ಅನ್ನುವಂತ ಒಂದು ಡೌಟ್ ಅದು ಕೂಡ ಇರ್ಬೋದು. ಓಕೆ ಸರ್, ಆಯ್ತು. ಈಗ ಇನ್ನು ಒಂದು ಪ್ರಾಡಕ್ಟ್ ಬರುತ್ತೆ, ಅವಾಗ ಟೆಸ್ಟ್ ಮಾಡಿ ಬಿಡ್ತಾರೆ, ನಂತರ ದಿನಗಳಲ್ಲಿ ಅದ್ರ ಗೋಜಿಗೆ ಹೋಗೋದೇ ಇಲ್ಲ. 3 ತಿಂಗಳಿಗಿರ್ಬೋದು, 6 ತಿಂಗಳಿಗಿರ್ಬೋದು, ಟೆಸ್ಟ್ ಮಾಡಿಸ್ಬೋದಲ್ವಾ? ಇಲ್ಲೇನಾಗತ್ತೆ, ಕಂಪನಿಗಳು ಯಾವ್ದಾದ್ರು ಉತ್ಪನ್ನ ಮಾಡ್ತಾವಲ್ಲ, ಅದರಲ್ಲಿ ಈ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಹೇಳ್ತೀವಿ ಅಂದ್ರೆ ಕೋಟಿಗಟ್ಟಲೆ ಅಂದ್ರೆ ದುಡ್ಡನ್ನ ಹಾಕಿಬಿಟ್ಟು ಮಾಡಿರುವಂತ ಕಂಪನಿಗಳು ಅವ್ರದ್ದೇ ಆದ ಲ್ಯಾಬ್ ಇರುತ್ತೆ, ಒಳಗಡೆ ಇನ್ಹೌಸ್ ಲ್ಯಾಬ್ ಅಂತ ಹೇಳ್ತೀವಿ, ಅದಿದ್ದೇ ಇರುತ್ತೆ. ಈ ಕೆಲವೊಂದು ಸಣ್ಣ ಸಣ್ಣ ಕಂಪನಿಗಳು ಏನಾಗುತ್ತೆ, ಅವರು ಲ್ಯಾಬ್ ಅನ್ನ ಮಾಡುವಷ್ಟು ಅವರಿಗೆ ಶಕ್ತಿ ಇರೋದಿಲ್ಲ, ಅವರು ಔಟ್ಸೈಡ್ ಲ್ಯಾಬ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ಹೌಸ್ ಲ್ಯಾಬ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅವ್ರ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ ಅಥವಾ R&D ಅಂತ ಹೇಳ್ತೀವಿ. ಸೊ ಅದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ದೊಡ್ಡ ಕಂಪನಿಗಳು ಅವ್ರು ನೋಡ್ಕೊಳ್ಳುವಂಥದ್ದು ಸೇಲ್ಸ್, ಅದೇ ಒಂದು ಸವಾಲಾಗಿರುತ್ತೆ. ಬಿಟ್ಟರೆ ಈ ಕಡೆ ಎಲ್ಲೋ ಒಂದು ಕಡೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಎಲ್ಲೋ ಒಂದು ಕಡೆ ಡೌಟೇನೆ. ಸಣ್ಣ ಸಣ್ಣ ಕಂಪನಿಗಳು ಏನಾಗುತ್ತೆ, ಬೇರೆ ಹೊರಕ್ಕೆ ಅಂದರೆ ಅವ್ರದ್ದು ಲ್ಯಾಬ್ ಇರೋದಿಲ್ಲ, ಬೇರೆ ಲ್ಯಾಬ್ಗೆ ಹೋಗಿ ಮಾಡಿಕೊಳ್ಳುವಷ್ಟು ಹಣಕಾಸಿನ ಆ ಒಂದು ದೃಢತೆ ಅವ್ರದ್ದು ಇರೋದಿಲ್ಲ. ಅದು ಕೂಡ ಒಂದು ಕಾರಣ, ಅದು ಒಂದು ಕಾರಣ ಆಗಿರುತ್ತೆ. ಸರಿ, ಓಕೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಾಕಷ್ಟು ಮಾಹಿತಿಗಳು ವಿನಿಮಯ ಆಗ್ತಾ ಇರುವಂತದ್ದು. ಹಲ್ದಿರಾಮ್ ತಿನ್ನೋದ್ರಿಂದ, ಜೊತೆಗೆ ಹಲ್ದಿರಾಮ್ ತಿಂದ ನಂತರ ದೇಹದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ತವೆ ಆ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ ಚಿಕ್ಕ ವಿರಾಮದ ಬಳಿಕ. ಬ್ರೇಕ್ ತಮಳಿಕ ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡ್ತಾ ಇದ್ವಿ ಹಲ್ದಿರಾಮ್ ಪ್ರಾಡಕ್ಟ್ ಕುರಿತಾಗಿ. ಸರ್, ಈಗ ನೋಡೋದಾದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಜನತೆ ಹೆಚ್ಚಾಗಿ ನೋಡೋದಾದ್ರೆ ಚೆನ್ನಾಗಿರ್ಬೇಕು, ರೇಟ್ ಎಷ್ಟೇ ಇದ್ರೂ ಓಕೆ, ತಿಂದ ತಕ್ಷಣ ನಮಗೆ ಚೆನ್ನಾಗಿ ಅನಿಸ್ಬೇಕು, ರುಚಿಯಾಗಿರ್ಬೇಕು, ಒಂಥರ ಕ್ರಿಸ್ಪಿ ಆಗಿರ್ಬೇಕು ಅಂತ. ಸೊ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಬರೋದಾದ್ರೆ, ಹೈಜೀನ್ ಜಾಸ್ತಿ ಯೂಸ್ ಮಾಡಬೇಕು ಅಥವಾ ಹೈಜೀನ್ ಇರಬೇಕು ಅಂತ ಅನ್ಕೊಳ್ತಾರೆ. ಹೌದು. ಸೊ ಇದರಲ್ಲಿ ಇರುತ್ತಾ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಟಾಪ್ ಲೆವೆಲ್ ಬ್ಯಾಂಡ್ ಅಥವಾ ಟಾಪ್ ಲೆವೆಲ್ ಒಂದು ಪ್ರಾಡಕ್ಟ್ ಅಂದ್ರೆ? ಈಗ ನೋಡಿ, ಹಲ್ದಿರಾಮ್ ತಗೊಳ್ಳೋಣ. ಹಲ್ದಿರಾಮ್ದಲ್ಲಿ ಅವ್ರದ್ದು ಶುರು ಮಾಡಿದ ಸೋನ್ ಪಾಪಡಿ ಆಗಿರೋದ್ರು, ಇವಾಗ ಅವ್ರದ್ದು ತುಂಬಾ ಇದೆ, ವೆರೈಟಿ ತುಂಬಾ ಆಗಿಬಿಟ್ಟಿದೆ. ಇಲ್ಲೇನಾಗುತ್ತೆ, ಒಂದು ವಿಷಯ ನಾವು ನೋಡಬೇಕು. ಈಗ ಹೈಜೀನ್ ಅಂತ ಏನು ಹೇಳ್ತೀವಿ, ಸ್ವಚ್ಛತೆಯನ್ನು ನೋಡ್ತೀವಿ. ಒಂದು ಪ್ರಾಡಕ್ಟ್ ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಕೆಲವೊಂದು ಸ್ಟೇಜ್ಗಳಿದ್ದಾವೆ. ಒಂದು, ಅದರದ್ದು ಧಾನ್ಯಗಳಿರ್ಬೋದು, ಕಾಳುಗಳಿರ್ಬೋದು, ಅಥವಾ ರಿಕ್ವೈರ್ಮೆಂಟ್ ಬೆಳೆ ಅಂತ ಹೇಳ್ತೀವಿ, ಅದು ಎಲ್ಲ ಕಂಪ್ನಿಗಳು ಏನು ಮಾಡ್ತವೆ, ಅವ್ರು ಟನ್ಗಟ್ಟ ಪ್ರೊಡಕ್ಷನ್ ಇರ್ತವೆ ಅವ್ರದ್ದು. ಹಾಗಾಗಿ ಕಡಿಮೆ ಬೆಲೆಗೆ ಯಾವಾಗ ಸಿಗತ್ತೆ ರಾ ಮಟೀರಿಯಲ್ಸ್ಗಳು, ಅದನ್ನ ಅವರು ತಗೋತಾರೆ, ಬೈ ಮಾಡ್ತಾರೆ. ಬೈ ಮಾಡಿಬಿಟ್ಟು ಸ್ಟೋರ್ ಮಾಡಬೇಕು, ಯಾಕಂದ್ರೆ ಒಂದು ವರ್ಷಕ್ಕೆ ಆಗುವಷ್ಟು, ಕೆಲವೊಂದು ತಿಂಗಳುಗಳು ಆಗುವಷ್ಟು ಅವರಿಗೆ ಸ್ಟೋರ್ ಇರಲೇಬೇಕು. ಸ್ಟೋರ್ ಹಂಗೆ ಆಗತ್ತಾ,
ಇಲ್ಲ ಇಲ್ಲ, ಅದಕ್ಕೆ ಅವನ ಪ್ರೊಸೆಸ್ ಮಾಡಲೇಬೇಕು, ಅದಕ್ಕೆ ಕೆಮಿಕಲ್ಸ್ ಹಾಕಿ ಇಡಲೇಬೇಕು. ಆ ಸ್ಟೋರ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಪ್ರೊಸೆಸ್, ಅದು ಪ್ರೊಸೆಸ್ ಆಗಬೇಕು. ಈಗ ಗೋಧಿ ಅಂದ್ರೆ ಈಗ ಮೈದಾ ಮಾಡಬೇಕಾದ್ರೆ ಅದ್ರದ್ದು ಮೇಲ್ಗಡೆದು ಸಿಪ್ಪೆ ಹೋಗ್ಬೇಕು, ಆಮೇಲೆ ಅದನ್ನ ಪೌಂಡಿಂಗ್ ಮಾಡಬೇಕು, ಆ ಟೆಕ್ಸ್ಚರ್ ಬರಬೇಕು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಫುಡ್ ಪ್ರೊಸೆಸ್ ಬರುತ್ತೆ, ಅದಾದ್ಮೇಲೆ ಪ್ಯಾಕಿಂಗ್ ಬರುತ್ತೆ, ಅದಾದ್ಮೇಲೆ ಅಂಗಡಿಗಳಿಗೆ ಬರ್ತದೆ. ಸೊ ಇಷ್ಟು ಸ್ಟೇಜಲ್ಲೂ ಪ್ರತಿಯೊಂದು ಹಂತದಲ್ಲೂ ಸಮೇತ ಪ್ರೊಸೆಸ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಸೊ ಹೈಜಿನ್ ಒಂದು ಲೆವೆಲ್ಗೆ ನಾವು ಇದೆ ಅಂತ ಹೇಳಬಹುದು, ಬಟ್ ಎಲ್ಲ ಕಡೆ ಸಾಧ್ಯ ಇದೆಯಾ? ಸ್ಟೋರ್ ಮಾಡಬೇಕಾದ್ರೆ ಎಷ್ಟು ಹೈಜಿನ್ ಮೇಂಟೈನ್ ಮಾಡಕ್ ಆಗುತ್ತೆ ಅಥವಾ ಅದು ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಒಂದು ಎಕ್ಸಾಂಪಲ್ ತಗೋತೇನೆ. ಈಗ ನಮ್ಮಲ್ಲಿ ಅಂಗಡಿಗಳಲ್ಲಿ ನಿಮ್ಗೆ ಮ್ಯಾಂಗೋ ಜ್ಯೂಸ್ ಅಂತ ಏನ್ ಹೇಳ್ತೀವಿ ಅಥವಾ ಸಾಕಷ್ಟು ಅಲ್ವಾ ಕಂಪ್ನಿಗಳ ಮ್ಯಾಂಗೋ ಜ್ಯೂಸ್ ಬರ್ತವೆ. ನಮ್ಗೆ ಭಾರತದಲ್ಲಿ ಒಂದು ಮ್ಯಾಕ್ಸಿಮಮ್ ಮಾವಿನ ಹಣ್ಣು ಸಿಗೋದು 3 ತಿಂಗಳು. ಹೌದು ಅಲ್ವಾ? ಸೊ 3 ತಿಂಗಳಲ್ಲಿ ಅವರು 1 ವರ್ಷಕ್ಕೆ ಬೇಕಾಗುವಷ್ಟು ಮ್ಯಾಂಗೋ ಪಲ್ಪ್ ಅನ್ನ ರೆಡಿ ಮಾಡಿಟ್ಕೋಬೇಕು. ಆಯ್ತಾ? ವರ್ಷ ಪೂರ್ತಿ ಸಿಗೋ ಹಾಗೆ, ವರ್ಷ ಪೂರ್ತಿ ನಿಮ್ಗೆ ವರ್ಷ ಪೂರ್ತಿನೂ ಆ ಬಾಟಲ್ ಸಿಗ್ತಾ ಇರ್ತದೆ ನಿಮ್ಗೆ ಮಾವಿನ ಹಣ್ಣಿನ ಜ್ಯೂಸ್. ಜ್ಯೂಸ್ ಅವ್ರು ಪಲ್ಪಿ ಅಂತಾನೆ ಹೇಳ್ತಾರೆ ಅದನ್ನ, ಪಲ್ಪಿ ಮ್ಯಾಂಗೋ ಜ್ಯೂಸ್ ಅಂತಾನೆ ಹೇಳ್ತಾರೆ. ಕುಡಿದಾಗ ನಿಮ್ಗೆ ಅದೇ ಫೀಲ್ ಬರುತ್ತೆ. ಸೊ ಎಷ್ಟರ ಮಟ್ಟಿಗೆ ಅದನ್ನ 1 ವರ್ಷದವರೆಗೆ ಸ್ಟೋರ್ ಮಾಡಬಹುದು? ಆ ಸ್ಟೋರ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಅಥವಾ ಹೈಜಿನ್ ಮೇಂಟೈನ್ ಆಗುತ್ತೆ, ಕ್ವಾಲಿಟಿ ಎಷ್ಟಿರುತ್ತೆ, ಕ್ವಾಲಿಟಿ ಎಷ್ಟಿರುತ್ತೆ, ಅದಕ್ಕೆ ಏನೇನು ಹಾಕ್ತಾರೆ ಅನ್ನೋದು ಒಂದು ಸಲ ನಾವೆಲ್ಲರೂ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲ, ಆಗಿನ ಕಾಲದ ನೋಡೋದಾದ್ರೆ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಹೌದು. ಸೊ ಅವರ ಒಂದು ಜೀವಿತಾವಧಿ ಇರ್ಬೋದು, ಅವರ ಒಂದು ಶಕ್ತಿ ಅಷ್ಟಿರ್ತಾ ಇತ್ತು ಅವಾಗ. ಇಲ್ಲ, ಈಗ ಹಿಂದಿನ ಕಾಲಕ್ಕೆ ಹೋದ್ರೆ ನಾವು ಕೆಲವೊಂದು ಅಕ್ಕಿ ಬೇಳೆಕಾಳುಗಳು ಮೆಣಸು ಅವೆಲ್ಲ ಸ್ಟೋರ್ ಮಾಡ್ತಾ ಇದ್ರು ವರ್ಷಕ್ಕಂದ್ರೆ ಮಳೆಗಾಲ ಬರೋದ ಮುಂಚೆನೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ ಬಿಡ್ತಾ ಇದ್ರು, ಹಾಗಾಗ್ತಾ ಇತ್ತು. ಇವಾಗ ಹಂಗಲ್ಲ, ಇವನ್ನ ಸ್ಟೋರ್ ಮಾಡಲ್ಲ. ಈಗ ಸ್ಟೋರ್ ಮಾಡಿದ ಕಂಪನಿಗಳು ಅವ್ರು ಫುಡ್ ಮಾಡಿ ಕೊಡ್ತಾರೆ, ನಾವು ತಿಂತೀವಿ. ಆ ತರ ಆಗಿದೆ. ಸೊ ಹಿಂದಿನ ಕಾಲದಕ್ಕೆ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ. ಹಿಂದಿನ ಕಾಲದಲ್ಲಿ ಮಾವಿನ ಹಣ್ಣು ಸ್ಟೋರ್ ಮಾಡಕ್ ಆಗ್ತಿರ್ಲಿಲ್ಲ. ಹೌದು. ಆಯ್ತಾ? ಪಲ್ಪ್ ಅನ್ನ ಸ್ಟೋರ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಬೇರೆ ತರ ಮಾಡಿ ಕೆಲವೊಂದು ಪದಾರ್ಥಗಳನ್ನು ಮಾಡಿ ಇಡ್ತಾ ಇದ್ರು, ಅದಾಗ್ತಾ ಇತ್ತು. ಆದ್ರೆ ಹಾಗೇನೆ ಮಾವಿನ ಹಣ್ಣನ್ನಾಗ್ಲಿ ಅಥವಾ ಆರೆಂಜ್ ಆಗಿ ಯಾವುದೇ ಇರಬಹುದು, ಅದನ್ನ ವರ್ಷ ಪೂರ್ತಿ ಕೊಡುವಷ್ಟು ಸೀಸನಲ್ ಫುಡ್ಸ್ ಅವೆಲ್ಲ ಹೇಗೆ ಸಾಧ್ಯ? ಅಥವಾ ಸಾಧ್ಯವಾದ್ರೂ ಅದಕ್ಕೆ ಏನೇನು ಹಾಕ್ತಿರಬಹುದು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ವಾ? ಇನ್ನೊಂದು ಸರ್, ಮುಖ್ಯವಾಗಿ ಬರೋದಾದ್ರೆ ಈಗ ಹಲ್ದಿರಾಮ್ ಪ್ರಾಡಕ್ಟ್ಸ್ ತಗೊಂತೀವಿ, ತಗೊಂಡ ನಂತರ ಸೇವನೆ ಮಾಡ್ತೇವೆ, ಸೊ ಯಾವೆಲ್ಲ ಬದಲಾವಣೆಗಳು ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಅಂತ ಅದು ಗೊತ್ತಾಗೋದಿಲ್ಲ ನಮಗೆ. ಹೌದು. ನಾನು ಇನ್ಫ್ಯಾಕ್ಟ್ ಬೆಳಿಗ್ಗೆ ನೀವು ಫೋನ್ ಅಲ್ಲಿ ಹೇಳಿದೆ, 4 ಇರುತ್ತೆ ಮೇಜರ್ ಆಗಿ. ಒಂದು, ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ತಾರೆ. ಪ್ರಿಸರ್ವೇಟಿವ್ ಹಾಕ್ತೇನೆ, ಯಾವುದೇ ಆಹಾರಕ್ಕೆ ಶೆಲ್ಫ್ ಲೈಫ್ ಇರಲ್ಲ. ಆಯ್ತಾ? ಎರಡನೇದು, ಅದಕ್ಕೆ ಫ್ಲೇವರ್ ಹಾಕ್ತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹಲ್ದಿರಾಮ್ದೇ ಆರೆಂಜ್ ಸ್ವಲ್ಪ ತಗೊಳ್ಳೋಣ. ಆರೆಂಜ್ ಹಣ್ಣಾಕಿ ಮಾಡಿರಲ್ಲ, ಅದಕ್ಕೆ ಫ್ಲೇವರ್ ಹಾಕಿರ್ತಾರೆ. ಆದರೆ ಅದ್ರ ಸ್ಮೆಲ್ ಬರಬೇಕು, ತಿಂದಾಗ ಅದು ಆರೆಂಜ್ ತಿನ್ನೋ ಥರ ಇರಬೇಕು. ಅದು. ಮೂರನೇದು, ಅದಕ್ಕೆ ಟೆಕ್ಸ್ಚರ್ ಅಂದರೆ ಆ ಇದು ಬರುತ್ತಲ್ಲ, ಏನೋ ಮುಟ್ಟಿದಾಗ ಆ ಒಂದು ಫೀಲ್ ಬರಬೇಕು, ಫೀಲ್ ಬರುತ್ತಲ್ಲ, ಸೊ ಅದನ್ನ ಹಾಕಲೇಬೇಕು. ಅದನ್ನ ಹಾಕಿದ್ರೆ ನಮ್ಗೆ ತಿಂದಾಗ ಒಳಗಡೆ ಹೋಗೋದು ಒಂಥರ ಫೀಲ್ ಆಗಬೇಕು. ಓಕೆ. ಆಮೇಲೆ ಕಲರ್, ನಾನೀಗ ಆರೆಂಜ್ ಸೋನ್ ಪಪ್ಡಿ ಅಂತ ಹೇಳ್ಬಿಟ್ಟು ಬೆಳ್ಳಿ ಕೊಡಕ್ಕಾಗತ್ತಾ? ಇಲ್ಲ ಇಲ್ಲ. ಅದಕ್ಕೆ ಅವಾಗ ಆರೆಂಜ್ ಕಲರ್ ಹಾಕಬೇಕು. ಸೊ ಈ 4 ನಾನು ಹಲ್ದಿರಾಮ್ ಅಂತ ಹೇಳ್ತಾ ಇರೋದಲ್ಲ, ಎಲ್ಲ ಪ್ರಾಡಕ್ಟ್ಗಳಿಗೂ ಈ 4 ಇದ್ದೇ ಇರುತ್ತೆ. ಈ 4 ಹಾಕೆ ಮಾಡುವಂಥದ್ದು. ಸೊ ಈ 4 ಹಾಕಿದಾಗ ಏನಾಗುತ್ತೆ, ಅದ್ರ ಕೆಲವೊಂದು ಕೆಮಿಕಲ್ಸ್ಗಳು ಅಡಿಕ್ಟಿವ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ನೀವು ನೋಡಿ, ಮಕ್ಕಳಿಗೆ ಕೆಲವೊಂದು ಚಿಪ್ಸ್ಗಳು ಅಥವಾ ಕೆಲವೊಂದು ಪ್ರಾಡಕ್ಟ್ಗಳು ಅವ್ರಿಗೆ ಅದೇ ಬೇಕು ಅಂತ ಹೇಳ್ತಾರೆ. ಅಂಗಡಿಗೆ ಹೋದಾಗ ಅದೇ ನಂಗೆ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ನಮ್ಮಲ್ಲಿ ಕ್ರೇವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಚಿಕ್ಕ ಚಿಕ್ಕ ಮಕ್ಕಳು ತಿಂದಾಗ ಏನಾಗುತ್ತೆ, ಅವರ ಕಂಪ್ಲೀಟ್ ಸಿಸ್ಟಮ್ ಹಾಳಾಗ್ಬಿಡುತ್ತೆ. ಸೊ ಒಬೆಸಿಟಿ ಬಂದ್ಬಿಡುತ್ತೆ ಮಕ್ಕಳಲ್ಲಿ ನೋಡಿ, ದಪ್ಪ ದಪ್ಪ ಆಗ್ಬಿಡುತ್ತಾರೆ, ಆಮೇಲೆ ತುಂಬಾ ಮಂದ ಆಗ್ಬಿಡ್ತಾರೆ. ಯಾಕಂದ್ರೆ ಬ್ರೈನ್ ಅಷ್ಟು ಕೆಲಸ ಮಾಡ್ತಾರಲ್ಲ, ತುಂಬಾ ಮಂದ ಆಗ್ಬಿಡ್ತಾರೆ. ಆಕ್ಟಿವಿಟೀಸ್ ಇರಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ನು ಅಲ್ಲಿ ಮಾಡ್ಲಿಕ್ಕೆ ಬಿಡಲ್ಲ, ಬರೀ ತಿಂತಾ ಇರ್ತಾರೆ. ಅದನ್ನ ಬಿಟ್ಟು ಹಾರ್ಮೋನಲ್ ಅಡಿಕ್ಟ್ ಆಗ್ಬಿಡ್ತಾರಲ್ಲ. ಹೌದು, ಅದಕ್ಕೆ ಅಡಿಕ್ಟಿವ್ಸ್ ಅಂತ ಹೇಳ್ತೀರ, ಅದು ಹಾಕಿರ್ತಾರೆ. ಅದಾದ ಯಾಕಂದ್ರೆ ಮತ್ತೆ ಮತ್ತೆ ತಗೋಬೇಕಲ್ಲ ನೀವು, ಆ ಅಡಿಕ್ಟಿವ್ಸ್ ನ ಹಾಕೆ ಮಾಡುವಂಥದ್ದು, ಅದು ಆ ಥರನೇ ಆಗತ್ತೆ. ಅದು ಅದ್ರ ನಂತರ ಏನಾಗುತ್ತೆ, ಹಾರ್ಮೋನ್ ವೇರಿಯೇಷನ್ ಆಗುತ್ತೆ, ಆಮೇಲೆ ಕೆಲವೊಂದು ಆರ್ಗನ್ಗಳು ಹಾಳಾಗ್ತಾ ಹೋಗುತ್ತೆ. ಇವಾಗ ನಾವು ಹೇಳಿದ್ವಿ ಪೆಸ್ಟಿಸೈಡ್ ಇದೆ ಅಥವಾ ಕೆಲವೊಂದು ಪ್ರೊಸೆಸ್ ಮಾಡಬೇಕಾದ್ರೆ ಬ್ಲೀಚಿಂಗ್ ಪ್ರೊಸೆಸ್ ಮಾಡ್ತಾರೆ, ಅದು ಕೆಮಿಕಲ್ ಹಾಕಿರ್ತಾರೆ, ಅಥವಾ ಆ ಫ್ಲೇವರ್ಡ್ ಇರ್ಬೋದು ಅಥವಾ ಯಾವುದು ಪ್ರಿಸರ್ವೇಟಿವ್ ಇರ್ಬೋದು, ಅದೆಲ್ಲ ಕೆಮಿಕಲ್ಸ್ಗಳು, ಅವೆಲ್ಲವೂ ದೇಹಕ್ಕೆ ಮಾರಕವಾಗೇ ಇರುತ್ತೆ. ನಾನು ಹೇಳ್ತೀನಲ್ಲ, ಕೆಲವೊಂದು ಅಂಶಗಳು ಇವನ್ ಮಹಾಮಾರಿ ಕ್ಯಾನ್ಸರ್ ಅಂತಹ ರೋಗಗಳನ್ನು ತರಿಸುತ್ತೆ. ಸಣ್ಣ ಪುಟ್ಟ ಹಿಡ್ಕೊಂಡು ಯಾವುದು ಕಿಡ್ನಿ ಇವಾಗ ಪದೇ ಪದೇ ರೋಗಗಳು ಬರುವಂತದ್ದು ಇರ್ಬೋದು ಅಥವಾ ಆರೋಗ್ಯ ಹಾಳಾಗೋದಿರ್ಬೋದು, ಅಲ್ಲಿಂದ ಹಿಡಿದು ಮಹಾಮಾರಿ ಕ್ಯಾನ್ಸರ್ವರೆಗೆ ಬರ್ಬೋದು, ಕಿಡ್ನಿ ಫೇಲರ್ ಆಗ್ಬೋದು, ಲಿವರ್ ಇಶ್ಯೂಸ್ ಬರ್ಬೋದು, ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಹೆಣ್ಣು ಮಕ್ಕಳಿಗೆ ಋತು ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು, ಹಾರ್ಮೋನ್ ಇಶ್ಯೂ ಬರ್ಬೋದು, ತುಂಬಾ ಇರುತ್ತೆ. ಓಕೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈಗ ಒಂದು ಬ್ರ್ಯಾಂಡ್ ಇರುತ್ತೆ. ಹೌದು. ಬ್ರ್ಯಾಂಡ್ ವೈಸ್ ನೋಡೋದಾದ್ರೆ ಓಕೆ, ಹಲ್ದಿರಾಮ್ ಒಂದು ಬ್ರ್ಯಾಂಡ್. ಹೌದು.
ಅದರಲ್ಲಿ ಯಾವುದೇ ಪ್ರಾಡಕ್ಟ್ ಬಂದ್ರೆ ಜನ ತಗೊಂತಾರೆ, ಓಕೆ ಓ ಇದು ಗುಡ್ ಪ್ರಾಡಕ್ಟ್ ಅಂತ. ಹಲ್ದಿರಾಮ್ ಬಿಟ್ಟು ಬೇರೆ ಆಲ್ಮೋಸ್ಟ್ ಸಾಕಷ್ಟು ಪ್ರಾಡಕ್ಟ್ ಗಳು ಇದ್ದಾವೆ. ಸೊ ಆ ಒಂದು ಬ್ರ್ಯಾಂಡ್ ನೇಮ್ ಏನಿದೆ ಅದು ಜನರನ್ನ ಮೋಸ ಮಾಡ್ತಾ ಇದೆಯಾ ಅಂತ, ನಿಜನ ಸುಳ್ಳ ಹೇಗೆ ಅಲ್ಲ. ಇಲ್ಲಿ ಏನಾಗುತ್ತೆ, ಎಲ್ಲಾ ಕಂಪನಿಗಳು ತಮ್ಮ ಒಂದು ಬ್ರ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಸೊ ಬ್ರ್ಯಾಂಡ್ ಮಾಡಬೇಕಾದ್ರೆ ನಾನು ಅವಲ್ಲೇ ಹೇಳದ್ನಲ್ಲ, ಅದಕ್ಕೆ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಫೀಲ್ ಆಗಬೇಕು, ಆ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಅದೆಲ್ಲ ಮಾಡ್ಕೊಂಡು ಪ್ರಾಡಕ್ಟನ್ನು ಮಾಡಿರ್ತವೆ. ಹಾಗಾಗಿ ಹಲ್ದಿರಾಮ್ ಮಾತ್ರ ಅದನ್ನು ಮಾಡ್ತಿದೆ ಅನ್ನೋದು ಸ್ವಲ್ಪ ಸುಳ್ಳಾಗುತ್ತೆ. ಆದರೆ ಜನರು ಆ ಹಲ್ದಿರಾಮ್ ಅಂತ ಒಂದು ಆ ಹೆಸರಲ್ಲಿ ತಗೊಳ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕಂಪನಿದು ಒಂದು ಕರ್ತವ್ಯ ಆಗಿರುತ್ತೆ ಹೆಲ್ತಿಯನ್ನು ಕೊಡುವಂಥದ್ದು. ಅಲ್ಲ, ಕೇವಲ ಒಂದು ಕಂಪ್ನಿ ಅಂದಮೇಲೆ ಹೌದು, ಕೇವಲ ಲಾಭ ಮಾತ್ರ ಬೇಡ. ಹೌದು ಹೌದು, ಹಲ್ದಿರಾಮ್ ಅನ್ನೋದು ಇವಾಗ ವಿಶ್ವ ಅಂದ್ರೆ ಇಡೀ ಜಗತ್ತಿನಾದಂತೆ ಅದಕ್ಕೆ ಸೇಲ್ಸ್ ಇದೆ ಅಥವಾ ಹೆಸರು ಮಾಡಿದೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಅವ್ರದ್ದು ಕರ್ತವ್ಯ ಆಗಿರುತ್ತೆ, ಇಷ್ಟೆಲ್ಲ ಜನ ತಗೋತಾ ಇರಬೇಕು, ಎಲ್ಲೋ ಒಂದ್ ಕಡೆ ಅವ್ರದ್ದು ಅದನ್ನ ಗಮನ ಇಟ್ಕೊಳ್ಬೇಕು. ಆ ಒಂದು ವಿಷಕಾರಕ ಅಂಶಗಳನ್ನ ಹಾಕದೇನೆ ಆದಷ್ಟು ಅಥವಾ ಕಮ್ಮಿ ಹಾಕಿ ಅಥವಾ ಪ್ಯಾರಾಮೀಟರ್ ಏನ್ ಕೊಟ್ಟಿದೆ ಗವರ್ಮೆಂಟ್ ಅದಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಕೊಡುವಂತದ್ದು ಅವ್ರ ಕರ್ತವ್ಯ ಆಗಿರುತ್ತೆ. ಓಕೆ, ಈಗ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಥವಾ ಒಂದು ಚಿಪ್ಸ್ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಸ್ವೀಟ್ಸ್ ಇರ್ಬೋದು, ಅದು ಹೇಳಿದ್ರೆ ನೀವು ಆಗ್ಲೇ ಅಂದ್ರೆ ಒಂದು ರೈತ ಬೆಳೆದಂತ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ಬಂದು ನಂತರದಲ್ಲಿ ಸಂಸ್ಕರಿಸಿ ಮಾಡ್ತಾರೆ ಅಂತ. ಓಕೆ, ಕ್ರಿಮಿನಾಶಕಗಳನ್ನ ಯೂಸ್ ಮಾಡಿರ್ತಾರೆ, ತದನಂತರದಲ್ಲಿ ಔಟ್ಪುಟ್ ಆಗಿ ಜನ ಕೇಳೋದು ಅದು ಹೇಗ್ ಬಂತು ಅಂತಲ್ಲ. ನಾವ್ ಒಂದ್ ಪ್ಯಾಕೆಟ್ ತಗೊಂಡು ತಿಂದಾಗ ಅದ್ರಲ್ಲಿ ಯಾವೆಲ್ಲ ಅಂಶಗಳು ಇದ್ದಾವೆ, ಜೊತೆಗೆ ಅದರಿಂದ ಏನ್ ಮಾರಕವಾಗ್ತಾ ಇದೆ ಅಂತ. ಸೊ ಅದನ್ನ ಮನಗಂಡು ಅವ್ರು ಯಾವ ತರ ಮುತುವರ್ಜಿ ವಹಿಸಬಹುದಿತ್ತು ಅಂತ. ಹೌದು, ಇಲ್ಲಿ ಕಂಪನಿ ದೊಡ್ಡದಾಗಿದೆ ಅಥವಾ ಕಂಪನಿಗೆ ಅದರ ಒಂದು ಈ ತರ ವಿಷಯಗಳ ಬಗ್ಗೆ ಗಮನ ಹರಿಸಿಕೊಂಡು ಅದರ ಸಮಸ್ಯೆಯನ್ನ ಹೊರಡೆ ಬರಲಿಕ್ಕೆ ಅಷ್ಟು ಎಬಿಲಿಟಿ ಇದೆ ಅದಕ್ಕೆ ಆ ಕಂಪನಿಗೆ. ಹಲ್ದಿರಾಮ್ ಕಂಪನಿಗೆ ದೊಡ್ಡ ಕಂಪನಿ ಅದು. ಅವ್ರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಯಾವ ಬೆಳೆಗಳನ್ನ ತಗೊಳ್ತಿದ್ದಾರೆ ಅವಾಗ ಟೆಸ್ಟ್ ಮಾಡಬಹುದು, ಇದರಲ್ಲಿ ಜಾಸ್ತಿ ಪೆಸ್ಟಿಸೈಡ್ ಇದೆಯಾ, ಇದ್ರಲ್ಲಿ ಜಾಸ್ತಿ ಫರ್ಟಿಲೈಸರ್ ಹಾಕ್ಬಿಟ್ಟು ಮಾಡಿದಾರ ಕ್ರಾಪ್ ಅನ್ನ ಅನ್ನೋಂಥದ್ದನ್ನ ಅವ್ರು ಆಕ್ಚುಲಿ ಟೆಸ್ಟ್ ಮಾಡಬಹುದು. ಆಯ್ತಾ, ಅದನ್ನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೋರೇಜ್ ಮಾಡ್ಬೇಕಾದ ಸಮೇತ ಅವ್ರು ಅದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೆಮಿಕಲ್ ಫ್ರೀ ಅಥವಾ ಟಾಕ್ಸಿನ್ ಫ್ರೀ ಐಟಮ್ ಅನ್ನ ಖಂಡಿತವಾಗ್ಲೂ ಮಾಡಬಹುದು, ಸಾಧ್ಯ ಇದೆ, ಅವ್ರು ಮಾಡಬಹುದು. ಯಾಕಂದ್ರೆ ಈಗಾಗಲೇ ಒಂದು ಪ್ರಾಡಕ್ಟ್ ಬ್ಯಾನ್ ಆಗಿ ಪುನಃ ಬರ್ತಾ ಇದೆ, ಸಾಕಷ್ಟು ಸಾವಿರಾರು ಕೋಟಿ ನಷ್ಟವಾಗಿದೆ. ಸೊ ಒಂದು ಸತಿ ಏನಾದ್ರೂ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಇಲ್ಲಿ ಒಂದ್ಸತಿ ಹೊರತ ಬಿತ್ತು ಅಂದ್ರೆ, ಸೊ ಅದನ್ನ ಹಲ್ದಿರಾಮ್ ಅವ್ರು ಖಂಡಿತ ಮಾಡ್ಬೇಕಿತ್ತು. ಆ ವಿಷಯದಲ್ಲಿ ನನ್ನ ಸಮ್ಮತಿ ಇದೆ, ಹಲ್ದಿರಾಮ್ ಅಂತ ದೊಡ್ಡ ಕಂಪನಿ ಅವ್ರು ಮಾಡ್ಲೇಬೇಕು. ಯಾಕಂದ್ರೆ ಅವರು ಹೆಸರು ಮಾಡಿದ್ದೇ ಆಹಾರದ ಉತ್ಪನ್ನಗಳ ಮೇಲೆ, ಸೊನ್ ಪಾಪಡಿ ಅನ್ನೋದ್ರ ಮೇಲೆ ಅವ್ರು ಹೆಸರು ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಎಷ್ಟು ಜನ ಅದನ್ನ ಕನ್ಸ್ಯೂಮರ್ ಅಂತ ಏನ್ ಹೇಳ್ತೀವಿ ತಿನ್ನೋರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ ಹಲ್ದಿರಾಮ್ ಕಂಪನಿಗೆ ಬೆಳೆಸಲಿಕ್ಕೆ. ಸೊ ಎಲ್ಲೋ ಒಂದ್ ಕಡೆ ಅವ್ರ ಕರ್ತವ್ಯ ಆಗಿರುತ್ತೆ, ಅವರು ತಿನ್ನುವಂತಹ ಗ್ರಾಹಕರ ಮೇಲೆ ಅವರ ಆರೋಗ್ಯದ ಮೇಲೆ ಹೌದು ಖಂಡಿತವಾಗಿ ಅವ್ರು ಮಾಡಬೇಕು, ಅವ್ರ ಜವಾಬ್ದಾರಿ ಕೂಡ ಅದು. ಸರ್, ಓಕೆ, ಈಗ ಒಂದೊಂದು ಪ್ರಾಡಕ್ಟ್ಗಳು ತನ್ನದೇ ಆದಂತ ಬ್ರ್ಯಾಂಡ್ಗಳು ಇಟ್ಕೊಂಡಿರ್ತವೆ. ಅಂದ್ರೆ ಈಗ ಕೆಲವೊಂದು ಪ್ರಾಡಕ್ಟ್ಗಳಲ್ಲಿ ಡ್ರೆಸ್ಗಳು ಚೆನ್ನಾಗಿರ್ತವೆ, ಈಗ ಡ್ರೆಸ್ಗಳು ಅಂದ್ರೆ ಒಂದೊಂದು ಬೇರೆ ಬೇರೆ ತರ ಬ್ರ್ಯಾಂಡ್ ಇರುತ್ತೆ. ಸೊ ಅದೇ ರೀತಿ ಏನಾದ್ರೂ ಹಲ್ದಿರಾಮ್ಗೆ ತನ್ನದಾದಂತ ಸಪರೇಟ್ ಆಗಿ ಏನಾದ್ರು ಬೇರೆ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿರ್ಬೋದು ಹಾಕುವಂತ ಸಾಧ್ಯತೆಗಳು ಇದ್ದಾವ, ಹಾಕ್ತಾರ? ಸೊ ಆ ಬಗ್ಗೆ ಏನಾದ್ರು ಯಾವುದೇ ಫುಡ್ ಪ್ರಾಡಕ್ಟ್ ಬಂದಾಗ ಅಥವಾ ಒಳ್ಳೆ ಕಂಪನಿ ಹಲ್ದಿರಾಮ್ ದೊಡ್ಡ ಕಂಪನಿಗಳ ಬಂದಾಗ ರೆಸಿಪಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಆಹಾರ ಉತ್ಪನ್ನ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಏನೇನು ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋ ರೆಸಿಪಿ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಂದ ಬ್ರ್ಯಾಂಡ್ ಆಗೋದು. ಈಗ ಸೋನ್ ಪಾಪಡಿ ಇದೇ ಅವ್ರದ್ದು ಮೇನ್ ಬ್ರ್ಯಾಂಡ್, ಯಾರ್ದು ಹಲ್ದಿರಾಮ್ಸ್ ಅಲ್ವಾ. ಸೊ ಅದನ್ನ ಮಾಡಿದ್ದು ಅವರ ಒಂದು ರೆಸಿಪಿ ಅಂತ ಹೇಳ್ತೀವಿ. ಹಂಗೆ ಹೊರಟೋಗುತ್ತೆ ಪ್ರತಿಯೊಂದು ಕಂಪನಿನೂ ಅಷ್ಟೇ. ಪರ್ಟಿಕ್ಯುಲರ್ಲಿ ಒಂದು ವಸ್ತು ತಗೊಂಡಾಗ ಸೊ ಇದು ಇದು ಚೆನ್ನಾಗಿರುತ್ತೆ, ಆ ಫ್ಲೇವರ್ ಕೊಡುತ್ತೆ. ಹೌದು ಹೌದು, ಅದು ಎಲ್ಲ ಕಂಪನಿನೂ ಆ ಥರನೇ ಮಾಡೋದು. ಅವ್ರದೇ ಆದ ಒಂದು ರೆಸಿಪಿ ಇರುತ್ತೆ, ಅವ್ರದೇ ಒಂದು ಫಾರ್ಮುಲಾ ಇರುತ್ತೆ, ಹಾಗೆ ಮಾಡೋದು. ಆದರೆ ಯಾವುದೇ ಕಂಪನಿ ಆ ಒಂದು ಉತ್ಪನ್ನ ಹೊರಡೆ ಬರಬೇಕಾದ್ರೆ ಈ ಪ್ರಾಸೆಸ್ ಅಂತ ಏನ್ ಹೇಳ್ತೀವಿ ಅಥವಾ ಈ ಕೆಮಿಕಲ್ ಪ್ರಾಸೆಸ್ ಅನ್ನಂತೀವಿ ಮಾಡಲೇಬೇಕು. ಇಲ್ಲ ಅಂದ್ರೆ ಅಷ್ಟು ಶೆಲ್ಫ್ ಲೈಫ್ ಇರಲ್ಲ, ಅಷ್ಟು ನೋಡಕ್ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ಜನರು ತಗೊಳ್ಳಲ್ಲ. ಓಕೆ, ಈಗ ಹಲ್ದಿರಾಮ್ ಬಹುದೊಡ್ಡ ಕಂಪನಿ ಅದು. ಹೌದು, ದೇಶ ವಿದೇಶಗಳು ತನ್ನ ಶಾಖೆಗಳನ್ನ ಹೊಂದಿದೆ, ದೊಡ್ಡ ಮಾರ್ಕೆಟಿಂಗ್ ಅನ್ನು ಹೊಂದಿದೆ. ಸೊ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ಸೊ ಈಗ ಅಮೆರಿಕವನ್ನು ಹೊರತುಪಡಿಸಿ ಸಾಕಷ್ಟು ಕಡೆಗಳಲ್ಲಿ, ಅಂದ್ರೆ ಬಹುತೇಕವಾಗಿ ಎಲ್ಲ ದೇಶಗಳಲ್ಲಿ ಇದೆ. ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಏನಾದ್ರೂ ಆಗುತ್ತಾ ಅಂತ ಅಲ್ಲಿ. ಅಲ್ಲ, ಇಲ್ಲಿ ನಾ ಮೊದಲೇ ಹೇಳದಂಗೆ ಪ್ರತಿಯೊಂದು ದೇಶದಲ್ಲೂ ಆ ಪ್ಯಾರಾಮೀಟರ್ ಬೇರೆ ಇದೆ. ಯಾವುದೇ ಕಂಪನಿ ಹಲ್ದಿರಾಮ್ ಅಂತಹ ಅದು ಬಹುರಾಷ್ಟ್ರ ಕಂಪನಿ, ಇವಾಗ ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ಆ ದೇಶದಲ್ಲಿ ಇರುವಂತಹ ಎಲ್ಲ ಕಾನೂನಾತ್ಮಕ ವಿಷಯಗಳು ಗೊತ್ತಿರುತ್ತೆ ಅವರಿಗೆ, ಅಥವಾ ಈ ಫುಡ್ ಸೇಫ್ಟಿ ಅಂತ ಏನ್ ಹೇಳ್ತೀವಿ ನಾವು ಅದು ಸಮೇತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನ ಗಮನಲಿಟ್ಕೊಂಡೇ ಅವರು ಮಾಡಬೇಕು. ಎಲ್ಲೋ ಒಂದ್ ಕಡೆ ಅವ್ರು ಮಾಡಿಲ್ಲ, ಯು ಎಸ್ ಎಲ್ ಬ್ಯಾನ್ ಆಗಿದೆ ಅನ್ಬೇಕಾದ್ರೆ ಇವಾಗ ಅವರು ಆ ಫುಡ್ ಸೇಫ್ಟಿಯನ್ನ ಮತ್ತಷ್ಟು ಜಾಸ್ತಿ ಮಾಡಿಬಿಟ್ಟು ಅಥವಾ ಹೆಲ್ತ್ ಹಜಾರ್ಡ್ಸ್ ಹೆಲ್ತ್ ಹಜಾರ್ಡ್ ಅಂತ ಏನ್ ಹೇಳ್ತೀವಿ ಅಥವಾ
ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳೇನಿದೆ ಅದನ್ನ ತೆಗೆದುಕೊಂಡು ಅವರು ಮಾಡಲೇಬೇಕು. ಯಾಕಂದ್ರೆ ಒಂದು ಸಂಸ್ಥೆ ಅಂದ್ರೆ ಸಾಕಷ್ಟು ಶಾಖೆಗಳನ್ನು ಹೊಂದಿರುತ್ತೆ, ಸಾಕಷ್ಟು ವ್ಯವಹಾರ ಮಾಡ್ತಾ ಇರುತ್ತೆ. ಕೇವಲ ಲಾಭದ ದೃಷ್ಟಿಯಿಂದ ನೋಡಬದಲು ಜನರಿಗೆ ಯಾವ ತರ ಯೂಸ್ ಆಗ್ತಾ ಇದೆ, ಅವ್ರ ಮೇಲೆ ಯಾವ ತರ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ಮನಗಾಣಬೇಕಲ್ವಾ. ಈಗ ನಂಬಿಕೆ ವಿಷಯ ಆಗ್ಬಿಡುತ್ತಲ್ವಾ. ಇವಾಗ ಏನಾಗುತ್ತೆ, ಈ ಯುಎಸ್ ಎಲ್ ಬ್ಯಾನ್ ಆಗಿದೆ ಅಂತ ಹೇಳಬೇಕಾದ್ರೆ ಜನರು ತಗೋಬೇಕು ಯೋಚನೆ ಮಾಡ್ತಾರೆ. ಹೌದು. ಸೊ ಈಗ ಜನರ ನಂಬಿಕೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಅದನ್ನ ಬದಲಾವಣೆ ಮಾಡಲೇಬೇಕು. ಒಂದ್ ವೇಳೆ ಜಾಸ್ತಿ ಇದ್ರೆ ಬದಲಾವಣೆ ಮಾಡಲೇಬೇಕು ಅವ್ರು, ಇಲ್ಲಾಂದ್ರೆ ಎಲ್ಲೋ ಜನಗಳು ಬಿಟ್ಟು ಹೋಗ್ಬಿಡ್ತಾರೆ. ನಿಜಕ್ಕೂ ಸರ್. ಓಕೆ, ವೀಕ್ಷಕರೇ ನೋಡ್ತಾ ಇದ್ದೀರಾ ಹಳದಿರಾಮ್ ಕುರಿತಾಗಿ, ಜೊತೆಗೆ ಅದರ ಪ್ರಾಡಕ್ಟ್ಸ್ ಗಳ ಕುರಿತಾಗಿ ಹಾಗೂ ಇತರೆ ಪ್ರಾಡಕ್ಟ್ಸ್ ಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ವೀಕ್ಷಕರೇ, ಹಳದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೇವೆ. ಈಗ ವಿರಾಮದ ಬಳಿಕ ಆ ಒಂದು ಪ್ರಾಡಕ್ಟ್ಸ್ ಕುರಿತಾಗಿ ಮತ್ತಷ್ಟು ಚರ್ಚೆ. ಬ್ರೇಕ್ ನಂಬಳಿಕ ಹಳದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇರುವಂತದ್ದು ಸರ್, ಪ್ರಮುಖವಾಗಿ ಹಳದಿರಾಮ್ ಅಲ್ಲಿ ಸಾಕಷ್ಟು ಅಂದ್ರೆ ಈಗ ಚಿಪ್ಸ್ ಇರ್ಬೋದು, ಆಮೇಲೆ ಖಾರ ಇರ್ಬೋದು, ಆಮೇಲೆ ಬಟಾಣಿ ಕಾಳು ಇರ್ಬೋದು, ಆಮೇಲೆ ರಸಗುಲ್ಲ, ಜಾಮೂನು, ಹೀಗೆ ಸಾಕಷ್ಟು ಫ್ಲೇವರ್ ಗಳಿದ್ದಾವೆ. ಸೊ ಅದರೆಲ್ಲ ಕೂಡ ಕಂಟೆಂಟ್ ಬೇರೆ ಬೇರೆ ಆಗಿರುತ್ತೆ, ಅದರಲ್ಲೂ ಕೂಡ ಮಿಕ್ಸ್ ಆಗಿರುತ್ತೆ ರಾಸಾಯನಿಕ ವಸ್ತುಗಳು ಅಂತ. ಯಾವುದೇ ಪ್ರೊಸೆಸ್ಡ್ ಫುಡ್, ಯಾವುದೇ ಪ್ಯಾಕ್ಡ್ ಫುಡ್ ಅಂದಾಗ ಅದರಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಅದು ಫಸ್ಟ್ ತಿಳ್ಕೋಬೇಕು. ನೀವೇ ಹೇಳಿದ್ರಿ ಇವಾಗ ರಸಗುಲ್ಲ ಅಂತ ಹೇಳ್ಬಿಟ್ಟು, ಆಯ್ತಾ, ನೀವು ತಿಂದಿರ್ಬೋದು ರಸಗುಲ್ಲ, ಏನು ಸಕ್ಕರೆ ಪಕ್ಕದಲ್ಲಿ ಹಾಕಿರ್ತಾರೆ, ಅವೆಲ್ಲ ಇದರದಿರುತ್ತಲ್ವಾ. ಅದನ್ನ ಯೋಚನೆ ಮಾಡಿ, ಅದನ್ನ ಟಿನ್ನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಅವರು. ಎಷ್ಟು ದಿನ ಆಗಿರುತ್ತೆ ಅವ್ರದ್ದು ಪ್ರೊಡಕ್ಷನ್ ಇಂದ ಎಕ್ಸ್ಪೈರಿ ಡೇಟ್ ಬರೋದು? ಅಪ್ರಾಕ್ಸಿಮೇಟ್ಲಿ 3-4 weeks ಇರುತ್ತೆ. ಅದನ್ನ ಸೂಪರ್ ಮಾರ್ಕೆಟ್ಲ್ಲಿ ಫ್ರೋಜನ್ ಮಾಡಿರಲ್ಲ, ಅಂದ್ರೆ ಫ್ರಿಜ್ ಇಟ್ಟಿರಲ್ಲ, ಹಾಗೆ ನಾರ್ಮಲ್ ಟೆಂಪರೇಚರ್ ಬಂದಿರುತ್ತೆ. ಅಥವಾ ಪ್ರೊಡಕ್ಷನ್ ಯೂನಿಟ್, ಹೌದು, ಪ್ರೊಡಕ್ಷನ್ ಯೂನಿಟ್ ಇಂದ ಫ್ಯಾಕ್ಟರಿಯಿಂದ ಅಂಗಡಿಗೆ ಬರುತ್ತೆ ಅನ್ಕೊಂಡು ಯಾವ್ದೋ ಟ್ರಕ್ ಲೋಡ್ ಎಲ್ಲ ಬಂದಿರುತ್ತೆ. ಅದು ಅಂದ್ರೆ ಅದಕ್ಕೆ ಬೇರೆ ಯಾವುದೇ ಪ್ರೊಡಕ್ಷನ್ ಇರಲ್ಲ. ಸೊ ಇಷ್ಟರ ಮಟ್ಟಿಗೆ ಬಂದಾಗಲೂ ಸಮೇತ ತಿನ್ಲಿಕ್ಕೆ ಯೋಗ್ಯ ತರ ಕಾಣಿಸ್ಬೇಕು. ಅನ್ಬೇಕಾದ್ರೆ ಅವರು ಎಷ್ಟು ಕೆಮಿಕಲ್ ಪ್ರೊಸೆಸ್ ಮಾಡಿರ್ತಾರೆ ಅದಕ್ಕೆ ಅನ್ನೋದು ನಾವು ನೋಡ್ಬೇಕಾಗತ್ತೆ, ಮಾಡಲೇಬೇಕು. ಈಗ ಇವ್ರದ್ದು ನಾನು ಅವಾಗಲೇ ಹೇಳಿದೆ, ಸೋನ್ ಪಾಪಡಿ, ಅದೇ ಫಸ್ಟ್ ಅವ್ರು ಶುರು ಮಾಡಿದ ಸೋನ್ ಪಾಪಡಿ ಅವರು, ಅದರಲ್ಲಿ ಫೇಮಸ್ ಆಗಿತ್ತು. ಹೌದು, ಫೇಮಸ್ ಆಗಿತ್ತು. ಅದರಲ್ಲೇ ಅವ್ರದ್ದು ಫ್ಲೇವರ್ ಇದೆ, ಬೇರೆ ಬೇರೆ ಫ್ಲೇವರ್ ಇದೆ, ಆರೆಂಜ್ ಫ್ಲೇವರ್ ಇದೆ, ಆಮೇಲೆ ಚಾಕ್ಲೇಟ್ ಫ್ಲೇವರ್ ಇದೆ, ಆ ಥರ ಎಲ್ಲ ಇದೆ. ಸೊ ಆ ಫ್ಲೇವರ್ ಮಾಡಬೇಕಾದ್ರೆ ಫ್ಲೇವರ್ ಕೆಮಿಕಲ್ನೆ, ಅದು ಕಲರ್ ಹಾಕ್ಬೇಕಾದ ಕಲರ್ ಕೆಮಿಕಲ್ನೆ ಅದು, ಆಯ್ತಾ. ಈಗ ನೀವು ಹೇಳಿದಂಗೆ ಮೂಂಗ್ ದಾಲ್ ಇರ್ಬೋದು ಅಥವಾ ಆಲೂ ಭುಜಿ ತುಂಬಾ ಫೇಮಸ್ ಅವ್ರದ್ದು. ಈಗ ಆಲೂ ಭುಜಿಯೊಳಗೆ ಅಂದ್ರೆ ಭುಜಿಯೊಳಗೆ ಪ್ರಮುಖವಾಗಿ ನೋಡೋದಾದ್ರೆ ಡೆಸ್ಟ್ ಇದೆ. ಹೌದು, ಅದರಲ್ಲಿ ಮೇನ್ ಆಗಿ ಆಲೂ ಭುಜಿ ಆಗಿರ್ಬೋದು ಅಥವಾ ಕುರುಕುಲ್ ತಿಂಡಿ ಇರುತ್ತಲ್ಲ, ಅದರಲ್ಲಿ ಮೇನ್ ಆಗಿ ಆ ಮೊನೋಸೋಡಿಯಂ ಗ್ಲುಕೋಮೇಟ್ ಅಂತ ಹಾಕಿರ್ತಾರೆ. ಅದೇನ್ ಸರ್, ನಾವೇನು ಟೇಸ್ಟಿಂಗ್ ಪೌಡರ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕಿರ್ತಾರೆ. ಹೆಂಗಿದೆ ಅಂದ್ರೆ ಟೇಸ್ಟಿಂಗ್ ಪೌಡರ್ ಇವಾಗ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಹಾಗೆ ಉಪ್ಪು ಮಾಡ್ದಂಗೆ ಮಾಡ್ತಾರೆ, ಒಂದ್ ಟೈಪ್ ಆಫ್ ಉಪ್ಪು ಅದು, ಉಪ್ಪು ಸಕ್ಕರೆ ಮಾಡ್ದಂಗೆ ಮಾಡ್ತಾರೆ, ಹಂಗೆ 1 kg 2 kg ಹಂಗೆ ಮಾಡ್ತಾರೆ ಅದನ್ನ. ಅದು ಬಿಟ್ಟು ಪ್ಯಾಕೆಟ್ ಅಲ್ಲೂ ಬರುತ್ತೆ, ಅಜಿನೋಮೋಟೋ ಅಂತ ಕರೀತಾರೆ. ಅದೇನ್ ಸರ್ ಅದು, ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಅಡುಗೆ ಹೆಂಗೆ ಮಾಡಿ ಆಮೇಲೆ ಸ್ವಲ್ಪ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನಿಮ್ಗೆ ನಿಮ್ಮ ನರತಂತುಗಳು ಆ ಆಹಾರದ ಟೇಸ್ಟ್ ಅನ್ನ ಬಿಟ್ಟು ಬೇರೆನೇ ಟೇಸ್ಟ್ ಅನ್ನ, ಅಂದ್ರೆ ಒಳ್ಳೆ ಟೇಸ್ಟ್ ಅನ್ನ ನಿಮ್ಮ ಬ್ರೈನ್ ಕೊಡುತ್ತೆ. ಸೊ ಹಂಗಾಗಿ ಟೇಸ್ಟಿಂಗ್ ಪೌಡರ್ ಅಂತ ಕರೀತಾರೆ. ಸೊ ಈ ಹೇಗೆ ಇರಲಿ ಆಹಾರ, ಈ ಅಜಿನೋಮೋಟೋ ಅಥವಾ ಈ ಟೇಸ್ಟಿಂಗ್ ಪೌಡರ್ ಹಾಕಿದಾಗ ಅಥವಾ ಮೊನೋಸೋಡಿಯಂ ಗ್ಲುಟಮೇಟ್ ಹಾಕಿದಾಗ ಆ ಫುಡ್ ಟೇಸ್ಟಿ ಆಗಿರುತ್ತೆ. ಈಗ ನೀವು ಈ ಚೈನೀಸ್ ಫುಡ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಚೈನಾ ಸಾಲ್ಟ್ ಅಂತ ಕರೀತಾರೆ ಅದನ್ನ, ಅಲ್ಲಿಂದ ಬರೋದು ಅಂತ ಹೇಳ್ಬಿಟ್ಟು. ಚೈನೀಸ್ ಫುಡ್ಗೆ ಇಲ್ಲಿ ಹಾಕೋದೆಲ್ಲ ಅದನ್ನೇ, ಮೇಲ್ಗಡೆ ಲಾಸ್ಟಿಗೆ ಒಂದು ವೈಟ್ ಕಲರ್ ಪೌಡರ್ ಹಾಕ್ಬಿಡ್ತಾರೆ ನೋಡಿ, ಅದನ್ನೇ ಸೇಮ್ ಫೈನಲ್ ಟಚ್ ಕೊಡ್ತಾರೆ. ಹೌದು, ಅದರೇ. ಸೊ ಅದು ಎಲ್ಲಾ ಪ್ಯಾಕೆಟ್ ಫುಡ್ ಇರುತ್ತೆ ಇವಾಗ. ಆ ಯಾಕಂತ ಹೇಳಿದ್ರೆ ಅದು ತಿಂದಾಗ ಟೇಸ್ಟ್ ಬರಬೇಕು, ಒಂದು. ಎರಡನೇದು, ನಾನು ಆವಾಗಲೇ ಹೇಳಿದೆ, ಕ್ರೇವಿಂಗ್ ಕ್ರಿಯೇಟ್ ಮಾಡುತ್ತೆ ಅಂತ. ಈ ಮೊನೋಸೋಡಿಯಂ ಗ್ಲುಕೋಮೇಟ್ ಏನ್ ಮಾಡುತ್ತೆ, ಕ್ರೇವಿಂಗ್ ಕ್ರಿಯೇಟ್ ಮಾಡುತ್ತೆ, ಇನ್ನು ತಿನ್ಬೇಕು ಅನ್ನೋದು ಬರುತ್ತೆ. ಬೇಕು ಬೇಕು. ಹೌದು. ಮತ್ತೆ ಈ ಫ್ರೋಜನ್ ಫುಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಮೇತ ಇದನ್ನು ಹಾಕ್ತಾರೆ. ಹಾಕಿದಾಗ ಏನ್ ಮಾಡುತ್ತೆ ಅದು, ಆ ಫ್ರೋಜನ್ ವೆಜಿಟೇಬಲ್ ಇರ್ಬೋದು ಅಥವಾ ಮೀಟ್ ಇರ್ಬೋದು, ಫ್ರೆಶ್ ಆಗಿ ಕಾಣುತ್ತೆ ತುಂಬಾ. ಅಂತ ನೋಡಾಗ ಅಂತ ತುಂಬಾ ಹಸಿರು ಬಣ್ಣ ಇರುತ್ತೆ, ಇವಾಗಷ್ಟೇ ಕಿತ್ಕೊಂಡು ಬಂದು ಇಲ್ಲಿ ಇಟ್ಟಿರೋ ಹಂಗಿರುತ್ತೆ. ಅದೇ ನೀವು ಹೋಗಿ ವಾಶ್ ಮಾಡಿ ನೋಡಿ, ಹೋಗಿರುತ್ತೆ. ಯಾಕಂದ್ರೆ ಆ ಸಾಲ್ಟ್ ಅಥವಾ ಏನ್ ಹೇಳ್ತೀವಿ, ಮೊನೋಸೋಡಿಯಂ ಗ್ಲುಟಾಮೇಟ್ ಅಂತ ಹೇಳ್ತೀವಿ, ಅದು ಹೋದ ಕೂಡಲೇ ಅದು ಫ್ರೆಶ್ ಸಾಲ್ಟ್ ಆಗುತ್ತೆ. ಸೊ ಇದರ ಉಪಯೋಗ ತುಂಬಾ ಆಗ್ತಾ ಇದೆ. ಈಗ ಆಲೂ ಭುಜಿ ಇರ್ಬೋದು ಅಥವಾ ಅವ್ರದ್ದು ಬೇರೆ ಕುರುಕುಲ್ ತಿಂಡಿ ಇರ್ಬೋದು, ಅಥವಾ ಅವ್ರದ್ದು ತುಂಬಾ ವೆರೈಟಿ ಸ್ವೀಟ್ ಇದೆ, ಯಾರ್ದು ಹಲ್ದಿರಾಮ್ಸ್ ಅವ್ರದ್ದು ಗುಲಾಬ್ ಜಾಮೂನ್ ಇದೆ, ಅದ್ ಬಿಟ್ಟು ಬೇರೆ ಬೇರೆ ತುಂಬಾ ಇದೆ ಅವ್ರದ್ದು. ಎಲ್ಲದಕ್ಕೂ ಪ್ರೊಸೆಸ್ ಆದ್ಮೇಲೆ ಪ್ರೊಸೆಸ್ ಮಾಡೇ ಮಾಡ್ತಾರೆ, ಪ್ರಿಸರ್ವೇಟಿವ್ ಹಾಕೇ ಹಾಕ್ತಾರೆ, ಕಲರ್ ಹಾಕೇ ಹಾಕ್ತಾರೆ, ಜೊತೆಗೆ
ಈ ತರ ಕೆಮಿಕಲ್ಸ್ ಹಾಕಿ ಹಾಕ್ತಾರೆ. ಓಕೆ, ಈಗ ಕೆಮಿಕಲ್ಸ್ ವೈಸ್ ನೋಡೋದಾದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪ್ರಾಡಕ್ಟ್ಗೆ ಅಂದ್ರೆ ಅದ್ರಲ್ಲಿ ಬರುವಂತಹ ಇತರ ಬೇರೆ 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 ಏನ್ ಪ್ರಾಡಕ್ಟ್ಗಳಿದ್ದಾವೆ ಅದಕ್ಕೆಲ್ಲ ಕೂಡ ಬೇರೆ ಬೇರೆ ಕೆಮಿಕಲ್ಸ್ ಹಾಕ್ತಾರೆ ಅಥವಾ ಒಂದೇ ರೀತಿಯಲ್ಲಿ ಬರುವಂತ ಏನಾದ್ರು ಹಾಕ್ತಾರೆ ಅಂದ್ರೆ ಟೇಸ್ಟ್ ಒಂದೇ ತರ ಬರಲಿ ಎಲ್ಲ ಕಡೆ? ಪರ್ಮಿಟೆಡ್ ಕಲರ್ಸ್, ಪರ್ಮಿಟೆಡ್ ಫ್ಲೇವರ್ಸ್, ಪರ್ಮಿಟೆಡ್ ಟೆಕ್ಸ್ಚರ್ ಅಂತ ಅದೆಲ್ಲ ಇರುತ್ತೆ, ಅದೆಲ್ಲ ಹಾಕೊಂಡು ಹೋಗ್ತಾರೆ. ಬಟ್ ದೊಡ್ಡ ದೊಡ್ಡ ಕಂಪನಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ವೈಸ್ ಬೇರೆ ಬೇರೆ ಇರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ಗು ಪ್ರೊಸೆಸ್ ಮಾಡಬೇಕಾದ್ರೆ ಬೇರೆ ಬೇರೆ ತರದೇ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಎಣ್ಣೆಯಲ್ಲಿ ಕರೆದಿರೋದು ಬೇರೆ ಇರುತ್ತೆ, ಫ್ರೈ ಮಾಡಿರೋದು ಬೇರೆ ಇರುತ್ತೆ, ಸ್ವೀಟ್ ಬೇರೆ ಇರುತ್ತೆ, ಅಥವಾ ಬೇರೆ ತರ ಪ್ರೊಸೆಸ್ ಮಾಡಿರೋದು ಬೇರೆ ಇರುತ್ತೆ. ಸೊ ಹಾಗಾಗಿ ಕೆಮಿಕಲ್ಸ್ ಚೇಂಜಸ್ ಆಗ್ತಾ ಇರ್ತವೆ. ಹೌದು, ಜನರಲೈಸ್ಡ್ ಕೆಲವೊಂದು ಬರುತ್ತೆ, ಬಿಟ್ಟರೆ ನೀವು ಇನ್ಫ್ಯಾಕ್ಟ್ ಯಾರು ತಗೋತೀರಾ ಫುಡ್ ತಗೋತೀರಾ ಒಂದು ನಾಲ್ಕು ಪ್ಯಾಕೆಟ್ ತಗೊಂಡು ನೋಡಿ, ಅದ್ರ ಹಿಂದೆ ತಿರ್ಸಿ ನೋಡಿ, ಎಲ್ಲ ಬೇರೆ ಬೇರೆನೇ ಇರುತ್ತೆ ಅಲ್ಲಿ. ನಮ್ಗೆ ಅರ್ಥ ಆಗಲ್ಲ ಅಷ್ಟೇ, ಓದಿದ್ರೆ ಅರ್ಥ ಆಗಿರಲ್ಲ. ಅದೊಂದು ಅಂಶ ಗಮನಿಸೋದಾದ್ರೆ ಈಗ ಒಂದು ಪ್ರಾಡಕ್ಟ್ ತಗೊಂತೀವಿ, ಅದರಿಂದ ಏನೇನೋ ಇರುತ್ತೆ ಸರ್, ಇಷ್ಟು ಪ್ರಮಾಣದಲ್ಲಿ ಇದೆ, ಇಷ್ಟು ಪ್ರಮಾಣದಲ್ಲಿ ಇದೆ, ಈ ಕಾಮನ್ ಪೀಪಲ್ ಗೊತ್ತಾಗೋದಿಲ್ಲ, ಆಲ್ಮೋಸ್ಟ್ ನಮಗೆ ಕೂಡ ಗೊತ್ತಾಗೋದಿಲ್ಲ, ಸಮೇತ ಗೊತ್ತಾಗಲ್ಲ. ಅದ್ರಲ್ಲಿ ಹಾಕಿರೋ ಒಂದು ಕೆಮಿಕಲ್ ನೇಮ್ಗಳು ನಮ್ಗೆ ಗೊತ್ತೇ ಇರಲ್ಲ. ಸೊ ಎಲ್ಲದಕ್ಕೂ ಪರ್ಮಿಟೆಡ್ ಅಂತ ಹಾಕ್ಬಿಟ್ಟಿರ್ತಾರೆ ಅಥವಾ ಅಪ್ರೂವ್ಡ್ ಅಂತ ಹಾಕ್ಬಿಟ್ಟಿರ್ತಾರೆ. ಸೊ ನಮ್ಗೆ ಖುಷಿ ಆಗ್ಬಿಡ್ತೇವೆ ಗವರ್ಮೆಂಟ್ ಅಪ್ರೂವ್ ಮಾಡಿದೆ ಅಂತ ಹೇಳ್ಬಿಟ್ಟು. ಅದೇನೆ ಅದೇ ಹೆಸರು ತಗೊಂಡ್ಬಿಟ್ಟು ಈಗಿನ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ನೆಟ್ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಪೋರ್ಟಲ್ ಹಾಕಿರ್ತಾರೆ, ನೋಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು. ಓಕೆ, ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ತಜ್ಞರಾಗಿರುವಂತಹ ಕೆಸಿ ರಘು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಘು ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಮಾತನಾಡ್ತಾ ಇದ್ದೇವೆ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ. ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಅದರಲ್ಲಿ ಕ್ರಿಮಿನಾಶಕ ಅಂಶಗಳು ಇದ್ದಾವೆ, ಜೊತೆಗೆ ದೇಹಕ್ಕೆ ಸಾಕಷ್ಟು ತೊಂದರೆ ಕೊಡುತ್ತೆ ಅಂತ. ಸೊ ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು ಅಂತ? ಒಂದು ಕ್ರಿಮಿನಾಶಕ ಉಪಯೋಗ ಮಾರಾಟ ಎಲ್ಲ ನಮ್ಮ ದೇಶದಲ್ಲಿ ಯಾವ ನಿಯಂತ್ರಣವೂ ಇಲ್ಲ. ಯಾರು ಯಾವ ವಿಷಯವನ್ನು ಎಷ್ಟು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಹೊಡಿಬಹುದು. ಕೊನೆಗೆ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ, ಹರ್ಬಿಸೈಡು, ವೀಡಿಸೈಡು, ಫಂಗಿಸೈಡು, ಪೆಸ್ಟಿಸೈಡು, ಕೊನೆಗೆ ಸೂಸೈಡು ಅಂತ. ಆದ್ರೆ ಆ ತರದ ಪರಿಸ್ಥಿತಿ ಇದೆ. ಆದ್ರೆ ಕಂಪನಿಗಳು ತಯಾರು ಮಾಡುವಾಗ, ಅದರಲ್ಲೂ ಎಕ್ಸ್ಪೋರ್ಟ್ ಮಾಡುವಾಗ, ಎಕ್ಸ್ಪೋರ್ಟ್ ಮಾತ್ರ ಅಂತಲ್ಲ, ಬಟ್ ಸರಿಯಾಗಿ ನೋಡ್ಕೊಂಡು ಮಾಡಬೇಕು. ಅದರಲ್ಲಿ ಹಲ್ದಿರಾಮು ಒಂದು ನೋಡಿ, ನಮ್ಗೆ ನಮ್ ದೇಶಕ್ಕೆ ಒಂಥರ ಬಹಳ ಕೆಟ್ಟ ಹೆಸರು ತರುವಂತದ್ದು ಏನಾಗಿದೆ ಅಂದ್ರೆ, ಯುಎಸ್ ಎಫ್ ಡಿ ಎ ಲಿಸ್ಟ್ ತೆಗೆದ್ರೆ ಹೈಯೆಸ್ಟ್ ರಿಜೆಕ್ಟೆಡ್ ಪ್ರಾಡಕ್ಟ್ ಭಾರತದಿಂದ, ಅದರಲ್ಲೂ ಎಸಿ ಕಂಪನಿಗಳು. ಇದು ನಾವು ಸಾಮಾನ್ಯವಾಗಿ ನಾವು ಇಲ್ಲಪ್ಪ ನಮ್ಮ ಇದು ಪರಂಪರೆ ಪ್ರಕಾರವಾಗಿ ಮಾಡುವಂತವು ಹಾಗೆ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಎರಡು ರೀತಿಯಲ್ಲಿ ನಾನು ಗಮನಿಸಿದಾಗ ಅನ್ಸೋದು, ನಮ್ಮದೇ ಸ್ಥಳೀಯ ಕಂಪನಿಗಳು, ದೇಸಿ ಕಂಪನಿಗಳು ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂತ ಕಂಪನಿಗಳು ಇವತ್ತು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಕಾನೂನನ್ನು ಉಲ್ಲಂಘನೆ ಮಾಡ್ತವೆ. ಹೌದು, ಲೇಬಲ್ ಹಾಕಲ್ಲ, ಲೇಬಲ್ ಹೈಡ್ ಮಾಡ್ತಾರೆ, ವಿಷಯವನ್ನ ಬೇರೆ ರೀತಿಯಲ್ಲಿ ಅದನ್ನ ಹೇಳ್ತಕ್ಕಂಥದ್ದು, ವಿಷಯವನ್ನು ಹೇಳದೇ ಇರತಕ್ಕಂಥದ್ದು, ಇಂತಹ ಸಮಸ್ಯೆಗಳು ತುಂಬಾ ನಮ್ಮ ಲೇಬಲ್ಗಳಲ್ಲಿ ಕಂಡು ಬರ್ತದೆ. ಪೆಸ್ಟಿಸೈಡ್ ನೀವು ನೋಡಿ, 278 ಪೆಸ್ಟಿಸೈಡ್ ಭಾರತದಲ್ಲಿ ಉಪಯೋಗಿಸೋದು, ಅರ್ಧಕ್ಕೆ ಅರ್ಧ ಎಂಆರ್ ಅಲ್ಲಿ ಫಿಕ್ಸ್ ಆಗಿಲ್ಲ. ಎಂಆರ್ ಎಲ್ ಅಂದ್ರೆ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ, ಎಷ್ಟು ತಿಂದ್ರೆ ವಿಷ ಆಗುತ್ತೆ ಅಂತಕ್ಕಂತ ಬೇಸಿಕ್ ಅಂಶ ಅದು. ಒಂದು ಪೆಸ್ಟಿಸೈಡ್ ಅನ್ನ ಮಾರ್ಕೆಟ್ ರಿಲೀಸ್ ಮಾಡೋಕೆ ಅಂತದ್ದೇ ಆಗಿಲ್ಲ. ಹಾಗಾಗಿ ಬಹಳಷ್ಟು ಪೆಸ್ಟಿಸೈಡ್ ಗಳು ಈ ರೀತಿಯಾಗಿ ನಿಮ್ಗೆ ಕರ್ನಾಟಕ ಭಾರತ ದೇಶದಲ್ಲಿ ಒಂದು ಇದಿದೆ, ಕಮಿಟಿ ಇದೆ, ಮಾನಿಟರಿಂಗ್ ಆಫ್ ಪೆಸ್ಟಿಸೈಡ್ ಅಂತ ಹೇಳಿ, ಅದು 24 ವಿಶ್ವವಿದ್ಯಾಲಯಗಳು ಸೇರಿ ಟೆಸ್ಟ್ ಮಾಡ್ತವೆ ಅನೇಕ ಆಹಾರ ಪದಾರ್ಥಗಳನ್ನ. ಅವರೇ ಹೇಳೋ ಪ್ರಕಾರ ಸುಮಾರು 12% ಆಹಾರ ಪೆಸ್ಟಿಸೈಡ್ ಟಾಲರಬಲ್ ಲಿಮಿಟ್ಗಿಂತ ಜಾಸ್ತಿ ಇದೆ. ಅದಕ್ಕೆ ಯಾರೋ ಕೇಳಿದ್ರು, ಏನ್ ನಿಮ್ಮ ಪೆಸ್ಟಿಸೈಡ್ ಜಾಸ್ತಿ ಇರೋದು ಪ್ರೋಗ್ರಾಮ್ ಏನು, ನೀವೇನು ಪಾಪ್ಯುಲೇಷನ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಯಾರೋ ಪ್ರಶ್ನೆ ಕೇಳಿದ್ರು. ಅದನ್ನ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ಆಯ್ತು. ಚರ್ಚೆ ಆದಾಗ ಅವರು, ಆಗ ಶರದ್ ಪವಾರ್ ಇದ್ದಾಗ ಅವ್ರು ಹೇಳಿದ್ರು, ಇಲ್ಲ ರೈತರ ಹಿತದೃಷ್ಟಿಯಿಂದ ಇದನ್ನೆಲ್ಲ ಅಲೋವ್ ಮಾಡ್ಬಿಟ್ಟಿದೀವಿ ಅಂತ. ಹಾಗಾಗಿ ಸಮಸ್ಯೆ ಇದೆ, ಪೆಸ್ಟಿಸೈಡ್ ಸಮಸ್ಯೆ ಇದೆ. ಆದ್ರೆ ಸ್ಥಳೀಯ ಕಂಪನಿಗಳು, ನಮ್ಮ ದೇಸಿ ಕಂಪನಿಗಳು ಅಥವಾ ಯಾವ ಯಾವ ಕಂಪನಿಗಳೇ ಇರಲಿ, ಅವರು ಒಂದು ಪದಾರ್ಥವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಅದಕ್ಕೊಂದು ಪೆಸ್ಟಿಸೈಡ್ ಅನಾಲಿಸಿಸ್ ಮಾಡುವಂತದ್ದು. ಸರ್, ಮತ್ತೊಂದು ಪ್ರಶ್ನೆ ಕೇಳೋದಾದ್ರೆ, ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಸೊ ಅಸುರಕ್ಷಿತವಾಗಿ ಪ್ಯಾಕಿಂಗ್ ಮಾಡ್ತಾರೆ, ಸರಿಯಾಗಿ ಪ್ಯಾಕಿಂಗ್ ಮಾಡೋದಿಲ್ಲ ಅಂತ. ಸೊ ಇಂಡಿಯಾದಲ್ಲಿ ಯಾಕೆ ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ, ಯಾಕೆ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಇಲಾಖೆ ಅಂತ? ನಮ್ಮಲ್ಲಿ ಕಾನೂನಿನ ಇದು, ನಿಮ್ಗೆ ಫಸ್ಟ್ ನಿಮ್ಗೆ ಪ್ಯಾಕಿಂಗ್ ಮೆಟೀರಿಯಲ್ ಸರಿ ಇಲ್ಲ ಅನ್ಬೇಕಾದ್ರೆ, ಪ್ಯಾಕಿಂಗ್ ಮೆಟೀರಿಯಲ್ ಅಲ್ಲಿ ಏನ್ ನಾವ್ ಹೇಳ್ತೀವಿ ಅಂತ ಹೇಳಿದ್ರೆ, ಅದು ಪ್ಲಾಸ್ಟಿಕ್ ಇದ್ರೆ ಅದರಲ್ಲಿ ಟಾಲೆಟ್ಸ್ ಅಂತ ಹೇಳಿದಾವೆ, ಒಂದು 26 ಟಾಲೆಟ್ಸ್ ಗಳಿದಾವೆ, ಅದನ್ನ ಸಾಫನ್ ಮಾಡೋಕೆ ಹಾಕುವಂತದ್ದು. ನಮ್ಮ ದೇಶದಲ್ಲಿ ರೆಗ್ಯುಲೇಷನ್ ಇಲ್ಲ. 26 ಟಾಲೆಟ್ಸ್ ಗಳಿಂದ ನಮಗೆ ಗೊತ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಇನ್ಫರ್ಟಿಲಿಟಿ ಬರುತ್ತೆ, ಶಂಡತರ ಬರ್ತಕ್ಕಂಥದ್ದು ಈ ಟಾಲೆಟ್ಸ್ ಗಳಿಂದ ಕಾರಣ ಅಂತ ಹೇಳಿ
ಅನೇಕ ಮಾಹಿತಿ ಇದೆ. ಆದ್ರೆ ಅಲ್ಲಿ ನಿಮ್ಗೆ ಇಪಿಎ ಇದೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ, ಎಫ್ಡಿಎ, ಈ ತಾಲೆಟ್ಗಳನ್ನ ಯಾವ ತಾಲೆಟ್ ನೀವು ಪ್ಲಾಸ್ಟಿಕ್ ಪ್ಯಾಕಿಂಗ್ ಮೆಟೀರಿಯಲ್ ಹಾಕಬಹುದು, ಯಾವ್ದನ್ನ ಹಾಕಬಾರದು ಅಂತ ಹೇಳಿ ಒಂದು 12 ತಾಲೆಟ್ಗಳನ್ನ ನಿಷಿದ್ಧ ಮಾಡಿದ್ದಾರೆ. ನಮ್ಮಲ್ಲಿ ತಾಲೆಟ್ ಅಥವಾ ಬಿಪಿಎ ಅಥವಾ ಆಂಟಿಮನಿ ಅಂತ ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಅಥವಾ ಪ್ಯಾಕಿಂಗ್ ಮೆಟೀರಿಯಲ್ ಏನ್ ಬರ್ತದೋ ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ಗೂ ಗೊತ್ತಿಲ್ಲ, ಕಾನೂನು ಮಾಡೋರ್ಗೂ ಗೊತ್ತಿಲ್ಲ, ರೆಗ್ಯುಲೇಷನ್ ಇಲ್ಲ. ಸರ್, ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಕೂಡ ಬ್ಯಾನ್ ಆಗಿರುತ್ತೆ, ಎಲ್ಲಿ ಕೂಡ ಅದು ಪ್ರೊಡಕ್ಟ್ ಇರೋದಿಲ್ಲ, ಆದ್ರೆ ಭಾರತದಲ್ಲಿ ಸರಾಗವಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಅತಿ ಹೆಚ್ಚು ವ್ಯಾಪಾರ ಆಗ್ತಾ ಇರುತ್ತೆ, ಇದಕ್ಕೆ ಯಾವಾಗ ಸರ್ ನಿಯಂತ್ರಣ ಕಡಿವಾಣ ಅಂತ? ಇದು ನೀವು ವಿಪರ್ಯಾಸ ಅನ್ಬೋದು. ನಮ್ಮ ದೇಶ ಜಗತ್ತಿಗೆ ಯೋಗವನ್ನು ಕೊಟ್ಟಿದ್ದು, ಈ ತತ್ವಶಾಸ್ತ್ರವನ್ನು ಕೊಟ್ಟಿದ್ದು ಅಂತ ಹೇಳೋದ್ರ ಜೊತೆಗೆ ಈಗ ವಿಷವನ್ನು ಮಾರುವ ದೇಶವೂ ಆಗಿದೆ. ಯಾಕಂತ ಹೇಳಿದ್ರೆ 35,000 crore ಪೆಸ್ಟಿಸೈಡ್ ಅಲ್ಲಿ ಅರ್ಧಕ್ಕೆ ಅರ್ಧ ಪೆಸ್ಟಿಸೈಡ್ ಅನ್ನ ಎಲ್ಲೂ ಬ್ಯಾನ್, ಎಲ್ಲಾ ಕಡೆ ಬ್ಯಾನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡದೇ ಇರತಕ್ಕಂತ ದೇಶಗಳಿಗೆ ನಾವು ಇವತ್ತು ಇಡೀ ಜಗತ್ತಿಗೆ ಎಂಡೋಸಲ್ಫಾನ್ ಅನ್ನ ಇಡಿಟಿ ಇನ್ನ ಇವತ್ತಿಗೂ ಜೀವಂತವಾಗಿ ಉಳಿಸಿ ಬಳಸಿ ಜಗತ್ತಿಗೆ ಹಂಚ್ತಾ ಇದೀವಿ ವಿಷವನ್ನ. ಇದು ನಮಗೆ ಒಳ್ಳೇದಲ್ಲ. ಅಲ್ಲ, ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಸಂಬಂಧಪಟ್ಟಂತ ಸಚಿವರು ಏನ್ ಮಾಡ್ತಾ ಇದಾರೆ ಅಂತ ಸುಮ್ಮನಿದ್ದಾರ? ಖಂಡಿತ. ಇದನ್ನ ನೋಡಿ, ಎಲ್ಲೋ ಈಗ ನೋಡಿ, ಮೊನ್ನೆ ಬ್ರೆಡ್ ಗೆ ಪೊಟಾಸಿಯಂ ಬ್ರೋಮೇಟ್ ಹಾಕ್ತಿದ್ರು, ಪೊಟಾಸಿಯಂ ಬ್ರೋಮೇಟ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಸಿಎಸ್ಸಿ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಒಂದು ಎನ್ ಜಿ ಒ ಅದನ್ನ ಅನಾಲಿಸ್ ಮಾಡಿ ಹೇಳ್ತು, ಆಮೇಲೆ ಬ್ಯಾನ್ ಮಾಡಿದ್ರು. ಇವ್ರು ಏನ್ ಮಾಡ್ತಿದ್ರು? ಅಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದ್ಮೇಲೆ ಬಾವಿ ತೋರ್ತಾರಲ್ಲ, ಆ ತರನ ಅಂತ. ಇಲ್ಲ, ಇದು ನಮ್ಮಲ್ಲಿ ರೆಗ್ಯುಲೇಷನ್ ಎಕ್ಸ್ಟ್ರೀಮ್ಲಿ ಪುವರ್. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ಅನೇಕ ಬಾರಿ ಇದನ್ನ ಮಾತಾಡಿದೀವಿ, ಕರ್ನಾಟಕದಲ್ಲಿ 175 ಫುಡ್ ಇನ್ಸ್ಪೆಕ್ಟರ್ಸ್ ಬೇಕು, ಫುಡ್ ಸೇಫ್ಟಿ ಆಫೀಸರ್ಸ್. ನಿಮಗೆ ನಮ್ಮಲ್ಲಿ ಇರೋದು 60 ಫುಡ್ ಸೇಫ್ಟಿ ಆಫೀಸರ್ಸ್ ಇಲ್ಲದೆ ಏನ್ ಮಾಡೋದು ಇವರು? ಅಪಾಯಿಂಟ್ಮೆಂಟ್ ಫುಡ್ ಸೇಫ್ಟಿ ಅಷ್ಟು ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಕಾಯಿಲೆ ಬಂದ್ಮೇಲೆ ಆಸ್ಪತ್ರೆ ಸೇರಿ ಆಪರೇಷನ್ ಮಾಡೋದು, ಅಲ್ಲಿ ಡಯಾಲಿಸಿಸ್ ಮಿಷನ್ ಹಾಕ್ತೀವಿ, ಇಲ್ಲಿ ಕ್ಯಾನ್ಸರ್ ಗೆ ರೇಡಿಯೇಷನ್ ಮಾಡ್ತೀವಿ, ಆಸ್ಪತ್ರೆ ಕಟ್ತೀವಿ ಅನ್ನೋದು ದೊಡ್ಡ ವಿಷಯ ಆಗಿದೆ. ಆಹಾರದಲ್ಲಿ ಬರುವಂತ ವಿಷವನ್ನ ತಡೆಗಟ್ಟೋಕೆ ಇನ್ಸ್ಪೆಕ್ಟರ್ಗಳಿಲ್ಲ, ಫುಡ್ ಸೇಫ್ಟಿ ಆಫೀಸರ್ಗಳಿಲ್ಲ. 75% ವೇಕೆನ್ಸಿ. ಇದು ನನ್ನ ಕರ್ನಾಟಕದ ಮಟ್ಟಿಗೆ ಆಗಿದೆ. ಇದೇ ಸಮಸ್ಯೆ ಇಡೀ ದೇಶದಲ್ಲಿ ಇವತ್ತು ಫುಡ್ ಸೇಫ್ಟಿ ವಿಚಾರಕ್ಕೆ ಬಂದಾಗ ಹೈಲಿ ಕಾಂಪ್ರಮೈಸ್. ನಿಮಗೆ ಅನ್ಫಾರ್ಚುನೇಟ್ಲಿ ನಾವು ಕಾನೂನು ಹಾಗೆ ಮಾಡ್ಕೊಂಡಿದ್ವಿ, ಹಾಲಲ್ಲಿ ಯೂರಿಯಾ ಅಲೋ ಮಾಡಿದ್ವಿ. ಅಲ್ಲ, ಎಕ್ಸಾಂಪಲ್ ಮ್ಯಾಗಿ ಅಲ್ವಾ ಸರ್? ಮ್ಯಾಗಿ ಹೌದು ಹೌದು ಹೌದು. ಅಲ್ಲಿ ನೋಡಿ, ಅಲ್ಲಿ ನಾವು ಗವರ್ಮೆಂಟ್ ಫೇಲ್ ಆಯ್ತು. ಅಲ್ಲಿ ಕಾರಣ ಏನಾಯ್ತು ಅಂದ್ರೆ, ಅಲ್ಲಿ MSG ಹಿಡ್ಕೊಂಡು ಇವ್ರು ಹೋದ್ರು, ಅವ್ರು MSG ಹಾಕಲ್ಲ. MSG ಗೆ ಇರುವಂತ ಪರ್ಯಾಯವಾದ ಇನ್ನೂ ಡೆಡ್ಲಿ ಕೆಮಿಕಲ್ಸ್ ಇದಾವೆ. ರೈಬೋ ನ್ಯೂಕ್ಲಿಯೋಟೈಡ್ ಅಂತೀವಿ, ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂತೀವಿ, ಈಸ್ಟ್ ಎಕ್ಸ್ಟ್ರಾಕ್ಟ್ ಅಂತೀವಿ. ಈ ರೀತಿ MSG ಗೆ ಪರ್ಯಾಯವಾಗಿರೋದು ಯಾಕೆ? MSG ಇಸ್ ಬ್ಯಾಂಡ್ ಇನ್ ನೋಡಿ, ಈ ಸರ್ಕಾರಕ್ಕೆ ಅದನ್ನ ಹಿಡಿಯಕ್ಕಾಗ್ಲಿಲ್ಲ. ನಾನು ಆಗ ಹಿಂದೂ ಪೇಪರ್ ಗೆ ಒಂದು ದೊಡ್ಡ ಆರ್ಟಿಕಲ್ ಬರೆದಿದೆ ಇದನ್ನ ಆಕ್ಚುಲಿ ಹೇಗೆ ಹಿಡಿಬೇಕು ಅಂತ. ಇವ್ರು ಇದನ್ನ ಗಮನವೇ ಹರಿಸ್ಲಿಲ್ಲ. ನಮ್ಮ ವ್ಯವಸ್ಥೆನೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ಹೇಳೋ ಈಗ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಈ ಹೊಸ ಆರೋಗ್ಯದ ಕಾನೂನು ಬರುವಾಗ, FSSAI ಫಸ್ಟ್ ಮಾಡುವಾಗ ಕಂಪನಿ ಕಾನೂನೆಲ್ಲ ಕಂಪನಿಯವರು ಮಾಡ್ಕೊಡ್ತಾ ಇದ್ರು. ಆಗ ಸುಪ್ರೀಂ ಕೋರ್ಟ್ ಅವ್ರನ್ನ ಕಿತ್ತ ಹಾಕ್ತು. ಫಸ್ಟ್ ಕಾನೂನು ಮಾಡ್ಕೊಟ್ಟಿದ್ದೆ ಕಂಪನಿಗಳು, ಅವ್ರಿಗೆ ಹೆಂಗ್ ಸೂಟಬಲ್ ಆದ್ರೂ ಹಾಗೆ ಮಾಡ್ಕೊಟ್ಟಿದ್ವಿ. ನೀವು ಯಾವ ಮನುಷ್ಯರು ಹೇಳ್ತಾರೆ ಹೇಳಿ, ಮೈದಾಗ ಯೂರಿಯಾ ಹಾಕ್ಬಹುದು? ಯಾರು ಕೂಡ ಹೇಳೋದಿಲ್ಲ. ಈಗ ನಾವು ಕಾನೂನು ಪ್ರಕಾರ ನೀವು ಮೈದಾ ಬಿಳಿ ಮಾಡಕ್ ಯೂರಿಯಾ ಹಾಕ್ಬಹುದು, ಕಾನೂನಲ್ಲಿ ಅವಕಾಶ ಇದೆ. ಆಮೇಲೆ ನೋಡಿ, ಮಕ್ಕಳ ಆಹಾರಕ್ಕೆ ನಿಮ್ಗೆ ಸಕ್ಕರೆ ಹಾಕಂಗಿಲ್ಲ. ಸಕ್ಕರೆ ಹಾಕಿದ್ರೆ ತಾಯಿ ಹಾಲು ಕುಡಿಯಲ್ಲ ಮಕ್ಕಳು, ನಮ್ ದೇಶದಲ್ಲಿ ಹಾಕ್ತಾರೆ. ಇದು ಕ್ರೈಮ್ ಅಲ್ವಾ? ಸೊ ಆಹಾರ ಪದ್ಧತಿ ಜೊತೆಗೆ ನಮ್ಮನ್ನು ಆಳುವ ವ್ಯಕ್ತಿಗಳು ಜೊತೆಗೆ ಎಲ್ಲವೂ ಕೂಡ ಸರಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಖಂಡಿತ. ಇದು ಮಾಧ್ಯಮಗಳ ಪಾತ್ರ ದೊಡ್ಡದಿ ಇದೆ ಇದರಲ್ಲಿ. ಆ ಉದ್ದೇಶಕ್ಕೋಸ್ಕರ ಸರ್ ಜನಶ್ರೀಗ ವಿಭಿನ್ನ ಅಭಿಯಾನವನ್ನು ಆರಂಭಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ, ಖಂಡಿತ. ಆಮೇಲೆ ಇದಕ್ಕೆ ಕನ್ಸ್ಯೂಮರ್ ಮೂವ್ಮೆಂಟ್ ಕಮ್ಮಿ, ನಮ್ಮಲ್ಲಿ ಕನ್ಸ್ಯೂಮರ್ ಆಕ್ಟಿವಿಟಿ ಇಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು. ಇಡೀ ನೀವು ಕರ್ನಾಟಕ ತಗೊಂಡ್ರೆ ನಾನು 4 ಹೆಸರು ಹೇಳ್ಬೋದು ಕನ್ಸ್ಯೂಮರ್ ಆಕ್ಟಿವಿಸ್ಟ್, ಇಲ್ಲಿವೇ ಇಲ್ಲ. ಓಕೆ ಸರ್, ಜೊತೆ ಮಾತಾಡಕ್ಕೆ ಧನ್ಯವಾದ. ಈಗ ತಾನೆ ಆಹಾರ ತಜ್ಞರು ಅಗ್ರಹ ಬಂದಿರ್ಕೊಂಡು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರು. ಮೊದಲೇದಾಗಿ ಒಂದು ಪ್ಯಾಕ್ಡ್ ವ್ಯವಸ್ಥೆ ಇಲ್ಲ, ನಮ್ಮಲ್ಲಿರೋ ವ್ಯವಸ್ಥೆ ಇರಬಹುದು, ಜೊತೆಗೆ ಬೇರೆ 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 ಒತ್ತಡಗಳು, ಅವೆಲ್ಲವೂ ಕೂಡ ರಾಜಾರೋಷವಾಗಿ ನಡೀತಾ ಇದೆ.
ಸೊ ಅದು ಕೂಡ ಕಾರಣವಾಗ್ತಾ ಇದೆ ಅಂತ. ಹೌದು, ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ವ್ಯವಸ್ಥೆ ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಸಿಂಪಲ್ ಆಗಿ ಈಗ ಒಂದು ಎರಡು ವರ್ಷದಿಂದ ನಡೀತಾ ಇದೆ ಅಜಿನ ಮೋಟರ್ ನಿಷೇಧ ಮಾಡಬೇಕು ಅಂತ ಹೇಳಿ ನಿಷೇಧ ಆಯ್ತಾ ಇಲ್ಲ, ಇವಾಗಲೂ ಸಿಗ್ತಾ ಇದೆ. ಹೆಂಗಂದ್ರೆ ಕೆಲವೊಂದು ಇದರಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮೊಸರನ್ನಕ್ಕೂ ಹಾಕ್ತಾರೆ ಅದನ್ನ, ಹಾಲೆಗಳು ಹೋಗ್ತಾ ಇದೆ. ಹೌದು, ವ್ಯವಸ್ಥೆ ಎಲ್ಲೊಂದ್ ಕಡೆ ಸರಿ ಮಾಡಲೇಬೇಕು, ಎಲ್ಲೊಂದ್ ಕಡೆ ಸರ್ಕಾರ ಅದ ಕಡೆ ಗಮನ ಇಟ್ಕೊಂಡ್ಬಿಟ್ಟು ಆರೋಗ್ಯದ ಮೇಲೆ ಅಥವಾ ಆರೋಗ್ಯ ಇಲಾಖೆ ಇರಬಹುದು ಅಥವಾ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಇರಬಹುದು, ಖಂಡಿತವಾಗ್ಲೂ ಅಲ್ಲಿ ಇಂಟರ್ಫಿಯರ್ ಆಗ್ಲೇಬೇಕು ಇವಾಗ. ಓಕೆ ಸರ್, ವೀಕ್ಷಕರು ನೋಡ್ತಾ ಇದ್ದೀರಾ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಜೊತೆಗೆ ಈಗ ತಾನೇ ಆಹಾರ ತಜ್ಞರಾದಂತಹ ರಘು ಅವರು ಬಂದಿದ್ರು, ಅವರು ಕೂಡ ಹೇಳಿದ್ರು ನಮ್ಮ ವ್ಯವಸ್ಥೆ ಅದೇ ರೀತಿ ಇರುವಂತದ್ದು, ಜೊತೆಗೆ ಇಲ್ಲಿರುವಂತಹ ವ್ಯವಸ್ಥೆಯನ್ನ ಸರಿ ಮಾಡುವಂತಹ ಅಧಿಕಾರಿಗಳು ಯಾರು ಇಲ್ಲ, ಇದ್ರು ಕೂಡ ವೇಕೆನ್ಸಿ ಕಾಲಿದ್ರು ಕೂಡ ಸರಿಯಾಗಿ ಯಾರನ್ನು ಕೂಡ ಕರ್ಕೊಳ್ತಾ ಇಲ್ಲ. ಸೊ ಹೀಗಾಗಿಯೇ ಈ ರೀತಿ ಆಗ್ತಾ ಇದೆ ಭಾರತದಲ್ಲಿ ಅಂತ. ಸೊ ನಮ್ಮ ಪಾತ್ರ ಏನು, ಇಂತಹ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡುವಾಗ ನಮ್ಮ ಪಾತ್ರ ಏನು, ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಬೇಕು, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಲ್ದಿರಾಮ್ ಪ್ರಾಡಕ್ಟ್ಸ್ನ ಕುರಿತಾಗಿ ನಾವು ಮಾತನಾಡ್ತಾ ಇರುವಂತದ್ದು. ಈಗಾಗಲೇ ಅದು ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಯಾಕೆ ಇಂಡಿಯಾದಲ್ಲಿ ಬ್ಯಾನ್ ಆಗ್ತಿಲ್ಲ, ಯಾಕೆ ಅದು ರಾಜರೋಷವಾಗಿ ತನ್ನ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡ್ತಾ ಇದೆ, ಸೊ ಆ ಕುರಿತಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ಸರ್, ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ಬರ್ತಾನೆ ಇದಾವೆ, ಪ್ರತಿದಿನವೂ ಕೂಡ ಹೊಸ ಹೊಸ ಕಂಪನಿ ಪ್ರಾಡಕ್ಟ್ಸ್ ಗಳು ಬರ್ತಾ ಇದಾವೆ ರಾಜರೋಷವಾಗಿ. ಅಂದ್ರೆ ಗೊತ್ತಿದೆ ಕೆಮಿಕಲ್ಸ್ ಇರುತ್ತೆ, ಅದೆಲ್ಲರೂ ಕೂಡ ಗೊತ್ತಿರುತ್ತೆ, ಆದ್ರೂ ಕೂಡ ಯಾಕೆ ತನ್ನ ಪ್ರಾಡಕ್ಟ್ ಅನ್ನ ಯಾವುದೇ ಹೆದರಿಕೆ ಇಲ್ಲದೆ ಮಾರುಕಟ್ಟೆಗೆ ಕಳಿಸ್ತಾ ಇದೆ ಅಂತ? ಇಲ್ಲಿ ಯಾವುದೇ ಇಂಡಸ್ಟ್ರಿ ಇರ್ಬೋದು, ಅವರ ಪ್ರಾಡಕ್ಟ್ ಹೊರಡೆ ಬರುತ್ತೆ ಅಥವಾ ಅವರು ಸೇಲ್ಸ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಅಲ್ವಾ. ಅಂದ್ರೆ ಯಾರೋ ತಗೋತಾರೆ, ಜಾಸ್ತಿ ತಗೋತಾ ಇದಾರೆ ಅನ್ಬೇಕಾದ್ರೆ ಅವರು ಅದನ್ನು ಪ್ರಾಡಕ್ಟ್ ಅನ್ನ ಹೊಡ್ತಾ ಇರ್ತಾರೆ. ಇಲ್ಲಿ ಆಗ್ತಿರೋದು ಅದನ್ನೇ. ಇವಾಗ ನಮ್ಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಬಿಸಿ ಲೈಫು, ಏನು ಮಾಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ, ಅಂದ್ರೆ ಏನು ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟು ಇಲ್ಲ. ಕೆಲವೊಂದ್ ಕಡೆ ನಾವು ಕಲ್ಚರ್ ಆಫ್ ಫುಡ್ ಅಂತ ಏನು ಹೇಳ್ತೀವಿ ಟ್ರೆಡಿಷನಲ್, ಇದು ಅದು ಮರ್ತು ಹೋಗ್ಬಿಟ್ಟಿದೀವಿ, ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗೇನೆ ಈ ತರ ಕಂಪನಿಗಳು ಹುಟ್ಟಿ ಬರ್ತಾನೆ ಇದಾವೆ. ಪ್ರತಿ ತಿಂಗಳು ನಿಮ್ಗೆ ನೋಡೋಕೆ ಹೋದ್ರೆ ಎಷ್ಟೋ ಕಂಪನಿಗಳು ಬರ್ತಿದ್ದಾವೆ ಈ ತರ ಆಹಾರಗಳನ್ನ, ಆಹಾರ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ಬಿಡ್ತಾ ಇದಾವೆ. ಅಷ್ಟೇ ಅವರು ಅಭಿವೃದ್ಧಿನ ಹೊಂತಾ ಇದ್ದಾರೆ. ಎಲ್ಲ ಕಂಪನಿಗಳು ಸಮೇತ ಏನೇನು ಅವರು ಫುಡ್ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಒಳ್ಳೆ ಲಾಭ ಸಿಗ್ತಾ ಇದೆ. ಯಾಕೆ ಅಂದ್ರೆ ಗ್ರಾಹಕರು ನಾವುಗಳೆಲ್ಲ ಹೋಗ್ಬಿಟ್ಟು ಅವರ ಪ್ರಾಡಕ್ಟ್ ಅನ್ನ ತಗೊಂಬಂದ್ಬಿಟ್ಟು ತಿಂತೀವಿ. ಆದ್ರೆ ನಮ್ಮ ತಪ್ಪು ಇದರಲ್ಲಿ ಬಹಳ ಇದೆ ಅಂತ? ಹೌದು, ಈಗ ನೀವು ಯೋಚನೆ ಮಾಡಿ, ಒಂದು 10 ವರ್ಷದ ಹಿಂದೆ ನಾವು ಯೋಚನೆ ಮಾಡ್ತಿರ್ಲಿಲ್ಲ ದೋಸೆ ಹಿಟ್ಟು ತಗೊಂಡ್ಬಿಡ್ತೀವಿ ಅಂಗಡಿಯಿಂದ ಅಂತ ಹೇಳ್ಬಿಟ್ಟು, ಅಥವಾ ಇಡ್ಲಿ ಇರ್ಲಿಲ್ಲ. ಹೌದು, ಇಡ್ಲಿ ಹಿಟ್ಟು ತಗೊಂಡ್ಬರ್ತೀವಿ ಅಂತ ಯೋಚನೆ ಮಾಡಿರ್ಲಿಲ್ಲ. ಅಥವಾ ಯಾವುದೋ ರಸಮ್ ಇರ್ಬೋದು, ಸಾಂಬಾರ್ ಇರ್ಬೋದು, ಅಥವಾ ಯಾವ್ದೋ ರೈಸ್ ಬಾತು ಅಥವಾ ರೈಸ್ ಪಲಾವ್ ಅದೆಲ್ಲ ಸುಮ್ಮನೆ ಒಂದು ಪ್ಯಾಕೆಟ್ ತಗೊಂಡ್ಬಂದು ಬಿಸಿನೀರಲ್ಲಿ ಇಟ್ಬಿಟ್ಟು ಓಪನ್ ಮಾಡಿ ತಿಂತೀವಿ ಅಂತೂ ಇರಲಿಲ್ಲ ಅಲ್ವಾ. ಇವತ್ತು ಅಷ್ಟರ ಮಟ್ಟಿಗೆ ಅದು ಬರ್ತಾ ಇದೆ, ಎಲ್ಲಾದ್ರಲ್ಲೂ ಸೇಲ್ಸ್ ಆಗ್ತಾ ಇದೆ, ಟನ್ಗಟ್ಟಲೆ ಸೇಲ್ಸ್ ಆಗ್ತಾ ಇದೆ. ನಷ್ಟ ಅಂತೂ ಇಲ್ಲ ಅನ್ಬೇಕಾದ್ರೆ ಎಲ್ಲ ಒಂದ್ಕೊಂಡು ನಾವೇ ತರ ತಪ್ಪು ಮಾಡ್ತಾ ಇರುವಂತದ್ದು. ನಮ್ಗೆ ಮನೆಯಲ್ಲಿ ಅಕ್ಕಿ ಉದ್ದಿನ ಬೇಳೆ ಹಾಕಿ ಅದನ್ನ ದೋಸೆ ಹಿಟ್ಟು ಮಾಡ್ಕೊಳ್ಳೋಷ್ಟು ಪುರುಸತ್ ಇಲ್ಲದೆ ಇರಬೇಕಾದ್ರೆ ಇಂಥ ಕಂಪನಿಗಳು ದೋಸೆ ಹಿಟ್ಟು ನಮ್ಗೆ ಮಾಡಿ ಕೊಡ್ತವೆ, ಮಾಡ್ಕೊಡ್ಬೇಕಾದ್ರೆ ಜೊತೆಗೆ ವಿಷನು ಕೊಡ್ತವೆ. ಅಷ್ಟೇ, ತುಂಬಾ ಇದೆ. ಈ ನಾವೇ ಅದನ್ನ ಒಪ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಂಗ್ ಕೊಡ್ತಾ ಇದ್ರು, ಅವ್ರ ಸೇಲ್ಸ್ ಹೆಂಗ್ ಆಗ್ತಾ ಇತ್ತು? ಯಥಾ ರಾಜ ತಥಾ ಪ್ರಜಾ, ನಂಗೆ ನಾವು ಹೇಗಿರ್ತೀವ ಅವರು ಕೂಡ ಪ್ರಾಡಕ್ಟ್ ಮಾಡ್ತಾ ಇರ್ತಾರೆ, ಅದೇ ಆಗಿರೋದು ಇವಾಗ. ಬೇರೆ ಏನಲ್ಲ, ನಾವು ಅಷ್ಟರ ಮಟ್ಟಿಗೆ ಅದರ ಹಿಂದೆ ಬಿದ್ದಿದೀವಿ, ಫುಡ್ ಅಥವಾ ಪ್ಯಾಕಡ್ ಫುಡ್ ಅದ್ರ ಹಿಂದೆ ಬಿದ್ದಿರೋದ್ರಿಂದನೇ ಅಷ್ಟರ ಮಟ್ಟಿಗೆ ಕಂಪ್ನಿಗಳು ಅದೇ ತರ ಬರ್ತಾ ಇರುವಂತದ್ದು, ಅವ್ರ ಸೇಲ್ಸ್ ನೋಡ್ತಾ ಇರುವಂತದ್ದು, ಅವರಿಗೆ ಸಾವಿರಾರು ಕೋಟಿ ಸೇಲ್ಸ್ ಆಗ್ತಾ ಇದೆ ಇವಾಗ. ಫುಡ್ ಇಂಡಸ್ಟ್ರಿ ಅನ್ನೋದು ಈಗ ತುಂಬಾ ದೊಡ್ಡದು ಇಂಡಸ್ಟ್ರಿ ಆಗ್ಬಿಟ್ಟಿದೆ. ಸೊ ನಮ್ಮ ಪತ್ರ ತುಂಬಾ ಇದೆ, ನಾವೆಲ್ಲೋ ಒಂದ್ ಕಡೆ ಯೋಚನೆ ಮಾಡ್ಬೇಕಾಗಿರುವಂತ ಕಾಲ ಈಗ ಬಂದಿದೆ. ಹೌದು ಅಲ್ಲ, ಈಗ ಏನೇ ಫಂಕ್ಷನ್ ಇದ್ರು ಕೂಡ ಅಥವಾ ಏನೇ ಕಾರ್ಯಕ್ರಮ ಇದ್ರು ಕೂಡ ಎಲ್ಲ ರೆಡಿಮೇಡ್. ಹೌದು, ತಂದ್ಬಿಡಿ ಹೋಗಿ ಯಾಕೆ ತಲೆ ಕೆಡ್ಸ್ಕೊಂತೀರ? ಹೌದು, ಎಲ್ಲ ಸ್ವೀಟ್ ರೆಡಿಮೇಡ್, ಎಲ್ಲವೂ ರೆಡಿಮೇಡ್. ಹೌದು, ನೀವು ಹೇಳಿದಂಗೆ ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಫಂಕ್ಷನ್ಸ್ ಗಳಲ್ಲೂ ಕೂಡ ಅವಾಗೆಲ್ಲ ಹಿಂದೆ ಮಾಡ್ತಾ ಇದ್ರು ಮನೆಗಳಲ್ಲಿ. ಹೌದು, ಈಗ ಏನು ಇಲ್ಲ, ಓಕೆ ತಂದ್ಬಿಡಿ ಸುಮ್ಮನೆ ಯಾಕೆ, ಒಂದ್ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಆಗುತ್ತೆ ತಾನೆ ಓಕೆ ಅಂತಂದು. ಸೊ ನೋಡಿರ್ಬೋದು, ಇವಾಗ ಇನ್ನೊಂದು ಹೆಜ್ಜೆ ಮುಂದೋಗ್ಬಿಟ್ಟಿದೀವಲ್ಲ, ಇವಾಗ ಯಾರು ರೆಸ್ಟೋರೆಂಟ್ಗೆ ಹೋಗಲ್ಲ, ಫೋನ್ ಮಾಡ್ರೆ ಬರುತ್ತೆ ಅಥವಾ ಮೊಬೈಲ್ ಆಪ್ ಹಾಕಿದ್ರೆ ಬರುತ್ತೆ. ಎಷ್ಟು ಕ್ವಾಲಿಟಿ ಕೊಡ್ಬೋದು? ಮಾಸ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಆ ಮಾಸ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ನೀವು ಎಲ್ಲ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಹೈಜಿನ್ ನಾವು ಪ್ಯಾಕ್ ಹೈಜಿನಿಕ್ ಆಗಿರುತ್ತೆ ಅಷ್ಟೇ, ಒಳಗಿನ ಫುಡ್ ಅದೇ ನಮ್ಗೆ ಕಾಣಲಿಕ್ಕೆ ಹೊರಗಡೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಹೈಜಿನಿಕ್ ಆಗಿ ಕಾಣಿಸುತ್ತೆ ಬಿಟ್ರೆ ಆ ಪ್ರೊಸೆಸ್ ಎಲ್ಲವೂ ಹೈಜಿನಿಕ್ ಆಗಿರುತ್ತೆ. ಆ ಪ್ರೊಸೆಸ್ ಕಂಪ್ಲೀಟ್ ಅವ್ರು ಎಲ್ಲ ಕಡೆ ಸ್ವಚ್ಛತೆ ಇರ್ಬೋದು ಅಥವಾ ಆರೋಗ್ಯಕರ ವಾತಾವರಣ ಕೊಡ್ತಾರೆ ಅನ್ನೋದು ಖಂಡಿತ ಸುಳ್ಳು.
ಓಕೆ, ಈಗಾಗಲೇ ಅಮೆರಿಕದಲ್ಲಿ ಸಾಕಷ್ಟು ಪ್ರಾಡಕ್ಟ್ ಗಳು, ಇಂಡಿಯಾದಲ್ಲಿ ಇರುವಂತಹ ಪ್ರಾಡಕ್ಟ್ ಸೇರಿ ಸಾಕಷ್ಟು ಪ್ರಾಡಕ್ಟ್ ಗಳು ಬ್ಯಾನ್ ಆಗಿದಾವೆ, ಅದ್ರ ಸುದ್ದಿನೇ ಇಲ್ಲ ಅಲ್ಲಿ. ಹೌದು, ಅಲ್ಲಿನ ವ್ಯವಸ್ಥೆ ನೋಡೋದಾದ್ರೆ, ಜೊತೆಗೆ ಅಲ್ಲಿನ ಒಂದು ಆಹಾರ ಇಲಾಖೆ ಸಚಿವರು, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು, ಅವರು ಮುತುವರ್ಜಿ ವಹಿಸುವಷ್ಟು ನಮ್ಮಲ್ಲಿ ಯಾಕೆ ಮುತುವರ್ಜಿ ಮಾಡಲ್ಲ? ಈಗ ಅಮೆರಿಕದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸಮೇತ ಅವರು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ. ಅವರಿಗೆ ಅಲ್ಲಿಯ ಸರ್ಕಾರ ಇರ್ಬೋದು ಅಥವಾ ಸಂಸ್ಥೆಗಳಿರ್ಬೋದು, ಅಲ್ಲಿರುವಂತಹ ಜನರ ಒಂದು ಆರೋಗ್ಯ ಮತ್ತೆ ಸುರಕ್ಷೆ, ಇದು ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಅದನ್ನು ಮಾಡ್ತಾರೆ. ನಮ್ಮಲ್ಲಿ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಒಂದ್ ಕಡೆ ಅಂದ್ರೆ ನಮ್ಮ ವ್ಯವಸ್ಥೆ, ಹೌದು ಎಲ್ಲವೂ ಕೂಡ ವ್ಯವಸ್ಥೆ ಖಂಡಿತವಾಗ್ಲೂ ಇದಕ್ಕೆ ಜವಾಬ್ದಾರಿ ಆಗಿರುತ್ತೆ. ಈ ಕಂಟ್ರೋಲ್ ಮಾಡುವಂತಹ ಯಾವ್ದು ಸಂಸ್ಥೆಗಳಿದಾವೆ, ಫುಡ್ ಸೇಫ್ಟಿ ಸಂಸ್ಥೆಗಳೇನಿದಾವೆ, ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ, ಈಗ ಸರ್ ಆಯ್ತು. ಓಕೆ, ಈಗ ಫುಡ್ ಮಾಫಿಯಾ ನೋಡೋದಾದ್ರೆ ಸಾಕಷ್ಟು ಫುಡ್, ಈಗ ಸಮೋಸ ಇರ್ಬೋದು, ಬರ್ಗರ್ ಇರ್ಬೋದು, ರಸ್ತೆ ಬದಿಗಳಲ್ಲಿ ಮಾರುವಂತ ಸಾಕಷ್ಟು ಪ್ರಾಡಕ್ಟ್ ಗಳು ನೋಡ್ತಾ ಇರ್ತೇವೆ. ಎಂತೆಂತ ಎಣ್ಣೆಲ್ ಮಾಡ್ತಾ ಇರ್ತಾರೆ, ಜೊತೆಗೆ ಏನೇನು ಇನ್ಕ್ರೀಸ್ ಮಾಡಿರ್ತಾರೆ, ಅದೆಲ್ಲ ಕೂಡ ಸಮಸ್ಯೆ ಆಗ್ತಿದೆ ಅಲ್ವಾ ಸರ್? ಈಗ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನೀವು ರೋಡ್ ಸೈಡ್ ಅಂತ ಹೇಳಿದ್ರಿ, ರೋಡ್ ಸೈಡ್ ಪಾನಿಪುರಿ ಮಾಡ್ತಾರೆ, ಮಸಾಲೆ ಪುರಿ ಮಾಡ್ತಾರೆ, ಎಷ್ಟು ಹೈಜಿನಿಕ್ ಆಗಿರುತ್ತೆ? ಅಥವಾ ಅವ್ರು ಅದನ್ನ ಹೆಂಗ್ ಮಾಡಬಹುದು, ಕ್ವಾಲಿಟಿ ಕ್ವಾಲಿಟಿ ಮಾಡಬಹುದು? ರಸ್ತೆ ಸೈಡ್ ಗೋಬಿ ಮಂಚೂರಿ ಮಾಡ್ತಾರೆ, ನೂಡಲ್ಸ್ ಮಾಡ್ತಾರೆ, ಅವ್ರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಕೊಡಬಹುದು? ಆಯ್ತಾ, ಅದಕ್ಕೆ ಎಷ್ಟು ಅವ್ರು ಕೆಮಿಕಲ್ ಹಾಕ್ಬೋದು ನೋಡಿರ್ಬೋದು ನೀವು. ಇವನ್ ರೋಡ್ ಸೈಡ್ ಸಮೇತ ಕಲರ್ ಯೂಸ್ ಮಾಡ್ತಾರೆ, ಈ ಟೆಸ್ಟಿಂಗ್ ಪೌಡರ್ ಯೂಸ್ ತುಂಬಾ ಯೂಸ್ ಮಾಡ್ತಾರೆ. ಸಾಸ್ ಕೊಡುವಂತ ಸಾಸು, ಅದನ್ನ ನಾವೇನಾದ್ರೂ ಕೈಗೆ ಹಚ್ಕೊಂಡ್ರೆ ತಿಂದ್ರೆ ಹೋಗೋದೇ ಇಲ್ಲ, ಬಣ್ಣ ಬಂದಿರುತ್ತೆ. ಅಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಕಲರ್ ಹಾಕಿರ್ಬೋದು. ಎಲ್ಲವೂ ಅಷ್ಟೇ, ಈಗ ನಮ್ಗೆ ಏನ್ ಪ್ಯಾಕ್ ಆಗಿ ಬರುತ್ತೆ, ಪ್ರತಿಯೊಂದು ಎಕ್ಸ್ಟ್ರೀಮ್ ಕೆಮಿಕಲ್ಸ್ ಇರುತ್ತೆ ಅಥವಾ ಎಕ್ಸ್ಟ್ರೀಮ್ ಟಾಕ್ಸಿನ್ಸ್ ಇರುತ್ತೆ. ಆಮೇಲೆ ಒಂದು ವರದಿ ನಾನೊಂದು ಪೇಪರ್ ಅಲ್ಲಿ ಓದಿದ್ದೆ ಸರ್, ಅದನ್ನ ಏನಾದ್ರೂ ಬೆಂಗಳೂರಲ್ಲಿ ಒಂದು ವರ್ಷಕ್ಕೊಂದು 50 ಸತಿ ಏನಾದ್ರೂ ಗೋಬಿ ಮಂಚೂರಿ ತಿಂದ್ರೆ, ಅಂದ್ರೆ 50 ಬಾರಿ ಏನೋ ತಿಂದ್ರೆ, ಸೊ ಕ್ಯಾನ್ಸರ್ ಗೆ ಹತ್ರವಾಗ್ತಾರೆ ಅವರು. ಖಂಡಿತ ಖಂಡಿತ ನೋಡಿ, ಗೋಬಿ ಮಂಚೂರಿ ಮಾಡಬೇಕಾದ್ರೆ ಟೆಸ್ಟಿಂಗ್ ಪೌಡರ್ ಇದೆ ಅಲ್ಲ, ಅದನ್ನ ನೀವು ಅಂದ್ರೆ ಹಾಕ್ಲೇಬೇಕಂತಿಲ್ಲ, ಹಾಕಿದ್ರೆ ಜಡ ತಿನ್ನಲ್ಲ ಅಂತ ಹೇಳ್ಬಿಟ್ಟು, ಅದು ಟೇಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದ್ ಚಿಟಿಕೆ ಹಾಕ್ಬೋದೇನೋ. ಆದ್ರೆ ನೀವು ಹಾಕೋದ್ ನೋಡಿ, ಅಲ್ಲಿ ಹೋಗ್ಬಿಟ್ಟು ಹಿಂಗ್ ಹಾಕಿರ್ತಾರೆ, ಅಂದ್ರೆ ಹಿಡಿ ಹಾಕಿರ್ತಾರೆ, ಹಿಡಿ ಮಣ್ಣು ಹಾಕು ಅಂತ ಹೇಳಿ. ಹೌದು, ಬಾಯಿ ಮಣ್ಣು ಹಾಕುದು ಹಂಗೆ ಆಗಿರುತ್ತೆ. ಅಥವಾ ಸಾಸ್ ಇರುತ್ತೆ ನೋಡಿ, ಅದಕ್ಕೆ ಹಾಕುವಂತ ಸೋಯಾ ಸಾಸ್ ಇರುತ್ತೆ, ಅಥವಾ ವಿನೆಗಾರ್, ಟೊಮೆಟೊ ಸಾಸು, ಚಿಲ್ಲಿ ಸಾಸ್, ಅವೆಲ್ಲ ಅದು ಮಾಸ್ ಪ್ರೊಡಕ್ಷನ್ ಬಂದಿರುತ್ತೆ. ತುಂಬಾ ಕೆಟ್ಟ ರೀತಿಯಲ್ಲಿ ಮಾಡಿರ್ತಾರೆ, ಯಾವುದು ಆರೋಗ್ಯಕ್ಕೆ ಒಳ್ಳೇದು ಮಾಡುವಂತ ಯಾವ ಇಂಗ್ರೀಡಿಯಂಟ್ ಅದ್ರ ಇರೋದೇ ಇಲ್ಲ. ಯಾವ್ದು ಒಂದು 1% ಸಮೇತ ಅದು ಒಳ್ಳೇದು ಮಾಡತ್ತಂತ ಹೇಳಿಕ್ ಆಗೋದೇ ಇಲ್ಲ. ಅಂತದನ್ನ ನೀವು ಹೇಳದಂಗೆ 50 ಸಾವಿರ 100 ಸಾವಿರ ತಿನ್ಬಿಟ್ರೆ ಏನಾಗಬೇಕು? ಅಲ್ಲ, ಇನ್ನೊಂದು ಪ್ರಶ್ನೆ ಸರ್, ಅಷ್ಟೆಲ್ಲ ಇರುತ್ತೆ ಗೊತ್ತಿರುತ್ತೆ, ಕೆಮಿಕಲ್ಸ್ ಇದೆ ಅಂತ ಗೊತ್ತಿರುತ್ತೆ, ಅದ್ ತಿಂದ್ರೆ ನಮಗೆ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತ ಗೊತ್ತಿರುತ್ತೆ, ಯಾಕೆ ಜನ ಅಷ್ಟು ಮುಗಿ ಬೀಳ್ತಾರೆ? ಏನಾದ್ರೂ ಏನಾದ್ರು ಬೇರೆ ಏನಾದ್ರು ಹಾಕಿರ್ತಾರ ಅಂತ? ಅದಾದ್ನಲ್ಲ, ಅದರಲ್ಲಿ ಅದೇನ್ ಮಾಡುತ್ತೆ, ನಮ್ಮ ಮನಸ್ಸಲ್ಲಿ ಆ ಕ್ರೇವಿಂಗ್ ಕೊಡುತ್ತೆ, ತಿನ್ಲೇಬೇಕು ಅಂತ. ಒಂದ್ಸಲ 2 ಸಲ ತಿನ್ಕೊಂಡು ತಿಂದ ಕೂಡ್ಲೇನೆ ಅದು ಮತ್ತೆ ತಿನ್ಬೇಕು ಅನ್ನುವಂಥದ್ದು ಒಂದು ಕ್ರೇವಿಂಗ್. ಡ್ರಗ್ಸ್ ಗೆ ಅಡಿಕ್ಟ್ ಆದ್ರೆ, ಇದು ಆಕ್ಚುಲಿ ಅದಕ್ಕೆ ಅಡಿಕ್ಟ್ ಆಗೇ ಆಗ್ತಾರೆ. ನಮ್ಮ ದೇಹದಲ್ಲಿ ಆ ಒಂದು ಅಡಿಕ್ಷನ್ ಅನ್ನುವಂತ ಮಾಡೇ ಮಾಡುತ್ತೆ. ಯಾವುದೇ ಪ್ಯಾಕ್ ಐಟಮ್ ಇರ್ಬೋದು, ಚಿಪ್ಸ್ ತಿಂತಾರೆ ಮಕ್ಕಳು, ಚಿಪ್ಸ್ ತಿಂತಾರೆ ನೋಡಿ, ಒಂದ್ಸಲ ತಿಂದ ಮೇಲೆ ಅವ್ರಿಗೆ ಬೇಕೇ ಬೇಕು. ಬರ್ಗರ್ ಅಂತ ಹೇಳಿದ್ರಿ, ಒಂದ್ಸಲ ಕೊಡಿಸಿ ಅವರಿಗೆ, ನೆಕ್ಸ್ಟ್ ಅವ್ರಿಗೆ ಬೇಕೇ ಬೇಕು. ಆಯ್ತಾ, ಪಿಜ್ಜಾ ತಿಂತಾರೆ, ಅದನ್ನೇ ಬೇಕು ಅಂತಾರೆ. ಚಾಕ್ಲೇಟ್ಸ್ ಗಳು ಅದೇ ಫ್ಲೇವರ್ ಬೇಕು. ಹೌದು, ಅದೇ ಫ್ಲೇವರ್ ಅದೇ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನೇ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಾನು ಅವ್ರನ್ನ ಅಡಿಕ್ಷನ್ ಮಾಡ್ಬಿಟ್ಟಿರ್ತೀವಿ ಅದರಲ್ಲಿ. ಸೊ ಹಾಗಾಗಿ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೀವು ಹೇಳ್ದಂಗೆ ಯಾಕೆ ತಿಂತಾರೆ ಗೋಬಿ ಮಂಚೂರಿ ಹೋಗ್ಬಿಟ್ಟು ಯಾಕೆ ತಿಂತಾರೆ ಅಂದ್ರೆ, ಒಂದೆರಡು ಸತಿ ಮೇಲೆ ಮುಗಿತದೆ, ಮತ್ತೆ ಬೇಕು ಅನ್ಸುತ್ತೆ, ಎಳ್ಕೊಂಡು ಹೋಗುತ್ತೆ. ಈ ಆಲ್ಕೋಹಾಲ್ ತಗೊಳ್ಳೋವರಿಗೆ ಆ ಟೈಮಿಗೆ ಕರೆಕ್ಟ್ ಆಗಿ ಬಂದ್ಬಿಡತ್ತಲ್ಲ, ಸೊ ಹಂಗೆ ಇದು ಬಂದ್ಬಿಡತ್ತೆ. ಓಕೆ, ಇನ್ನೊಂದು ಮುಖ್ಯವಾದಂತ ಅಂಶ ಗಮನಿಸೋದಾದ್ರೆ, ಈಗ ಇಂಥ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಹೋದ್ರೆ ಯಾವೆಲ್ಲ ರೋಗಗಳು ಬರ್ತಾ ಇದಾವೆ, ಹೊಸ ಹೊಸ ರೋಗಗಳು ನಿಮ್ಗೂ ಕೂಡ ಗೊತ್ತಿರುತ್ತೆ, ಸೊ ಹೇಗೆ ಅದು ವೈದ್ಯ ಲೋಕಕ್ಕೆ ಸವಾಲು ಆಗ್ತಾ ಇದೆ, ಟ್ರೀಟ್ಮೆಂಟ್ ಕೊಡಬಹುದಾ ಅಥವಾ ಟ್ರೀಟ್ಮೆಂಟ್ ಇಲ್ವಾ ಅಂತ? ಈಗ ಡೈರೆಕ್ಟ್ ನಾವು ಇದರಲ್ಲಿ ಹಾಕಿರುವಂತಹ ಏನು ಕಂಟೆಂಟ್ ಇದಾವೆ ಅದು ಡೈರೆಕ್ಟ್ ಆಗಿ ಕ್ಯಾನ್ಸರ್ ತರಿಸುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಕ್ಯಾನ್ಸರ್ಗೆ ಅನುಕೂಲಕರವಾದ ವಾತಾವರಣ ಶರೀರದಲ್ಲಿ ಕೊಡುತ್ತೆ ಅದು. ಎರಡನೇದು, ಪ್ರತಿಯೊಂದು ಪ್ಯಾಕೆಟ್ ಫುಡ್ ಅಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಸಕ್ಕರೆ ಅಂಶ ಹಾಕಿದ್ರೇನೆ ಫುಡ್ ಒಳಗಡೆ ಹೋಗೋದು ಅಥವಾ ಟೇಸ್ಟಿ ಬರೋದು. ಸೊ ನೀವೇ ಯೋಚನೆ ಮಾಡಿ, ಈ ರಿಫೈನ್ಡ್ ಶುಗರ್ ಅಂತ ಏನಿರುತ್ತೆ ಅದು ಬಾಡಿಯನ್ನ ತುಂಬಾ ಕೆಟ್ಟದಾಗಿ, ಅಂದ್ರೆ ಅದ್ರಲ್ಲಿ ಏನಿಲ್ಲ, ಅದರಲ್ಲಿ ಸಕ್ಕರೆ ಅಂಶ ಬಿಟ್ಟರೆ ಅದ್ರಲ್ಲಿ ಯಾವುದೇ ದೇಹಕ್ಕೆ ಒಳ್ಳೇದಾಗುವಂತಹ ಅಂಶಗಳು ಯಾವುದೂ ಇಲ್ಲ. ಸೊ ದೇಹವನ್ನು ಹಾಳು ಮಾಡ್ತಾ ಬರುತ್ತೆ.
ಸಕ್ಕರೆ ಸಮೇತ ಕೆಲವೊಂದ್ ಕಡೆ ಹೇಳ್ತಾರೆ ಕ್ಯಾನ್ಸರ್ ಬರ್ಸಬಹುದು ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ಹೇಳ್ತಾರೆ. ಸೊ ಅದು ಪ್ಲಾಸ್ಟಿಕ್ ಶುಗರ್ ಕೂಡ ಬರ್ತಾ ಇದೆ. ಹೌದು ಅಲ್ಲ, ನಾರ್ಮಲ್ ಶುಗರ್ ಹೇಳ್ತಾ ಇರೋದು ನಾನು, ರಿಫೈನ್ ಶುಗರ್ ಅಂತ ಹೇಳ್ತೀವಿ, ಬೆಳ್ಳಿಗಿರೋ ಶುಗರ್ ಇದೆಯಲ್ಲ ಅದು ಸಮೇತ ವಿಷಕಾರಕನ್ನೇ. ಅದನ್ನ ಬಿಟ್ಟು ಈ ಅಡಿಕ್ಷನ್ ಆಗುತ್ತೆ. ಸೊ ಅಡಿಕ್ಷನ್ ಆದ್ಕೊಳ್ಳಿ ನಾನು ಹೇಳಿದ್ನಲ್ಲ ಬೆಳೆ, ಆವಾಗ ನನಗೆ ಒಬೆಸಿಟಿ ಬಂದ್ಬಿಡುತ್ತೆ, ಹಾರ್ಮೋನ್ ವೇರಿಯೇಷನ್ ಬರುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು 25 ವರ್ಷಕ್ಕೇನೆ ಆರ್ಥರೈಟಿಸ್ ಬಂದಿರುತ್ತೆ. ಹೌದು, ಸೌಲೆಕಾಯಿ ಇವೆಲ್ಲ ಬಂದ್ಬಿಡುತ್ತೆ, ಟೀನೇಜ್ ಅಲ್ಲಿ ಬಂದ್ಬಿಡುತ್ತೆ ಅಷ್ಟೇ. 25 ವರ್ಷಕ್ಕೆ ಬರೋದು ರೋಗ ಅಲ್ಲ ಅದು, ಯಾವುದು ಆರ್ಥರೈಟಿಸ್ ಇರ್ಬೋದು ಅಥವಾ ಇದಕ್ಕೆ ಬೋನ್ ಸಂಬಂಧಿತ ರೋಗಗಳಿರ್ಬೋದಲ್ಲ, ಅದೆಲ್ಲ 65 ವರ್ಷಕ್ಕೆ 20 ವರ್ಷಕ್ಕೆ ಮುಂಚೆ ಅದು ಬರ್ತಿರ್ಲಿಲ್ಲ. ವೃದ್ಧಾಪ್ಯ ಇವಾಗ 25 ವರ್ಷಕ್ಕೆ ಬರ್ತಾ ಇದೆ, ಅಥವಾ ಕೆಲವೊಂದು ಸ್ಕಿನ್ ಡಿಸಾರ್ಡರ್ ಬರ್ತಾ ಇದಾವೆ. ಸವಾಲು ಅಂದ್ರೆ ಪ್ರತಿ ಸಲ ಪ್ರತಿ ಹಂತದಲ್ಲೂ ಪ್ರತಿ ವರ್ಷದಲ್ಲೂ ಹೊಸ ಹೊಸ ಸವಾಲುಗಳು ವೈದ್ಯಕೀಯದಲ್ಲಿ ಆಗ್ತಾನೆ ಇದಾವೆ. ಮುಂಚೆ ನಾವು ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಕೇಳ್ತಿರ್ಲಿಲ್ಲ, ಇವಾಗ ನೋಡಿ ಇವಾಗ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ಬಿಟ್ಟಿದೆ, ಯಾಕಂದ್ರೆ ಅಷ್ಟು ಜನ ಕ್ಯಾನ್ಸರ್ ತುತ್ತಾಗ್ತಾ ಇದಾರೆ. ಇವಾಗ ಅವಾಗಿನ ಕಾಲದಲ್ಲಿ ಶುಗರ್ ಬಿಪಿ ಅಂದ್ರೆ ಅದು ಶ್ರೀಮಂತರ ಕಾಯಿಲೆ. ಹೌದು, ಕ್ಯಾನ್ಸರ್ ಅಂದ್ರೆ ಅದೆಲ್ಲೋ ಒಬ್ರಿಗೋ ಇಬ್ಬರಿಗೆ ಬರ್ತಾ ಇತ್ತು. ಇವಾಗ ಇವಾಗ ಏನಾಗಿದೆ, ಶುಗರ್ ಬಿಪಿ ಬಂದ್ಬಿಡ್ತು ಬಿಡಿ, ಎಲ್ಲರಿಗೂ ಇದ್ದೇ ಇದೆ ಲೆವೆಲ್ ಬಂದ್ಬಿಡ್ತು. ಕ್ಯಾನ್ಸರ್ ಸಮೇತ ಇವಾಗ ಅದನ್ನ ಕ್ಯಾನ್ಸರ್ ಮ್ಯಾನೇಜ್ ಮಾಡ್ಲಿಕ್ಕೆ ಹಾಸ್ಪಿಟಲ್ಗೆ ಬರ್ತಾ ಇದೆ, ಯಾಕಂದ್ರೆ ಪೇಷಂಟ್ ಅಷ್ಟು ಜಾಸ್ತಿ ಆಗ್ತಾ ಇದಾರೆ. ನೀವು ಹಳ್ಳಿಗಳಿಗೆ ಹೋಗಿ, ಇವಾಗ ಹಳ್ಳಿಗಳು ಸಮೇತ ಅವರು ಎಷ್ಟು ಆರೋಗ್ಯಕರವಾಗಿರ್ತಾ ಇದ್ರು, ಹೆಲ್ದಿ ಆಗಿರ್ತಾ ಇದ್ರು, ಈಗ ನೀವು ಅದನ್ನ ಕಾಣಲ್ಲ. ರೀಸೆಂಟ್ ನಮ್ಮ ಊರಿಗೆ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಎಷ್ಟು ಜನ ಕ್ಯಾನ್ಸರ್ ಸಾಯ್ತಾ ಇದಾರೆ. ಯಾಕಂದ್ರೆ ಇದನ್ನೇ ಇವಾಗ ಹಳ್ಳಿ ಹಳ್ಳಿಗೂ ಈ ತರ ಪ್ಯಾಕೆಟ್ಗಳು ಹೋಗ್ತಾ ಇದಾವೆ. ಹಲ್ದಿರಾಮ್ಸ್ ಎಲ್ಲ ಎಲ್ಲಾ ಕಡೆ ಸಿಗ್ತಾ ಇದೆ, ಹಲ್ದಿರಾಮ್ಸ್ ಎಲ್ಲ ಎಲ್ಲಾ ಕಂಪನಿಗಳದ್ದು ಈ ತರ ಪ್ಯಾಕ್ಡ್ ಫುಡ್ಗಳು ಎಲ್ಲಾ ಕಡೆ ಬರ್ತಾ ಇದಾವೆ. ಸಾಕಷ್ಟು ವೀಕ್ಷಕರೇ ನೋಡ್ತಾ ಇದ್ದೀರಾ, ಹಲ್ದಿರಾಮ್ ಪ್ರಾಡಕ್ಟ್ಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ತಿಂದು ಯಾವೆಲ್ಲ ರೋಗಗಳು ಬರ್ತಾ ಇದಾವೆ, ಜೊತೆಗೆ ಯಾವ ರೀತಿ ಇಂದಿನ ಯುವ ಜನಾಂಗ ಅದರತ್ತ ವಾಲ್ತಾ ಇದೆ, ಅದರ ಬಗ್ಗೆ ಒಲವನ್ನ ತೋರಿಸ್ತಾ ಇದೆ, ಅಡಿಕ್ಟ್ ಆಗ್ತಾ ಇದೆ, ಜೊತೆಗೆ ಯಾವ ರೀತಿ ಸಮಸ್ಯೆಗೆ ಒಳಗಾಗ್ತಾ ಇದೆ, ಹೀಗೆ ಸಾಕಷ್ಟು ವಿಚಾರಗಳು ಇದ್ದಾವೆ, ಅದನ್ನ ಚರ್ಚೆ ಮಾಡೋಣ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮಾತನಾಡ್ತಾ ಇದ್ವಿ ಪ್ರಾಡಕ್ಟ್ಸ್ಗಳ ಕುರಿತಾಗಿ, ಪ್ರಮುಖವಾಗಿ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ. ಈಗ ಓಕೆ, ನ್ಯೂನತೆಗಳು ಸಮಸ್ಯೆಗಳ ಕುರಿತಾಗಿ ಮಾತನಾಡಿದ್ವಿ, ಯೂಸಸ್ ನೋಡೋದಾದ್ರೆ ಯಾವೆಲ್ಲ ಯೂಸಸ್ಗಳು ಇದ್ದಾವೆ ಅಂತ. ಓಕೆ, ನೀವು ಯಾವುದೇ ಪ್ಯಾಕೆಟ್ ಫುಡ್ ತಗೊಂಡಾಗ ಹಿಂತಿರು ನೋಡಿದಾಗ ಅದ್ರಲ್ಲಿ ಹಾಕಿರ್ತಾರೆ ಪರ್ 100 ಗ್ರಾಮ್ ಅಥವಾ ವ್ಯಾಲ್ಯೂ ಅಂತ ಹಾಕಿರ್ತಾರೆ, ಇಷ್ಟು ಪ್ರೋಟೀನ್ ಇರುತ್ತೆ, ಇಷ್ಟು ಏನಂದ್ರೆ ಆಯಿಲ್ ಏನಿದೆ ಅಥವಾ ನೋ ಟ್ರಾನ್ಸ್ ಫ್ಯಾಟ್ ಅಂತ ಇರುತ್ತೆ, ಫ್ಯಾಟ್ ಇರೋದಿಲ್ಲ, ಫ್ಯಾಟ್ ಇರೋದಿಲ್ಲ, ಶುಗರ್ ಇಷ್ಟಿರುತ್ತೆ ಅಂತೆಲ್ಲ ಹಾಕಿರ್ತಾರಲ್ವಾ. ನಾವು ಸಹಜ ನೋಡಿಕೊಂಡು ಹೋದರೆ ಪ್ಯಾಕ್ಡ್ ಫುಡ್ ನಮಗೆ ಯಾವುದೇ ರೀತಿಯ ನರಿಶ್ಮೆಂಟ್ ಅಥವಾ ನ್ಯೂಟ್ರಿಯೆಂಟ್ಸ್ ಕೊಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದರಲ್ಲಿ ಸಕ್ಕರೆ ಅಂಶ ಅತಿ ಹೆಚ್ಚಾಗಿರುತ್ತೆ, ಎರಡನೇದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅದು ಎಲ್ಲ ಪ್ರೋಟೀನ್ ಅತಿ ಹೆಚ್ಚಾಗಿರುತ್ತೆ, ಮೂರನೇದು ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ಇದಿದ್ದಾಗ ಯಾವುದೇ ರೀತಿಯ ಲಾಭವನ್ನು ಹೊಟ್ಟೆ ತುಂಬೋದು ಬಿಟ್ಟರೆ ಅಥವಾ ಟೇಸ್ಟ್ ರುಚಿಯಾಗಿರೋದು ಬಿಟ್ಟರೆ ಬೇರೆ ಶರೀರಕ್ಕೆ ಉಪಯೋಗವಂತ ಯಾವುದೇ ಲಾಭವನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕೊಂದು ರುಚಿ ಸಿಗ್ಬೋದು ಅಷ್ಟೇ, ರುಚಿ ಹೊಟ್ಟೆ ಫಿಲ್ ಆಗುತ್ತಲ್ಲ ತುಂಬತ್ತಲ್ಲ, ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಖಂಡಿತ ಇಲ್ಲ. ಸರ್, ನೋಡೋದಾದ್ರೆ ಇವತ್ತಿನ ಯುವ ಜನಾಂಗ ಇರ್ಬೋದು ಅಥವಾ ಈಗ ಬರ್ತಾ ಇರುವಂತಹ ಯುವ ಜನಾಂಗ ಇರ್ಬೋದು, ಯಾಕೆ ಅಡಿಕ್ಟ್ ಆಗ್ತಾ ಇದಾರೆ ಅಂದ್ರೆ ತಂದೆ ತಾಯಿಯ ನಿರ್ಲಕ್ಷ್ಯ ಕಾರಣ ಆಗ್ತಾ ಇದೆಯಾ, ಅಥವಾ ಅವರು ಮನೇಲಿ ಮಾಡುವಂತ ಫುಡ್ಗಳು ಅವ್ರಿಗೆ ಇಷ್ಟವಾಗ್ತಾ ಇಲ್ವಾ, ಅಥವಾ ಏನಾದರೂ ಸಮಾಜದಲ್ಲಿ ಇರುವಂತ ವ್ಯವಸ್ಥೆ ಆ ರೀತಿ ಅವರಿಗೆ ಒಳಪಡಿಸ್ತಾ ಇದೆಯಾ, ಯಾವೆಲ್ಲ ಕಾರಣಗಳು ಇರ್ಬೋದು ಅಂತ? ಇಲ್ಲೇನಾಗುತ್ತೆ, ಒಂದು ಯುವ ಜನಾಂಗ ಏನಾಗುತ್ತೆ, ಅವರು ಹೆಚ್ಚು ಹೊತ್ತು ಹೊರಗಡೆ ಕಾಲ ಕಳೀತಾರೆ, ಅಂದ್ರೆ ಮನೆಯಿಂದ ಹೊರಗಡೆಗೆ. ಸೊ ಹೊಟ್ಟೆ ಅವರಿಗೆ ಅದರ ಹಸಿವೆ ಆಗುತ್ತೆ, ಹಸಿವಾದಾಗ ಹೋಗೋದು ಈ ತರ ಏನು ತಿಂದು ಬರೋದು ಒಂದು ಅಂಗಡಿಗಳು ಹೋಗಿ ಪ್ಯಾಕೆಟ್ ತಗೊಂಡು ತಿನ್ಬೋದು ಇರ್ಬೋದು, ಅಥವಾ ಈಗ ನಾವು ಫಾಸ್ಟ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಕಡೆಗೆ ಅವ್ರಿಗೆ ಜಾಸ್ತಿ ಹೋಗುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾವ್ದೋ ಈ ಫಾಸ್ಟ್ ಫುಡ್ ಇರ್ಬೋದು, ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ನೀವು ಅಲ್ಲಿ ಹೋಗಿ ಕುತ್ಕೊಂಡು ಗಂಟೆಗಳಲ್ಲೇ ಕುತ್ಕೋಬಹುದು, ಅವ್ರು ನಿಮ್ಗೆ ಹೋಗಿ ಅಂತ ಹೇಳಲ್ಲ. ಸೊ ಗಂಟೆಗಳಲ್ಲೇ ಕುತ್ಕೊಂಡ್ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಬರೋದಿಲ್ವಲ್ಲ. ಸೊ 1 hour ಆರಾಮಾಗಿ ಕುತ್ಕೋಬಹುದು, ತಿನ್ಕೊಂಡು ಬರ್ತಾರೆ. ಅದೊಂದು ಒಂದ್ಸಲ ತಿಂದ ಮೇಲೆ ಅಡಿಕ್ಷನ್ ಆಗುತ್ತೆ, ಅಲ್ಲಲ್ಲೇ ಹೋಗ್ತಾ ಇರ್ತಾರೆ. ಮನೆ ಫುಡ್ ಇಷ್ಟ ಆಗಲ್ಲ, ಯಾಕಂತ ಹೇಳಿದ್ರೆ ಆ ಟೇಸ್ಟ್ ಬಡ್ಸ್ ಈ ಕಡೆ ಹೊಂದ್ಕೊಂಡ್ಬಿಟ್ಟಿರ್ತದೆ, ಯಾವುದು ರೆಡಿ ಫುಡ್ಗೆ ಅಥವಾ ಈ ತರ ಫಾಸ್ಟ್ ಫುಡ್ಗೆ ಹೊಂದ್ಕೊಂಡಿರ್ತದೆ, ಮನೆ ಫುಡ್ ಇಷ್ಟ ಆಗಲ್ಲ.
ಇನ್ನೊಂದು ವರ್ಕ್ ಮಾಡುವಂತಹ ಏನು ಯೋಜನಾಂಗ ಇದೆ, ಕೆಲಸ ಮಾಡುವಂತಹ ಯೋಜನಾಂಗ ಇದೆ, ಅವರಿಗೆ ಟೈಮ್ ಇರಲ್ಲ. ನೋಡಿ, ಅವ್ರು ವರ್ಕ್ ಮಾಡೋದು 12 ಗಂಟೆ 14 ಗಂಟೆಗೆ ವರ್ಕ್ ಮಾಡ್ತಾರೆ ಒಂದ್ ದಿನಕ್ಕೆ. ಸೊ ಮನೆ ಹೋಗಿ ಮತ್ತೆ ಪ್ರಿಪೇರ್ ಮಾಡಿ ತಿನ್ಲಿಕ್ಕೆ ಸುಸ್ತಾಗ್ಬಿಟ್ಟಿರ್ತದೆ, ರಿಲ್ಯಾಕ್ಸ್ ಆಗ್ಬೇಕು ಅಂತಿರುತ್ತೆ, ಮತ್ತೆ ಮಾರನೇ ದಿನ ಹೋಗ್ಬೇಕು ಅಂತಿರುತ್ತೆ. ಸೊ ಮಾಡ್ಲಿಕ್ಕೆ ಹೋಗಲ್ಲ. ಈ ತರದ್ದು ಫೋನ್ ಮಾಡಿ ಫುಡ್ ತರಿಸಿರ್ಬೋದು, ಅಥವಾ ರೆಡಿ ಟು ಈಟ್ ಇರ್ಬೋದು, ಅಥವಾ ಪ್ಯಾಕೆಟ್ ಫುಡ್ ಇರ್ಬೋದು, ತಂದಿಟ್ಕೊಂಡಿರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಮನೆಯಲ್ಲಿ ಮನೆಯಲ್ಲಿರೋರು ಸಮೇತ ಏನಾಗಿದೆ, ಎಲ್ಲೋ ಒಂದ್ ಕಡೆಗೆ ಅವರು ಬ್ಯುಸಿ ಆಗಿಬಿಡುತ್ತಾರೆ, ಮಕ್ಕಳಿಗೆ ಓದಿನ ಕಡೆ ಜಾಸ್ತಿ ಗಮನ ಕೊಡಬೇಕು, ಇವರು ಜಾಸ್ತಿ ಕೊಡಬೇಕಂತಿರುತ್ತೆ, ಟಿ ವಿ ಜಾಸ್ತಿ ನೋಡ್ಬಿಟ್ಟು ಸೀರಿಯಲ್ಗಳನ್ನ ನೋಡ್ಕೊಂಡ್ಬಿಟ್ಟು ಅಡುಗೆ ಮಾಡ್ಲಿಕ್ಕೆ ಟೈಮ್ ಇರಲ್ಲ, ಏನೋ ಒಂದು ಮಾಡಿ ಹಾಕ್ಬಿಡೋಣ ಅಂತ ಮಾಡ್ಬಿಡ್ತಾರೆ, ಅಥವಾ ಈ ತರದ ಇನ್ನೊಂದು ಪ್ಯಾಕೆಟ್ ಫುಡ್ ತಗೊಂಡ್ಬಂದ್ಬಿಟ್ಟು ತಿನ್ನುವಂತಹ ವ್ಯವಸ್ಥೆ ಇರುತ್ತೆ. ಕೊನೆಗೆ ಹೇಳ್ಬೇಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಅಡುಗೆ ಮಾಡೋದನ್ನ ಮರ್ತು ಬಿಟ್ಟಿದೀವಿ. ಅಂದ್ರೆ ನೀವು ನೋಡಿರ್ಬೋದು, ನಿಮ್ಮ ಅಜ್ಜಿ ಇರ್ಬೋದು ಅಥವಾ ಅಜ್ಜನ ಮನೆ ತಾತನ ಮನೆ ಹೋದಾಗ ಎಷ್ಟು ವೆರೈಟಿ ಫುಡ್ ಇರುತ್ತ ಇತ್ತಲ್ವಾ ಪ್ರತಿದಿನ, ಅಥವಾ ಹಬ್ಬಕ್ಕೆ ಹೋದಾಗ ಎಷ್ಟು ಎಲೆ ಫುಲ್ ಇರೋದು, ತಿನ್ಲಿಕ್ಕೆ ಆಗೋಲ್ಲ ಅಷ್ಟು. ಹೌದು, ಅಷ್ಟಿರೋದು. ಇವಾಗ ಅದನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮಾಡ್ಲಿಕ್ಕೆ ಬರಲ್ಲ. ಹೇಗೆ ಮಾಡ್ತಾರೆ, ಏನ್ ಆಗ್ತಿರ ಅಂತ ಕೇಳ್ತಿರ್ತಾರೆ. ಒಂದು ಹಬ್ಬಕ್ಕೆ ಇರ್ಬೋದು, ಮದುವೆಗೆ ಇರ್ಬೋದು, 4-5 ಸ್ವೀಟ್ ಮಾಡೋರು, ಅಷ್ಟು ಪೇಷನ್ಸು ಅಥವಾ ಆ ರೆಸಿಪಿ ನಮ್ಮ ಅಜ್ಜಿಗೆ ಗೊತ್ತಿರ್ತಾ ಇತ್ತು. ಬಟ್ ಇವಾಗ ಆ ಒಂದು ಫುಡ್ ಕಲ್ಚರ್ ಮಿಸ್ ಆಗ್ಬಿಟ್ಟಿದೆ. ಅಲ್ಲ, ಅವ್ರು ಅಷ್ಟು ಗಟ್ಟಿ ಇರ್ತಾ ಇದ್ರು. ಹೌದು, ಯಾಕಂದ್ರೆ ನಾನ್ ಕೇಳಿದ ಪ್ರಕಾರ ನಮ್ಮ ಅಜ್ಜಿಯವರೆಲ್ಲ, ನೀವು ಸ್ಪೂನ್ ಅಲ್ಲಿ ಹಾಕೋಣದು, ನಾವು ಚೌಟಲ್ ಹಾಕೋತಿದ್ವಿ ತುಪ್ಪ ಅಂತ ಹೇಳ್ತಿದ್ರು ಹಂಗೆ. ಸೊ ಹಂಗಾಗಿ ಎಲ್ಲೊಂದ್ ಕಡೆ ಇವಾಗ ಅದು ಫುಡ್ ಮಾಡೋದು ಮರ್ತೋಗ್ಬಿಟ್ಟಿದೆ, ಆ ಲಿಂಕ್ ಹೊರಟೋಗ್ಬಿಟ್ಟಿದೆ. ಸೊ ಹಬ್ಬ ಮಾಡ್ಲೇಬೇಕಲ್ಲ, ಹಬ್ಬ ಮಾಡೋದು ಈಗ ಪ್ರೆಸ್ಟಿಜಿಯಸ್ ಇಶ್ಯೂ ಆಗ್ಬಿಟ್ಟಿದೆ, ನಮ್ಮ ಮನೇಲಿ ಇಷ್ಟು ಮಾಡ್ಲೇಬೇಕು, ಅಡುಗೆ ಇರಬೇಕು ಅಂತ, ಮತ್ತೆ ನಾವು ಡಿಪೆಂಡ್ ಆಗೋದು ಯಾರ ಮೇಲೆ, ಈ ಕಂಪನಿಗಳ ಮೇಲೆ. ಸೊ ಇವೆಲ್ಲ ಕಾರಣ ಸೇರ್ಕೊಂಡ್ಬಿಟ್ಟು ಆಗಿರುವಂತದ್ದು ಈ ಒಂದು ನಾವೇನಿರ್ತೀವಿ ಫುಡ್ ಇಂಡಸ್ಟ್ರಿಯನ್ನ ಗ್ರೋತ್ ಕೊಟ್ಟಿರುವಂತ ಇದ್ ಕಾರಣ ಆಗಿರುತ್ತೆ. ಓಕೆ, ಮಾತನಾಡೋಣ. ಇನ್ನು ಸಂಸದರಾಗಿರುವಂತಹ ಶಿವಕುಮಾರ್ ಉದಾಸಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಈಗಾಗಲೇ ಅದು ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ಸೊ ಈ ಕುರಿತಾಗಿ ಇಂಡಿಯಾದಲ್ಲಿ ಕೂಡ ಸಾಕಷ್ಟು ಸೇಲ್ ಆಗ್ತಾ ಇದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ಎಲ್ಲಾ ದೇಶದಲ್ಲೂ ಈ ಫುಡ್ ಅಡಲ್ಟ್ರೇಷನ್ ಪ್ರಿವೆನ್ಷನ್ ಆಕ್ಟ್ ಅಂತ ಒಂದಿರುತ್ತೆ. ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದೇ ಫುಡ್ ಪ್ರಾಡಕ್ಟ್ ಆದ್ರೆ ಅದು ಕನ್ಸ್ಯೂಮ್ ಮಾಡ್ತೀವಲ್ಲ ನಾವು ಹ್ಯೂಮನ್ ಬೀಯಿಂಗ್ಸ್, ಕನ್ಸ್ಯೂಮ್ ಮಾಡುವಂತ ಫುಡ್, ಡ್ರಿಂಕ್ ಅಥವಾ ಆಹಾರ, ಇದು ಅಡಲ್ಟ್ರೇಷನ್ ಆಗ್ಬಾರ್ದು. ಅಡಲ್ಟ್ರೇಷನ್ ಆಗ್ಲಿಲ್ದಂಗೆ ನಾವು ನೋಡ್ಕೋಬೇಕು, ಯಾರು ತಯಾರು ಮಾಡೋರು ಇರ್ತಾರೆ ಮಾಡ್ಕೋಬೇಕು. ಅದು ಅದರಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅದ್ರಲ್ಲಿ ಪ್ರಿವೆನ್ಷನ್ ಆಫ್ ಫುಡ್ ಅಲರ್ಟ್ರೇಷನ್ ಆಕ್ಟ್ ಅಂತಿದೆ, ಅದ್ರ ಪ್ರಕಾರ ಕ್ರಮವನ್ನು ತಗೋತಾರೆ. ಇಲ್ಲಿ ಒಂದು ಲ್ಯಾಬೊರೇಟ್ರಿ ಕಳಿಸಿ ಅದರಲ್ಲಿರುವಂತದ್ದು ಏನಾದ್ರೂ ಕಂಡು ಬಂದ್ರೆ, ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಹಿಂದೆ ಈಗ ಕೆಲವೇ ದಿನಗಳ ಹಿಂದೆ ನೂಡಲ್ಸ್ ಬಗ್ಗೆನೂ ಬಂತು, ಮ್ಯಾಗಿ ನೂಡಲ್ಸ್ ಬಗ್ಗೆನೂ ಬಂದಿದ್ದು, ತಾವೆಲ್ಲ ನೋಡಿದಿರಿ. ಇವತ್ತು ಅಡಲ್ಟ್ರೇಷನ್ ಆಗ್ತಾರೆ, ತಾವೀಗ ಫೋನ್ ಅಲ್ಲಿ ಲೈನ್ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದವರು ಮಾತಾಡಿದ್ದು ನಾವು ನೋಡ್ತೀವಿ. ಫುಡ್ ಇಂಡಸ್ಟ್ರಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ಸಂದರ್ಭದಲ್ಲಿ ಅದನ್ನ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡೋರು ಸಹಿತ ಸೂಕ್ಷ್ಮತೆಯನ್ನು ಅರಿತು ಏನು ಇಂಟೆನ್ಷನಲಿ ಲೋವರಿಂಗ್ ದ ಕ್ವಾಲಿಟಿ ಆಫ್ ಫುಡ್ ಇದೆ ಅಲ್ಲ, ಇದು ಯಾವಾಗ್ಲೂ ವ್ಯತ್ಯಾಸ ಆಗ್ಬಾರ್ದು. ಅದಕ್ಕೆ ಕಾನೂನು ಇದೆ, ಇಲ್ಲೇ ಲ್ಯಾಬೊರೇಟರಿಯಲ್ಲಿ ಅದು ಬಂದ ಮೇಲೆ ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಸೂಕ್ತ ಕ್ರಮ ತಗೊಂತಿದೆ. ಸರ್, ಈಗಾಗಲೇ ಅಮೆರಿಕ ಬ್ಯಾನ್ ಮಾಡಿರುವಂತದ್ದು ಕ್ರಿಮಿನಾಶಕ ಇದೆ ಅಂತ, ಜೊತೆಗೆ ಸಾಕಷ್ಟು ಡೆಸ್ಟ್ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಧಾರವಾಡದಲ್ಲೂ ಕೂಡ ಒಬ್ಬ ಆರೋಗ್ಯ ಅಧಿಕಾರಿ ಈ ಕುರಿತಾಗಿ ಕೆಲವೊಂದು ಸುಳಿವುಗಳು ಕೂಡ ಸಿಕ್ಕಿದೆ, ಟೆಸ್ಟ್ ಕಳಿಸಿದೀವಿ, ರಿಪೋರ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ವಿಚಾರವನ್ನ ಇಟ್ಕೊಂಡು ಸಂಸತ್ನಲ್ಲಿ ಏನಾದ್ರು ಮಾತಾಡುವಂತ ಸಾಧ್ಯತೆಗಳು ಇದ್ದಾವ, ಅಥವಾ ಫುಡ್ ಪರಾಡಕ್ಟ್ಸ್ ಕುರಿತಾಗಿ ಏನಾದ್ರು ಮಾತಾಡುವಂತ ಸಾಧ್ಯತೆಗಳು ಇದ್ದಾವ ನೀವು ಅಂತ? ಇದು ಸಂಸತ್ತಲ್ಲಿ ಸುಮಾರು ಸಲ ಇದು ಬೇರೆ ಬೇರೆ 0 ಅವರಲ್ಲಿರ್ಲಿ 377 ಅಲ್ಲಿರ್ಲಿ ಇದ್ರ ಬಗ್ಗೆ ಮೊದ್ಲು ಚರ್ಚೆಗಳು ಆಗಿದ್ದಾವೆ. ಇದ್ರ ಬಗ್ಗೆ ಧ್ವನಿಯನ್ನು ಸಂಸತ್ ಸದಸ್ಯರು ಬೇರೆ ಬೇರೆ ಪ್ರದೇಶದಲ್ಲಿದ್ದು ಅಂತವ್ರು ಇದೆಲ್ಲ ಕಂಡು ಬಂದಿದೆ, ಅಲ್ಲೆಲ್ಲ ಮಾಡಿದ್ದಾರೆ. ಇದನ್ನು ನಾಳೆ ಲೋಕಸಭಾ April 12 ತನಕ ಇರೋದ್ರ ಸಂದರ್ಭದಲ್ಲಿ 100% ಇಶ್ಯೂ ರೈಸ್ ಆಗುತ್ತೆ. ನಾವು ಸಹಿತ ಇದ್ರ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆಯಲು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಅವರು ಕೂಡ ತಿಳಿಸಿದ್ರು ಈ ಒಂದು ವಿಚಾರದ ಕುರಿತಾಗಿ ಮಾತನಾಡ್ತೇವೆ ಅಂತ. ಎಲ್ಲೊಂದ್ ಕಡೆ ನಮ್ಮ ನಾಯಕರು ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ವ್ಯವಸ್ಥೆ ಇಂತಹ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಸೊ ಕಡಿಮೆ ಪ್ರಮಾಣದಲ್ಲಿ, ಜಾಸ್ತಿ ಬೇಡ, ಇರುವಂತ ರೀತಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದಲ್ವಾ? ಅಲ್ಲ, ಇಲ್ಲಿಗ ಮಾನ್ಯ ಸಂಸದರು ಹೇಳಿದ್ರಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು, ಅಥವಾ ನಮ್ಮ ಗಮನಕ್ಕೆ ಬಂದ್ರೆ ನಾವು ಕಾರ್ಯ ಅಂದ್ರೆ ಅದರ ಮೇಲೆ ತಗೊಳ್ತೀವಿ ಅಂತ ಹೇಳಿದ್ರು. ಇಲ್ಲಿ ಏನಾಗುತ್ತೆ, ಈಗ ಅವರು ಆ ಒಂದು ಹುದ್ದೆ ಇರಬೇಕಾದ್ರೆ ಅವರೇ ಟೆಸ್ಟ್ ಮಾಡ್ಲಿಕ್ಕಂತೂ ಆಗಲ್ಲ. ಹೌದು ಅಂತ ಇಲ್ಲಿ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಇಲಾಖೆಗಳಿರ್ತಾವಲ್ಲ ಸಂಬಂಧಪಟ್ಟ ಇಲಾಖೆಗಳು,
ಯಾರೋ ಹೋಗಿ ಕಂಪ್ಲೇಂಟ್ ಕೊಡೋದು ಮುಂಚೆನೆ ಮಾಡಬಹುದಿತ್ತಲ್ವಾ ಅಥವಾ ಮಾಡಬಹುದಲ್ವಾ? ಮಾಡಲ್ಲ, ಅಲ್ಲೇ ಹೇಳ್ತಾ ಇರೋದು ವ್ಯವಸ್ಥೆ ಹೋಗ್ತಾ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದು. ಅಲ್ಲೋ ಅದು ಲೋಕಲ್ ಬಾಡಿ ಇರುತ್ತೆ, ಈಗ ಇಲ್ಲೂ ಸಮೇತ ಬೆಂಗಳೂರಲ್ಲಿ ಆ ಲೋಕಲ್ ಇಲಾಖೆ ಇದ್ದೇ ಇರುತ್ತೆ, ಅದು ಯಾವುದೋ ರ್ಯಾಂಡಮ್ ಪ್ರಾಡಕ್ಟ್ ತಗೊಂಡು ಮಾಡಬಹುದು, ಮಾಡಲ್ಲ. ಎಷ್ಟೋ ಕಂಪ್ನಿಗಳಿದಾವೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಟ್ರೆ ನಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಬರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಎಲ್ಲರೂ ರಾಜ ಆಗಿದ್ದಾರೆ ಅಥವಾ ಅವರು ಆ ಒಂದು ಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಅವರೇ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ, ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ಅಂತಿಮವಾಗಿ ಬಂದಿದ್ದೀವಿ ಒಂದು ಚರ್ಚಾ ಘಟ್ಟಕ್ಕೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ನನ್ನ ವೃತ್ತಿನ ವೈದ್ಯ ವೃತ್ತಿ ಆಗಿರೋದ್ರಿಂದ ಈ ಆರೋಗ್ಯ ಅನ್ನೋದು ತುಂಬಾ ಬಹುಮುಖ್ಯವಾದ ಒಂದು ವಿಷಯ. ಅಲ್ಲಿ ಪ್ರತಿಯೊಬ್ಬರು ನಾವು 14 ತಾಸು ಕೆಲಸ ಮಾಡ್ತೀವಿ 12 ತಾಸು ಕೆಲಸ ಮಾಡ್ತೀವಿ ಅನ್ನೋದು ಇಟ್ಕೊಳ್ಳೋಕ್ಕಿಂತ ನಾವು ಕೆಲಸ ಮಾಡೋದು ಆರೋಗ್ಯವಾಗಿ ಇರಲಿಕ್ಕೆ, ಜೀವನವನ್ನ ಒಂದು ಸರಿಯಾದ ರೀತಿಲಿ ಇಟ್ಕೊಳ್ಳಕ್ಕೆ ಅಂದ್ಕೊಂಡು ಈ ತರ ಪ್ರಾಡಕ್ಟ್ಗಳನ್ನ ತಗೋಬೇಕಾದ್ರೆ ಸ್ವಲ್ಪ ಸೂಕ್ಷ್ಮತೆ ವಹಿಸ್ಕೊಳ್ಳೋದು ತುಂಬಾ ಉತ್ತಮ. ಆದಷ್ಟು ಮನೆಯಲ್ಲೇ ಸಹಜವಾದ ರೀತಿಯಲ್ಲಿ ನ್ಯಾಚುರಲ್ ಆಗಿ ಆಹಾರವನ್ನ ತಯಾರಿಸಿಕೊಂಡು ಹೆಲ್ತ್ ಇಟ್ಕೊಳ್ಳೋದು ಇನ್ನೂ ತುಂಬಾ ಉತ್ತಮ. ಅಂದ್ರೆ ಬದುಕುವಂತ ಅವಧಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ? ಬದುಕುವಂತ ಅವಧಿ ಮಾತ್ರ ಜಾಸ್ತಿ ಆಗಲ್ಲ, ಬದುಕುವಂತಹ ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ನಮ್ಮ ಆರೋಗ್ಯ ಅಥವಾ ನಮ್ಮ ಜೀವನದ ಉತ್ಕೃಷ್ಟತೆ ಏನ್ ಹೇಳ್ತೀವಲ್ಲ ಅದು ಜಾಸ್ತಿ ಆಗತ್ತೆ. ಈಗೇನಾಗತ್ತೆ, ನಾವು ಇದು ತಿಂದಾಗ ನಮ್ಗೆ ಹೊಟ್ಟೆ ತುಂಬಿರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಏನಾಗತ್ತೆ, ಕೆಲವೊಂದು ರೋಗಗಳು ಬರ್ತವೆ, ಶರೀರ ವಿಕಕ್ತ ಹೋಗ್ತವೆ, ಮೈಂಡ್ ಕೆಲಸ ಮಾಡ್ತಾ ಇರಲ್ಲ, ಆತರ ಜೀವನ ಬೇಕಾ? ಗಡ್ ಬಿದ್ಬಿಡ್ತೀವಿ. ಹೌದು, ಆತರ ಜೀವನ ಬೇಕಾ? ಜೀವನ ಮಟ್ಟ ಹೇಗಿರ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋಕ್ಕಿಂತ ನಾವು ಬದುಕಿರುವಷ್ಟು ಟೈಮಲ್ಲಿ ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್, ಜೀವನ ಮಟ್ಟ ಹೆಂಗಿರ್ಬೇಕು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಜಾಸ್ತಿ ವರ್ಷ ಬದುಕಿ ರೋಗ ರುಜಿನಕ್ಕಿಂತ ನರಳೋಕ್ಕಿಂತ ಹೌದು. ಈಗ ಲೈಫ್ ಇನ್ಶೂರೆನ್ಸ್ ಅದು ಮೆಡಿಕಲ್ ಇನ್ಶೂರೆನ್ಸ್ ಅಂತ ಮಾಡ್ಕೋತೀವಲ್ಲ, ಸಿ ಮೆಡಿಕಲ್ ಇನ್ಶೂರೆನ್ಸ್ ನಾವು ಹಣ ಕಟ್ಬಹುದು, ಬಟ್ ಹಾಸ್ಪಿಟಲ್ ಹೋದ್ರೆ ಸಫರ್ ಆಗೋದು ಯಾರು? ನಾವೇ ತಾನೇ. ಸೊ ಸಫರ್ ಆಗೋಕ್ಕಿಂತ ಈ ಲೈಫ್ ಅಶ್ಯೂರೆನ್ಸ್ ತಗೊಳ್ಳಿ. ಹೇಗೆ? ಒಳ್ಳೆಯ ಆಹಾರ ಪದ್ಧತಿ ಇರ್ಬೋದು, ಒಳ್ಳೆಯ ಜೀವನ ಶೈಲಿ ಇರ್ಬೋದು, ಅದನ್ನ ಅಳವಡಿಸಿಕೊಂಡ್ಬಿಟ್ಟು ನೀವು ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿ. ಈ ತರ ಉತ್ಪನ್ನಗಳು ಬೇಕಾದಷ್ಟು ಬರ್ತವೆ, ಅದನ್ನ ನಾವು ತಿನ್ನಲೇಬೇಕು ಅಂತೇನಿಲ್ಲ, ಎಲ್ಲೋ ಆಗೋದೇ ಇಲ್ಲ, ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದೀವಿ ಅಥವಾ ತುಂಬಾ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ತಿನ್ಬೇಕು ಅಂದ್ರೆ ತಿನ್ನಿ, ಅದರ ಮೇಲೆ ಡಿಪೆಂಡ್ ಆಗಿರೋದು ಒಳ್ಳೇದಲ್ಲ. ಆದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳೋದು ನಾನು. ಹೌದು ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡೋಕೆ ಧನ್ಯವಾದ. ನಮಸ್ತೆ, ಥ್ಯಾಂಕ್ ಯು. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಸಂಜೀವ್ ನಾಯ್ಕ ಅವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು, ಜೊತೆಗೆ ಇವತ್ತಿನ ಒಂದು ಯುವ ಜನಾಂಗ ಏನ್ ಮಾಡ್ತಾ ಇದೆ, ಪ್ರಾಡಕ್ಟ್ಸ್ಗಳು ಯಾವ ತರ ಬರ್ತಾ ಇದಾವೆ, ಜೊತೆಗೆ ನಮ್ಮ ಪಾತ್ರ ಏನು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇನ್ನು ಕಾರ್ಯಕ್ರಮ ಮುಂದುವರಿತ ಚಿಕ್ಕ ವಿರಾಮದ ಬಳಿಕ. ಬ್ರೇಕ್ ಬಳಿಕ ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತಾನೇ ನಿಮಗೆ ತಿಳಿಸಿದ್ವಿ ಈ ಒಂದು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ, ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ. ಇಂದಿನ ಯುವ ಜನಾಂಗ ಯಾವ ರೀತಿ ಇದಕ್ಕೆ ಅಡಿಕ್ಟ್ ಆಗಿದೆ, ಜೊತೆಗೆ ಅದನ್ನ ಯಾವ ರೀತಿ ಒಂದು ಬಳಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಚರ್ಚೆಗಳನ್ನ ಕೂಡ ನಡೆಸಿದ್ವಿ. ಸಂಜೀವ್ ನಾಯ್ಕ ಅವರು ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರು, ಜೊತೆಗೆ ನಮ್ಮ ಪಾತ್ರ ಏನು, ನಮ್ಮ ಪಾತ್ರ ಇದರಲ್ಲಿ ಯಾವ ರೀತಿ ಮುಖ್ಯವಾಗಿ ವಹಿಸುತ್ತೆ, ಇವತ್ತಿನ ಒಂದು ಯುವ ಜನಾಂಗ ಯಾಕಾಗಿ ಈ ಪ್ರಾಡಕ್ಟ್ಗಳನ್ನ ಅತಿಯಾಗಿ ಒಂದು ಬಳಸ್ಕೊಳ್ತಾ ಇದೆ, ಜೊತೆಗೆ ಮನೆಯಲ್ಲಿ ನಾವೇನು ಪ್ರಿಪೇರ್ ಮಾಡ್ತೀವೋ ಆ ಫುಡ್ಗಳನ್ನ ತಿನ್ಬೇಕು ಅನ್ನೋದ್ರ ಕುರಿತಾಗಿ ಕೂಡ ಅವರು ತಿಳಿಸ್ಕೊಟ್ರು. ನಾವು ಇಷ್ಟಪಟ್ಟು ತಿನ್ನುವಂತ ಹಲ್ದಿರಾಮ್ ತಿನಿಸುಗಳಲ್ಲಿ ಪ್ರಮುಖವಾಗಿ ಈಗಾಗಲೇ ಏನಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ವಿ. ಈಗಾಗಲೇ ಅಮೆರಿಕದಲ್ಲಿ ಹಲ್ದಿರಾಮ್ ತಿನಿಸುಗಳನ್ನ ನಿಷೇಧ ಮಾಡಲಾಗಿದೆ, ಯಾಕೆ ಅನ್ನುವಂತ ಕಾರಣ ಕೂಡ ನಿಮಗೆ ತಿಳಿಸಿದ್ವಿ. ಈ ತಿನಿಸುಗಳನ್ನ ತಿಂದ್ರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಕೂಡ ಬೀರುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ತಿಳಿಸಿದ್ವಿ. ಈಗಾಗಲೇ ಜನಶ್ರೀ ನ್ಯೂಸ್ ಈ ಒಂದು ವಿಚಾರದ ಕುರಿತಾಗಿ, ಈ ಒಂದು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಸಾಕಷ್ಟು ಒಂದು ಮಾಹಿತಿಯನ್ನು ಕೂಡ ತಿಳಿಸಿತ್ತು. ಜೊತೆಗೆ ಈಗಾಗಲೇ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಧಾರವಾಡದಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿದೆ. ಧಾರವಾಡದಲ್ಲಿ ಆರೋಗ್ಯ ಅಧಿಕಾರಿ ಈಗಾಗಲೇ ಈ ಒಂದು ಪ್ರಾಡಕ್ಟ್ ಅನ್ನು ಕೂಡ ಲ್ಯಾಬೋರೇಟರಿಗೆ ಕಳುಹಿಸಿದ್ದಾರೆ, ಜೊತೆಗೆ ಟೆಸ್ಟ್ ಬಂದ ನಂತರ, ಅಂದ್ರೆ ಟೆಸ್ಟ್ ಏನ್ ಮಾಡ್ತೀವಿ, ಟೆಸ್ಟ್ ಕಳಿಸಿದೀವಿ, ಟೆಸ್ಟ್ ಒಂದು ವರದಿ ಬಂದ ನಂತರ ಈ ಒಂದು ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ನಾವು ಕೂಡ ಮುಂದಾಗ್ತೀವಿ ಅಂತ ತಿಳಿಸಿದ್ದಾರೆ. ಎಸ್, ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ, ಮಂಡ್ಯದಿಂದ ಸೀತಾರಾಮ್ ಕರೆ ಮಾಡಿದ್ದಾರೆ. ಸೀತಾರಾಮ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಾವು ಬೆಳಗಿಂದ ತೋರಿಸ್ತಾ ಇದ್ದೀವಿ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ, ಏನ್ ಹೇಳ್ತೀರಾ?
ಹೌದು ಸರ್, ಈಗ ಏನಾಗಿದೆ ಹಲ್ದಿರಾಮ್ಸ್ ಕಂಪ್ನಿ ಅನ್ನೋದೇನು ಮಕ್ಕಳು ತಿನ್ನುವಂತ ಉತ್ಪನ್ನಗಳನ್ನ ಈಗ ಇದು ಚುರ್ಬುರಿ ಇರ್ಬೋದು, ಮತ್ತೆ ಮೂಂಗ್ ದಾಲ್ ಅಂತ ಒಂದು ಇರ್ಬೋದು, ಮತ್ತೆ ಕಡಲೆ ಬಟಾಣಿ ಕಾಳು ತರದೆಲ್ಲ ಹಲವಾರು ತರದ ಉತ್ಪನ್ನಗಳನ್ನ ತಯಾರಿಸಿ ಅದು ಏನೋ ಒಂದು ರುಚಿಕರವಾದ ಪದಾರ್ಥ ಅಂತ ಒಂದು ಮಾರ್ಕೆಟ್ ಗೆ ಪ್ರೊಡ್ಯೂಸ್ ಮಾಡಿತ್ತು. ಅದು ಆಗ ಅದು ಮಕ್ಕಳ ಮತ್ತೆ ಜನಗಳ ಅದೇನ್ ಅದನ್ನ ಏನ್ ತಿಂತಾ ಇದಾರೆ ಅದರ ಜನಗಳ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಇದ್ರ ಮೇಲೆ ಅಮೆರಿಕ ಹಲ್ದಿರಾಮ್ಸ್ ಕಂಪನಿ ಎಲ್ಲಾ ತರದ ಉತ್ಪನ್ನಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಸರ್. ಹಾಗಾಗಿ ಇಲ್ಲಿ ನಮ್ಮ ದೇಶದಲ್ಲೂ ಕೂಡ ಹಲ್ದಿರಾಮ್ಸ್ ಕಂಪನಿಯ ಅನೇಕ ಕಡೆ ಚಾಲ್ತಿಲಿದ್ದು ಅದು ಉತ್ಪನ್ನಗಳು ಈಗ ಅಷ್ಟೇ ಅದು ತಾತ್ಕಾಲಿಕಕ್ಕೆ ಒಂದು ರುಚಿಯನ್ನ ಕೊಟ್ಟರು ಕೂಡ ಅದು ಮುಂದೊಂದ್ ದಿವಸ ಅದು ಮಕ್ಕಳು ಅದನ್ನೇನ್ ತಿಂತಾರೆ ಜನಗಳು ಮತ್ತೆ ಮಕ್ಕಳಾಗಿರ್ಬೋದು ಅವ್ ಯಾರು ತಿಂತಾರೆ ಅವರ ಆರೋಗ್ಯದ ಮೇಲೆ ಕೆಟ್ಟ ಒಂದು ಪರಿಣಾಮ ಬೀರಿ ಮುಂದೊಂದ್ ದಿವಸ ಅನಾಹುತ ಆಗೋ ದೃಷ್ಟಿನಲ್ಲಿ ನಮ್ಮ ರಾಜ್ಯನೂ ಸೇರದಂಗೆ ಭಾರತದಲ್ಲೂ ಕೂಡ ಹಲ್ದಿರಾಮ್ಸ್ ಉತ್ಪನ್ನಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರೆ ಒಂದು ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸಬಹುದಾಗಿದೆ ಸರ್. ಇದು ಸೀತಾರಾಮ್ ಅವರು ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಇಂಡಿಯಾದಲ್ಲಿ ಬ್ಯಾನ್ ಆಗಿಲ್ಲ, ಸೊ ಯಾಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಇಂಡಿಯಾದಲ್ಲೂ ಬ್ಯಾನ್ ಮಾಡ್ಬೇಕು ಸರ್ ಅದು, ಯಾಕೆಂತಂದ್ರೆ ಇಲ್ಲೂ ಕೂಡ ಆರೋಗ್ಯ ಮಕ್ಕಳ ಮತ್ತೆ ಜನಗಳ ಆರೋಗ್ಯ ದೃಷ್ಟಿಯಿಂದ ಇಲ್ಲೂ ಈ ಕೇಂದ್ರ ಸರ್ಕಾರ ಮತ್ತೆ ಆರೋಗ್ಯ ಸಚಿವರು ಅವರು ಕೂಡ ಎಲ್ಲ ಬೇರೆ ಬೇರೆ ಕಡೆಯಿಂದ ವರದಿಗಳನ್ನ ತರಿಸ್ಕೋಬೇಕು, ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅದನ್ನ ಆ ಶಾಂಪಲ್ಸ್ ಗಳನ್ನ ಕಳಿಸಿ ಅದ್ರಲ್ಲಿ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಿದೆ ಕ್ರಿಮಿನಾಶಕ ಏನೇನಿದೆ ಅದನ್ನೆಲ್ಲ ತಗೊಂಡು ಅದ್ ರಿಪೋರ್ಟ್ ನೋಡಿ ಅದನ್ನ ತಕ್ಷಣ ನಮ್ಮ ದೇಶದಲ್ಲೂ ಕೂಡ ಭಾರತದಲ್ಲಿ ಸಂಪೂರ್ಣವಾಗಿ ಹಲ್ದಿರಾಮ್ಸ್ ಕಂಪ್ನಿಯ ಉತ್ಪನ್ನಗಳನ್ನ ನಿಷೇಧ ಮಾಡ್ಲಿಕ್ಕೆ ಕ್ರಮ ವಹಿಸಬೇಕು ಸರ್. ಇನ್ನು ಜಾಗೃತಿ ಮೂಡಿಸೋದಾದ್ರೆ ಅಂದ್ರೆ ನಿಮ್ಮ ಸುತ್ತಮುತ್ತ ಜಾಗೃತಿ ಮೂಡಿಸೋದಾದ್ರೆ ನೀವು ಯಾವ ತರ ಮೂಡಿಸ್ತೀರಾ ಅಂತ? ಜಾಗೃತಿ ಅಂತಂದ್ರೆ ಈಗ ಸರ್ ಈಗ ಅದ್ರ ಬಗ್ಗೆ ಆರೋಗ್ಯ ಇಲಾಖೆ ಮಹತ್ವದ ಪಾತ್ರವನ್ನ ವಹಿಸಬೇಕು, ಮತ್ತೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಈ ಇದಕ್ಕೆ ಹೆಚ್ಚು ಅಡಿಟ್ ಆಗಿರೋದ್ರಿಂದ ಅಲ್ಲಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತವೆ ಅಥವಾ ಗ್ರಾಮ ಪಂಚಾಯತಿಗಳಿರುತ್ತೆ, ಅಲ್ಲಿ ಒಂದು ಶಾಲಾ ಮಕ್ಕಳ ಮೂಲಕ ಮತ್ತೆ ಜನಗಳಿಗೆ ಒಂದು ಕರಪತ್ರಗಳ ಮೂಲಕ ಅದನ್ನ ಅರಿವು ಮೂಡಿಸಿ ತಕ್ಷಣ ಅದನ್ನ ಯಾರು ಉಪಯೋಗಿಸ್ದಂಗೆ ಎಚ್ಚರಿಕೆ ಕೊಟ್ಟು ಜೊತೆಗೆ ಒಂದು ಕೇಂದ್ರ ಸರ್ಕಾರ ಒಂದು ನಿಲುವನ್ನ ತಗೊಂಡು ಈ ಒಂದು ಕಂಪ್ನಿಯ ಉತ್ಪನ್ನಗಳನ್ನೆಲ್ಲಾನು ಕೂಡ ನಿಷೇಧ ಮಾಡಿ ಆರೋಗ್ಯವನ್ನ ಕಾಪಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀವಿ ಸರ್. ಇನ್ನು ಈ ಒಂದು ಪ್ರಾಡಕ್ಟ್ಗಳ ಒಂದು ಬಳಕೆಯಲ್ಲಿ ನಮ್ಮ ಪಾತ್ರ ಏನು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ಬೇಕು ಅಥವಾ ಯೂಸ್ ಮಾಡೋದನ್ನ ಬಿಡ್ಬೇಕಾ? ಯೂಸ್ ಮಾಡಿದ್ರು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಅಥವಾ ಎಂತೆಂತ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕು ಅಂತ? ಯೂಸ್ ಮಾಡ್ಬೇಕು ಅಂದ್ರೆ ಈಗ ಯಾವ್ದೇ ಒಂದು ಇದಕ್ಕೆ ಅಡಿಕ್ಟ್ ಆಗಿರ್ತೀವಿ ಅದನ್ನ ತಕ್ಷಣ ಬಿಡ್ಲಕ್ಕೂ ಆಗೋದಿಲ್ಲ. ಹಾಗಾಗಿ ಅದನ್ನ ಈಗೇನು ಒಂದು ಅಂತಂತವಾಗಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ತಿಂತ ಅದನ್ನ ಬಗ್ಗೆ ಅರಿವು ಮೂಡಿಸ್ತಾ ಇರೋದು ಒಂದ್ ಕಡೆ ಆದ್ರೆ ಅದನ್ನ ಬಳಕೆ ಮಾಡೋದು ಕೂಡ ಕಡಿಮೆ ಆಗ್ಬೇಕು. ಅದು ಬರ್ತಾ ಬರ್ತಾ ಆದಷ್ಟು ಬೇಗನೆ ಅದು ಸಂಪೂರ್ಣವಾಗಿ ನಿಷೇಧ ಆಗ್ಬೇಕು. ಯಾಕೆಂತ ಅಂದ್ರೆ ಇವತ್ತು ಮಾರಾಟ ಮಾಡಿದ್ರೆ ಜನಗಳು ತಗೋತಾ ಇರ್ತಾರೆ ತಿಂತಾ ಇರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿ ಅವರು ಹೇಗೆ ನೋಟ್ ಬ್ಯಾನ್ ಅನ್ನ ನಿಲುವು ತಗೊಂಡು ಏಕಾಏಕಿ ದಿಢೀರನ್ನ ಪ್ರಕಟ ಮಾಡಿದ್ರು ಅದೇ ತರದಲ್ಲಿ ಆ ತರದಲ್ಲೂ ಕೂಡ ಈ ಹಲ್ದಿರಾಮ್ಸ್ ಉತ್ಪನ್ನಗಳನ್ನ ನಿಷೇಧ ಮಾಡಿ ಒಂದು ಇಟ್ಕೊಟ್ರೆ ಸಂದೇಶ ಕೊಟ್ರೆ ಆ ತಕ್ಷಣನೇ ಅದನ್ನ ಏನು ಮಾರ್ಕೆಟಿಂಗ್ ಅಲ್ಲಿ ಇದೆ ಅದನ್ನ ಸುತ್ತಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಅದೇನೋ ಅದನ್ನ ಕಂಪ್ನಿ ವಾಪಸ್ ತಗೊಳ್ತಾ ಅದೇನೋ ಪರ್ಯಾಯ ಮಾಡ್ಕೊಳ್ಳಿ ಅವರು. ಬಟ್ ಒಂದ್ ಕಡೆ ಕಡಿಮೆ ಈಗ ಏನು ಉಪಯೋಗಿಸ್ತಾ ಇದ್ರೆ ಅದರಲ್ಲಿ ಪ್ರಮಾಣ ಕಡಿಮೆ ಮಾಡ್ಬೇಕು ಉಪಯೋಗಿಸೋದನ್ನ. ಮುಂದೆ ಆರೋಗ್ಯ ದೃಷ್ಟಿಯಿಂದ ಜನಗಳೇ ಅವರು ಸ್ವಯಂ ಪ್ರೇರಿತವಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಸರ್. ಮತ್ತೆ ಆರೋಗ್ಯ ಇಲಾಖೆ ಹೆಚ್ಚಿನ ಪಾತ್ರ ವಹಿಸಿ ಈ ಒಂದು ಉತ್ಪನ್ನ ಹಲ್ದಿರಾಮ್ಸ್ ಕಂಪ್ನಿಯ ಎಲ್ಲ ಉತ್ಪನ್ನಗಳನ್ನ ನಿಷೇಧ ಮಾಡ್ಲಿಕ್ಕೆ ಜನಗಳಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕಾಗಿದೆ. ಅಂದ್ರೆ ನಿಮ್ ಪ್ರಕಾರ ಬೇಕಾದ್ರೆ ಅದು ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡ್ಲಿ ಆದ್ರೆ ಬಳಸುವಂತ ರಾಸಾಯನಿಕ ಅಂಶಗಳು ಕಡಿಮೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು ಹೌದು, ರಾಸಾಯನಿಕ ಅಂಶಗಳು ಕೂಡ ಕಡಿಮೆ ಆಗ್ಬೇಕು. ಅದೇ ನಾನು ಮೊದ್ಲೇ ಹೇಳ್ದಂಗೆ ಯಾವ್ದೇ ಒಂದು ಇದನ್ನ ತಕ್ಷಣ ಒಂದೇ ಬಾರಿಗೆ ಬಿಡ್ಲಿಕ್ಕೂ ಆಗೋದಿಲ್ಲ. ಹೌದು, ಯಾಕಂದ್ರೆ ಅದನ್ನೇ ನಂಬ್ಕೊಂಡು ನೂರಾರು ಸಾವಿರಾರು ಜನ ಕಾರ್ಮಿಕರಿಗೂ ಕೂಡ ಒಂದು ಉದ್ಯೋಗ ಕಿತ್ಕೊಂಡಂಗಾಗತ್ತೆ. ಹಾಗಾಗಿ ಏನು ಅಲ್ಲ, ನಮ್ಮ ಉದ್ದೇಶ ಕೂಡ ಅದೇ ಇರೋದು. ನಾವು ಈ ಕಂಪನಿ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇಲ್ಲ ಅಥವಾ ಯಾವುದೇ ಉದ್ದೇಶದಿಂದ ಅಲ್ಲ, ಈ ಕಂಪ್ನಿಯಲ್ಲಿ ಸಾಕಷ್ಟು ಒಂದು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. ಸೊ ನಾವು ಅರಿವು ಮೂಡಿಸ್ತಾ ಇದೀವಿ, ಇನ್ಮೇಲೆ ಅದನ್ನು ಕೂಡ ಎಚ್ಚೆತ್ಕೊಂಡು ಕೆಮಿಕಲ್ಸ್ ಇರ್ಬೋದು ಅದಕ್ಕೆ ಹಾಕುವಂತ ಬೇರೆ ಬೇರೆ ಪದಾರ್ಥಗಳು ಏನಿದ್ದಾವೆ ಒಂದು ವಿಷಕಾರಿ ಪದಾರ್ಥಗಳು ಅದನ್ನ ಕಡಿಮೆ ಮಾಡ್ಕೊಳ್ಳಿ, ಜೊತೆಗೆ ಜನರ ಒಂದು ಆರೋಗ್ಯ ಕೂಡ ಉತ್ತಮವಾಗಲಿ ಅಂತ. ರಾಸಾಯನಿಕ ಪದಾರ್ಥಗಳು ಎಷ್ಟು
ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಷ್ಟು. ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಇವೆಲ್ಲ ಜನಗಳಿಗೆ ಏನು ರುಚಿ ಕೊಡ್ತವೆ ಅನ್ನೋ ದೃಷ್ಟಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲದೇನೆ ಅದು ವಿಷ ಆಹಾರ ಪದಾರ್ಥಗಳಿರ್ಬೋದು, ಅದು ಬೇರೆ ಬೇರೆ ತರದಲ್ಲಿ ಆಗ್ತಾ ಇರ್ತಾರೆ. ಹಾಗಾಗಿ ಅದು ಹೆಚ್ಚು ರುಚಿ ಕೊಡ್ತಾ ಇರ್ತಾರೆ, ರುಚಿ ಕೊಡ್ತಾ ಇರುತ್ತೆ, ಹಾಗಾಗಿ ಹೆಚ್ಚಿನ ಜನ ಅದಕ್ಕೆ ಅಡಿಟ್ ಆಗ್ತಾ ಇರ್ತಾರೆ. ಹಾಗಾಗಿ ಆ ಪ್ರಮಾಣ ಏನಿದೆ, ಆ ಗೈಡ್ಲೈನ್ಸ್ ಏನಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಆಗ್ತಕ್ಕೋ ಅಷ್ಟೇ ಪರ್ಸೆಂಟೇಜ್ ಅದನ್ನ ಹಾಕಿ ಆ ಉತ್ಪನ್ನಗಳನ್ನ ಮಾಡಬೇಕು. ಮಾಡೋದ್ರಲ್ಲೂ ದಿನ ದಿನೇ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಮಾಡಿ ಅದನ್ನ ಆದಷ್ಟು ಆ ತರದೆಲ್ಲ ನಿಷೇಧ ಮಾಡಿದ್ರೆ ಒಳ್ಳೇದು ಸರ್. ಓಕೆ, ಸೀತಾರಾಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಸೀತಾರಾಮ್ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ನಾವು ಈ ಒಂದು ಕಂಪನಿನ ಬ್ಯಾನ್ ಮಾಡೋದು ಅಥವಾ ಈ ಕಂಪನಿನೇ ಬೇಡ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಕಂಪನಿನ ನಂಬಿಕೊಂಡು ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಅವರ ಹೊಟ್ಟೆ ಮೇಲೆ ಹೊಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಈ ಒಂದು ಕಂಪನಿ ಏನ್ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾ ಇದೆ, ಆ ಉತ್ಪನ್ನದಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳನ್ನ ಯೂಸ್ ಮಾಡಲಿ, ದೇಹಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತಹ ರಾಸಾಯನಿಕ ವಸ್ತುಗಳನ್ನ ಯೂಸ್ ಮಾಡಲಿ, ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಬಂದು ಜನರ ಆರೋಗ್ಯವನ್ನ ಹಾಳು ಮಾಡುತ್ತೆ. ಸೊ ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ಮಾಡಲಿ ಅಥವಾ ಮಾಡದೆ ಹೋದ್ರೂ ಕೂಡ ಚೆನ್ನಾಗಿರುತ್ತೆ, ಯಾಕಂದ್ರೆ ಈಗಾಗಲೇ ಅದು ಹೆಸರು ಮಾಡಿರುವಂಥದ್ದು. ಸೊ ಅದರ ಒಂದು ಕ್ವಾಲಿಟಿ ಕೂಡ ಏನು ಹಾಳಾಗೋದಿಲ್ಲ, ಜನರ ಒಂದು ಆರೋಗ್ಯದ ದೃಷ್ಟಿಯನ್ನ ಇಟ್ಕೊಂಡು ಕ್ವಾಲಿಟಿಯನ್ನ ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು. ಕೇವಲ ಲಾಭದ ಆಸೆಗೋಸ್ಕರ ಮಾಡಿ ಜನರ ಜೀವನದ ಜೊತೆ ಆಟವಾಡುವಂತಹ ನಿಟ್ಟಿನಲ್ಲಿ ಇರಬಾರದು. ಜೊತೆಗೆ ಸಾಕಷ್ಟು ಯುವ ಜನಾಂಗ ಇದಕ್ಕೆ ಅಡಿಕ್ಟ್ ಆಗ್ತಾ ಇದೆ ಇಂತಹ ಪ್ರಾಡಕ್ಟ್ ಗಳಿಗೆ. ಸೊ ಅವರ ಒಂದು ಸಂಖ್ಯೆನು ಕೂಡ ಕಡಿಮೆಯಾಗಲಿ ಅನ್ನುವಂತ ಮಾತನ್ನ ಸೀತಾರಾಮ್ ತಿಳಿಸಿದರು. ಎಸ್, ಮಂಡ್ಯದ ನಗರಸಭಾ ಸದಸ್ಯರಾಗಿರುವಂತಹ ಸೋಮಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಣ್ಣ ಅವರ ನಮಸ್ಕಾರ. ನಮಸ್ಕಾರ ಸರ್. ಜನಶ್ರೀ ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂತದ್ದು, ಈಗಾಗಲೇ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ತಿಳಿಸ್ತಾ ಇದೆ, ಬೆಳಗಿಂದ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ಸೊ ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಮೊದಲ ಅಭಿಪ್ರಾಯ ಏನು ಅಂತ? ಸರ್, ಅದೇ ನಾವು ನಿಮ್ಮ ರಿಪೋರ್ಟರ್ ಕೇಳಿದಾಗ ಹೇಳಿದ್ರು, ನಿಮ್ಮ ಟಿವಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂತಂದ್ರೆ ಈಗ ಈ ಹಳದಿರಾಮ್ ಅಂತ ಏನು ಪ್ರಾಡಕ್ಟ್ ಗಳು ಇದು ಅಂತ ಹೇಳ್ತಾ ಇದ್ದೀರಿ, ನಮ್ಗೆ ಅದನ್ನ ಕೇಳಿ ತುಂಬಾ ಆತಂಕ ಆಯ್ತು. ಏನಂತಂದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡ್ತೇನಪ್ಪ ಅಂತಂದ್ರೆ, ಅಮೆರಿಕ ಬ್ಯಾನ್ ಮಾಡಿದೆ, ಯಾವ ಕಾರಣ ಬ್ಯಾನ್ ಹೇಳಿದೆ, ಬಟ್ ಈ ಹೊಸ ಅಧ್ಯಕ್ಷರು ಬಂದ್ಮೇಲೆ ಇಂಡಿಯಾದ ಮೇಲೆ ಇದನ್ ಮಾಡುವಾಗ ಆ ತರದ ಏನಾರ ದ್ವೇಷದಲ್ಲಿ ಮಾಡಿದ್ದಾರಾ ಹೇಗೆ ಅಂತಕ್ಕಂಥದ್ದನ್ನ ಈಗ ನೀವು ಹೇಳ್ತಾ ಇರೋದು ಇವೆಲ್ಲ ನಾವು ಬೆಳಿಗ್ಗೆಯಿಂದ ಟಿವಿಲಿ ನೋಡಿದ್ವಿ ಅನ್ನಿಸ್ತು. ತುಂಬಾ ಒಳ್ಳೆಯ ಅಭಿಯಾನ ಆಗ್ತಿದೆ. ನಮ್ಮ ಸೇಫ್ಟಿ ಆರ್ ಐ ಕೂಡ ನೀವು ಎಲ್ಲ ಕೆಲವು ಎಲ್ಲಾನೆ ಯಾವ ತರದ ತೊಂದರೆ ಆಗ್ತಾ ಇದೆ, ಮನ್ಸಿನ ಮೇಲೆ ಯಾವ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಹೇಳ್ತಾ ಇದೀರಿ. ಈ ತರದ ಆಗ್ಬೇಕು. ಮತ್ತೆ ಕೋಕಾ ಕೋಲಾ ಏನು ಬಹುರಾಷ್ಟ್ರೀಯ ಕಂಪನಿ ಇದ್ರಲ್ಲಿ ನೀವು ಮೊದಲೊಂದ್ಸತಿ ಮಾಡಿದ್ರಿ ಅದನ್ನ, ಬಹುರಾಷ್ಟ್ರೀಯ ಕಂಪನಿಗಳು ಏನು ಕೋಕಾ ಕೋಲಾ ಇದ್ರದ್ದು ಏನ್ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನ, ಅದ ನಮ್ಮ ಏನ್ ನಮ್ಮ ಇಂಡಿಯಾ ಏನಾಗಿದೆ ಅಂತಂದ್ರೆ ಒಂಥರ ಡಸ್ಟ್ಬಿನ್ ತರ ಆಗಿದೆ. ಎಲ್ಲಾ ಉಪಯೋಗಿಸ್ತಾ ಇದ್ರು ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ಎಲ್ಲಾನು ಉಪಯೋಗಿಸ್ತಾರೆ, ಅದ್ರ ಬಗ್ಗೆ ಜನಜಾಗೃತಿ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತೆ ಈ ತರದ ಬ್ಯಾನ್ ಗಳು ಮಾಡುವಂತ ಇದನ್ನ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸುವಂತದ್ದಾಗಬಾರ್ದು. ಈ ದಿಕ್ಕಲ್ಲಿ ನೀವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರಿ ಅದು ಅಭಿನಂದಿಸಿ. ಓಕೆ, ಇನ್ನು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಏನು ನಿಮ್ಮ ಸುತ್ತಮುತ್ತ ಅಂತ? ಯಾಕಂದ್ರೆ ನೀವು ನಗರಸಭಾ ಸದಸ್ಯರು, ಸಾಕಷ್ಟು ಜನರ ಜೊತೆ ಸಂಪರ್ಕ ಹೊಂದಿರ್ತೀರಾ, ಮಾತುಕತೆ ಮೂಲಕ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ತಾ ಇರ್ತೀರ. ಸೊ ನಿಮ್ಮ ಪಾತ್ರ ಇದರಲ್ಲಿ? ಈಗ ನಾವು ಮೊನ್ನೆ ಕೂಡ ಈಗ ನಿಮ್ಮ ಟಿವಿಲಿ ಬಂದ ನಂತರನು ಕೂಡ ನಾವು ಮೊನ್ನೆ ಸ್ಥಾಯಿ ಸಮಿತಿ ಮೀಟಿಂಗ್ ಆಯ್ತು ಸರ್. ಆ ಮೀಟಿಂಗ್ ಅಲ್ಲಿ ಕೂಡ ಮಾತಾಡಿ ಎಲ್ಲಾ ಏನೇ ಅಂಗಡಿ ಮುಗ್ಗಟ್ಟುಗಳಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಎಲ್ಲ ಸೇರಿ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಮೂಲಕ ಎಲ್ಲಾನೇ ಆ ತರದ ಏನು ವಸ್ತುಗಳು ಇದೆ ಅವೆಲ್ಲನೇ ಮಾರಾಟ ಮಾಡಬಾರ್ದು ಅಂತಕ್ಕಂಥದ್ನ ಅಭಿಯಾನ ಕೂಡ ನಿಮ್ಮ ಜೊತೆ ನಾವು ಕೈ ಜೋಡಿಸಿ ನಾವು ಮೊನ್ನೆ ಕೂಡ ನಾವು ಮಾಡ್ತಾ ಇದೀವಿ ಸರ್. ಎಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೂಡ ಎಲ್ಲ ಏನ್ ನಗರದಲ್ಲಿ ಇರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳಿಗೆ ಆ ತರದ ಇವನ್ನ ನೀವು ಮಾರಾಟ ಮಾಡಬಾರ್ದು, ಅದನ್ನ ಕೂಡ ನೀವು ಹಾಕಬಾರ್ದು, ಇದ್ರ ಬಗ್ಗೆ ಜನಜಾಗೃತಿ ನೀವು ಮಾಡಬೇಕು ಅಂತಕ್ಕಂಥದ್ನ ರಿಕ್ವೆಸ್ಟ್ ಕೂಡ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮಾಡಿದೀವಿ ಸರ್ ನಾವು. ಓಕೆ, ಧನ್ಯವಾದ. ನಮ್ಮ ಅಭಿಯಾನಕ್ಕೆ ನಿಮ್ಮ ಒಂದು ಸಹಾಯ ಇದೇ ತರ ಇರಲಿ ಅಂತ ಹೇಳ್ತಾ ಇದ್ದೇವೆ. ಓಕೆ, ಸೋಮಣ್ಣ ಅವರ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಎಸ್, ಸೋಮಣ್ಣ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ನಿಮ್ಮ ಒಂದು ಅಭಿಯಾನ ಸಾಕಷ್ಟು ಜನರಿಗೆ ಯೂಸ್ ಆಗ್ತಾ ಇದೆ, ಯೂಸ್ ಆಗಲಿದೆ. ನಾವು ಕೂಡ ನಿಮ್ಮ ಅಭಿಯಾನದ ಜೊತೆ ಇರ್ತೇವೆ, ಕೈ ಜೋಡಿಸ್ತೇವೆ. ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ, ಅವರು ಕೂಡ ಈ ಬಗ್ಗೆ ಜಾಗೃತಿನ ಕೈಗೊಂಡಿದ್ದಾರೆ, ಟೆಸ್ಟ್ ಕೂಡ ಮಾಡಿಸ್ತಾರೆ ಎನ್ನುವಂತ ರೀತಿಯಲ್ಲಿ ಅವರು ಹೇಳಿಕೆ ನೀಡಿದ್ರು. ಜೊತೆಗೆ ಈಗಾಗಲೇ
ಒಂದು ಅರಿವು ಮೂಡಿಸುವಂತಹ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೇನೆ, ಈಗಾಗಲೇ ತಿಳಿಸಿದ್ದೇನೆ ಸಾಕಷ್ಟು ಜನರಿಗೆ ಅನ್ನುವಂತ ಉತ್ತರ ಕೂಡ ಕೊಟ್ಟರು. ಧನ್ಯವಾದ ಸೋಮಣ್ಣ, ನಿಮ್ಮ ಒಂದು ಕಾಳಜಿ ಹೀಗೆ ಮುಂದುವರಲಿ, ಜೊತೆಗೆ ಜನಶ್ರೀ ಏನು ವರ್ಕ್ ಮಾಡ್ತಾ ಇದೆ ಅದಕ್ಕೆ ನಿಮ್ಮ ಒಂದು ಸಹಕಾರ ಇದೇ ತರ ಇರಲಿ ಅಂತ ಹೇಳ್ತಾ ಇದ್ದಾವೆ. ಬ್ರೇಕ್ ಬಳಿಕ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಬಳಿಕ ಹಲ್ದಿರಾಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜನಶ್ರೀ ವಿಭಿನ್ನ ಅಭಿಯಾನವನ್ನು ಆರಂಭ ಮಾಡಿರುವಂತದ್ದು ಹಲ್ದಿರಾಮ್ ಪ್ರಾಡಕ್ಟ್ ಕುರಿತಾಗಿ ನಿಮಗೆ ತಿಳಿಸ್ತಾ ಇದೆ. ಈಗಾಗಲೇ ಅಮೆರಿಕದಲ್ಲಿ ಹಲ್ದಿರಾಮ್ ಬ್ಯಾನ್ ಆಗಿದೆ. ಕ್ರಿಮಿನಾಶಕಗಳ ಬಳಕೆ ಅತಿ ಹೆಚ್ಚಾಗಿ ಈ ವಸ್ತುಗಳಲ್ಲಿ, ಈ ಉತ್ಪನ್ನದಲ್ಲಿ ಆಗ್ತಾ ಇದೆ. ಹೀಗಾಗಿ ಈ ಒಂದು ವಸ್ತುಗಳನ್ನ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಅಮೆರಿಕದಲ್ಲಿ ಬ್ಯಾನ್ ಮಾಡಲಾಗಿದೆ. ಇದನ್ನ ಮನಗೊಂಡು ಜನಶ್ರೀ ಕೂಡ ಜಾಗೃತಿ ಮೂಡಿಸ್ತಾ ಇರುವಂತದ್ದು. ಎಸ್ಸಿ ಬಗ್ಗೆ ಸ್ವತಃ ಮಾತನಾಡ್ತಾರೆ ಧಾರವಾಡದ ಆರೋಗ್ಯ ಅಧಿಕಾರಿ ಆಗಿರುವಂತಹ ಬೀರಾದರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಜನಶ್ರೀ ವಿಭಿನ್ನ ಅಭಿಯಾನವನ್ನು ಆರಂಭ ಮಾಡಿರುವಂತದ್ದು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ, ಸೊ ಈ ವಿಚಾರ ನಿಮಗೆ ಗೊತ್ತಿದೆ, ನೀವು ಕೂಡ ಟೆಸ್ಟ್ ಕಳಿಸಿದಾರ, ರಿಪೋರ್ಟ್ ಏನಾದ್ರೂ ಬಂದಿದೆಯಾ ಹೇಗೆ ಅಂತ? ಸರ್, ಈಗ ಅದನ್ನ ನಾವು ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಆಫೀಸರ್ ಇಂದ ಡಿಸಿಪ್ಲಿನೇಟ್ ಆಫೀಸರ್ಸ್ ಇಂದ ಇದನ್ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಆಲ್ರೆಡಿ ಹೇಳಿದೀವಿ. ಆಮೇಲೆ ಆ ರಿಪೋರ್ಟ್ಸ್ ನ ಮತ್ತು ವೆರಿಫೈ ಮಾಡಿ ಒಂದ್ ಸರಿಯಾಗಿ ಅಡಲ್ಟ್ರೇಟೆಡ್ ಅಂತ ಬಂತು ಅಂದ್ರೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಆಗ್ಲಿ ಅಥವಾ ಆರ್ಗನೋ ಫಾಸ್ಫರಸ್ ಕಾಂಪೌಂಡ್ ಆಗ್ಲಿ ಯಾವ್ದು ಅಡಲ್ಟ್ರೇಷನ್ ಕಲಬೆರಿಕೆ ಆಗಿರ್ತದ ಅದ್ ಬಂದ ತಕ್ಷಣ ಅದ್ರ ಮೇಲೆ ಆಹಾರ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ದಂಡ ಹಾಕೋದಾಗ್ಲಿ ಮತ್ತೆ ಅವ್ರ ಮೇಲೆ ಕ್ರಮ ತಗೋದು ಮತ್ತು ನಮ್ಮ ಕಾರ್ಪೊರೇಷನ್ ಟ್ರೇಡ್ ಲೈಸೆನ್ಸ್ ವಿಷಯದಲ್ಲಿ ಇನ್ ಕೇಸ್ ಅಡಲ್ಟ್ರೇಷನ್ ಬಂದಾಗ ಅವರ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವಂತ ಕ್ರಮ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಎಲ್ಲೆಲ್ಲಿ ಈ ಶಾಪ್ಸ್ ಅದಾವ ಅದನ್ನ ವೆರಿಫೈ ಮಾಡಿ ನಾಳೆನೂ ಕೂಡ ಫರ್ದರ್ ಸ್ಯಾಂಪಲ್ಸ್ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ. ಸರ್, ಇವಾಗ ನೀವು ಟೆಸ್ಟಿಗೆ ಕಳಿಸಿರುವಂತದ್ದು ಯಾವ್ಯಾವ ಪ್ರಾಡಕ್ಟ್ಸ್ ಅಂದ್ರೆ ಕಾರ್ ಇರ್ಬೋದು, ಬಟಾಣಿ ಇರ್ಬೋದು ಅಥವಾ ಏನಾದ್ರು ಸ್ವೀಟ್ಸ್ ಗಳನ್ನ ಕಳಿಸಿದ್ರೆ ಅಥವಾ ಒಟ್ಟಾರೆಯಾಗಿ ಎಲ್ಲಾ ಐಟಮ್ಸ್ ಗಳನ್ನ ಕಳಿಸಿದ್ರೆ ಹೇಗೆ ಅಂತ ಟೆಸ್ಟ್ಗೆ? ಅದು ಅಂದ್ರೆ ಟೆಸ್ಟಿಗೆ ಕಳಿಸೋದು ನಮ್ಮ ಆಹಾರ ಸುರಕ್ಷತಾ ಕಾಯ್ದೆ ಆಫೀಸರ್ ಅಡಿಯಲ್ಲಿ ಬರ್ತದೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಆಲ್ರೆಡಿ ಅವ್ರು ಸಂಪರ್ಕ ಮಾಡಿದ್ದೇನೆ, ಅವ್ರು ಆಲ್ರೆಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕಳಿಸಿರ್ಬೇಕು ಸರ್ ಅವ್ರು ಆಲ್ರೆಡಿ ಅದನ್ನು, ಅದು ರಿಪೋರ್ಟ್ ಬಂದ ತಕ್ಷಣ ತಾವು ಅದನ್ನ ನಾವು ಅದ್ರ ಮೇಲೆ ಮುಂದಿನ ಕ್ರಮ ಜರುಗಿಸ್ತೀವಿ. ಸರ್ ಓಕೆ, ಈಗ ನೀವು ತಿಳಿಸಿದ್ರೆ ಆಗ ಕೂಡ ನಮ್ಗೆ ಚಾನಲ್ಗೆ ಪ್ರತಿಕ್ರಿಯೆ ಕೊಟ್ಟರೆ ನಮ್ಮ ರಿಪೋರ್ಟರ್ ಕೇಳಿದಾಗ, ಸೊ ಕೆಲವೊಂದು ಅಂಶಗಳು ಕಂಡು ಬರ್ತಾ ಇದ್ದಾವೆ ಅಂತ, ಸೊ ನಿಮ್ಮ ಗಮನಕ್ಕೆ ನೋಡಿದಾಗ ಯಾವ ತರ ಅಂಶಗಳು, ಜೊತೆಗೆ ಅದು ಯಾವ ತರ ಪರಿಣಾಮ ಬೀರುತ್ತೆ ದೇಹದ ಮೇಲೆ ಅಂತ? ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು, ಆಮೇಲೆ ಕೆಲವೊಂದು ಆರ್ಟಿಫಿಷಿಯಲ್ ಅಂದ್ರೆ ಫ್ಲೇವರಿಂಗ್ ಏಜೆಂಟ್ಸ್ ಹಾಕಿರ್ತಾರೆ, ಸೊ ಅದ್ರ ಮೇಲೆ ಸಮ್ ಹೆಪಟೈಟಿಸ್ ನರ್ವ್ ಟಾಕ್ಸಿಕ್ ಕೆಲವು ಮೆಟೀರಿಯಲ್ಸ್ ಇರ್ತವೆ. ಆಮೇಲೆ ಸಮಟೈಮ್ಸ್ ಆರ್ಗನೋಫಾಸ್ಫರಿಕ್ ಇದು ಆದ್ರೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಪ್ಲಸ್ ಹೆಪಟೈಟಿಸ್ ಈ ಆಗುವಂತ ಸಂಭವಿಸ್ತದೆ. ಅಲ್ಲ ಸರ್, ರಾಜಾರೋಷವಾಗಿ ಈ ತರ ಕೆಮಿಕಲ್ಸ್ ಹಾಕ್ತಾರಲ್ಲ, ಯಾರ ಭಯವೂ ಕೂಡ ಇಲ್ವಂತ? ಯಾಕಂದ್ರೆ ಓಕೆ, ಒಂದು ಉತ್ಪನ್ನ ಅಂದ್ಮೇಲೆ ಇದ್ದೇ ಇರುತ್ತೆ ಕೆಮಿಕಲ್ಸ್, ಯಾವುದೇ ಒಂದು ಉತ್ಪನ್ನ ತಗೊಂಡ್ರು ಕೂಡ ಅದರಲ್ಲಿ ನ್ಯೂನತೆಗಳು ಇದ್ದೇ ಇರ್ತವೆ, ಆದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾಕೋದು ಎಷ್ಟು ಸರಿ ಅಲ್ವಾ? ಹೌದು ಸರ್, ತಾವು ಹೇಳದ್ ನಿಜ ಅದು. ಎಲ್ಲಿ ನಾವು ಕಲಬೆರಕೆ ಹೇಳ್ದು, ಯಾಕಂದ್ರೆ ಆ ಸ್ಯಾಂಪಲ್ಸ್ ಬಂದ ರಿಪೋರ್ಟ್ ಬಂದ ತಕ್ಷಣ ನಾವು ಅವ್ರ ಮೇಲೆ ಈ ಸಂಬಂಧಪಟ್ಟಂಗೆ ನಾವು ಕ್ರಮ ಜರುಗಿಸಬಹುದು. ಮತ್ತೆ ಅದ ಅಕಸ್ಮಾತ್ ಅದು ಕಲಬೆರಕೆ ಅಂತ ಬಂದ ತಕ್ಷಣ ಆ ಸುರಕ್ಷಿತ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ದಂಡ ವಿಧಿಸೋದಾಗ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗ್ಲಿ ಎರಡು ಕ್ರಮವನ್ನು ಜರುಗಿಸ್ತದೆ. ಸರ್ ಓಕೆ, ಈಗ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಇದು ಸರಿ ಇಲ್ಲ, ಕ್ರಿಮಿನಾಶಕಗಳನ್ನು ಬಳಸ್ತಾ ಇದ್ದಾರೆ ಅಂತ, ಇಂಥ ವ್ಯವಸ್ಥೆ ಯಾಕೆ ಇಂಡಿಯಾದಲ್ಲಿ ಆಗ್ತಾ ಇಲ್ಲ ಅಂತ? ಯಾಕಂದ್ರೆ ಎಲ್ಲೂ ಸಲ್ಲದ್ದು ಇಲ್ಲಿ ಸಲ್ಲುತ್ತೆ ಅನ್ನೋದು ಸಲ್ಲುತ್ತೆ ಅನ್ನುವಂತ ರೀತಿಯಲ್ಲಿ ಇಂಡಿಯಾ ಇರುವಂತದ್ದು, ಅಂದ್ರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಬ್ಯಾನ್ ಆಗಿರ್ತವೆ, ಅದು ಇಂಡಿಯಾದಲ್ಲಿ ಸೇಲ್ ಆಗುತ್ತೆ, ರಾಜಾರೋಷವಾಗಿ ಅತಿ ಹೆಚ್ಚು ಲಾಭ ಪಡೆದುಕೊಳ್ಳುತ್ತೆ, ಯಾಕೆ ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ವಾ, ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಿ ಇಲ್ವಾ, ಅಥವಾ ಅವರು ಯಾಕೆ ಮುತುವರ್ಜಿ ವಹಿಸ್ತಾ ಇಲ್ವಾ, ಗಮನ ಹರಿಸ್ತಾ ಇಲ್ವಾ, ಏನ್ ನ್ಯೂನತೆ ಇದೆ ಅಂತ? ಅಲ್ಲ, ಇದಕ್ಕೆ ಟೈಮ್ ಟು ಟೈಮ್ ಸ್ಯಾಂಪ್ಲಿಂಗ್ ಹಾಕ್ತಾನೆ ಇರ್ತಾರೆ ಸರ್, ಸ್ಯಾಂಪ್ಲಿಂಗ್ ಮತ್ತು ಕರೆಕ್ಷನ್ ರಿಪೋರ್ಟ್ಸ್ ಬರುವವರೆಗೆ ವೇಟ್ ಮಾಡ್ಬೇಕಾಗತ್ತೆ. ಮತ್ತೆ ಆ ಕಾಯ್ದೆ ಅಡಿಯಲ್ಲಿ ಮತ್ತೆ ನಾವು ಅದು ಒಂದ್ ಸರಿ ನಾವು ಮಿಸ್ ಬ್ರ್ಯಾಂಡೆಡ್ ಆಗ್ಲಿ ಅಡಲ್ಟ್ರೇಟೆಡ್ ಆಗ್ಲಿ ಅಂತ ವಿಂಡ್ ಬಂದಾಗ ಮುಂದಿನ ಕ್ರಮ ಜರುಗಿಸಬಹುದು. ಮತ್ತು ಒಂದ್ ಟೈಮ್ ಅವ್ರು ಸಮ್ ಟೈಮ್ ಸ್ಯಾಂಪಲ್ಸ್ ಕಳಿಸಿದಾಗ ಕೆಲವೊಂದು ಕಲಬೆರಕೆ ಕಂಡು ಬರೋದಲ್ಲ, ಯಾವ ಕಂಡು ಬರ್ತಾವೋ ಅವ್ರ ಮೇಲೆ ಖಂಡಿತವಾಗಿ ಅವರು ಕೇಸ್ ಮಾಡುವಂತದ್ದು, ಮತ್ತೆ ಅದ್ರ ಮೇಲೆ ಮುಂದಿನ ಆಕ್ಷನ್ ತಗೊಳ್ಳುವಂಥದ್ದು ಮಾಡೇ ಮಾಡ್ತೀವಿ.
ಸರ್. ಓಕೆ, ಈಗಾಗಲೇ ನೀವು ಟೆಸ್ಟ್ ಕಳಿಸಿದಾರ, ರಿಪೋರ್ಟ್ ನಾಳೆ ಬರುತ್ತಾ ಹೇಗೆ ಅಂತ? ಇಲ್ಲ ಸರ್, ಅದು ಸ್ವಲ್ಪ ಟೈಮ್ ಇದೆ ಸರ್, ಒಂದು ಮಿನಿಮಮ್ 2-3 ವೀಕ್ಸ್ ಇರುತ್ತೆ. ಓಕೆ, ಬಂದ ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸ್ತೀರಾ ಅಂತ ಹಾಗಾದ್ರೆ? ಹೌದು ಹೌದು. ಓಕೆ ಸರ್, ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಎಸ್, ಈಗ ತಾನೇ ಧಾರವಾಡದ ಆರೋಗ್ಯ ಅಧಿಕಾರಿ ಬೀರಾದರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ರು. ಅವರು ಕೂಡ ನಮ್ಮ ಪ್ರತಿನಿಧಿ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರು. ಈಗಾಗಲೇ ನಾವು ಈ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಟೆಸ್ಟ್ಗೆ ಕಳಿಸಿದ್ದೇವೆ. ಟೆಸ್ಟ್ನ ಒಂದು ವರದಿ ಬಂದ ನಂತರ ಈ ಪ್ರಾಡಕ್ಟ್ ಕುರಿತಾಗಿ ನಾವು ಆಕ್ಷನ್ ಅನ್ನು ಕೈಗೊಳ್ತೇವೆ. ಜೊತೆಗೆ ಯಾವೆಲ್ಲ ಮಳಿಗೆಗಳಲ್ಲಿ ಈ ಒಂದು ಉತ್ಪನ್ನದ ಒಂದು ವ್ಯಾಪಾರ ವಹಿವಾಟು ನಡೀತಾ ಇದೆ ಅದನ್ನು ಸ್ಥಗಿತ ಮಾಡ್ತೇವೆ. ಈಗಾಗಲೇ ಕಳಿಸಿದ್ದೇವೆ, 2-3 ವಾರದ ನಂತರ ಅದರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಈ ಒಂದು ಪ್ರಾಡಕ್ಟ್ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ಕ್ರಿಮಿನಾಶಕಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಟೆಸ್ಟ್ ಅಂಶ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಬ್ಯಾನ್ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜನಶ್ರೀ ಜಾಗೃತಿನ ಮೂಡಿಸ್ತಾ ಇದೆ. ಬಾಯಿ ಚಪ್ಪರಿಸಿಕೊಂಡು ತಿನ್ನೋ ಹಲ್ದಿರಾಮ್ ಸ್ನಾಕ್ಸ್ ಅಮೆರಿಕದಲ್ಲಿ ಈಗಾಗಲೇ ಬ್ಯಾನ್ ಆಗಿದೆ. ಆ ವಿಚಾರವನ್ನ ಕೂಡ ಜನಶ್ರೀ ಬೆಳಗ್ಗೆಯಿಂದಲೇ ನಿಮಗೆ ತಿಳಿಸ್ತಾ ಇದೆ ಯಾವ ಒಂದು ಕಾರಣಕ್ಕೆ ಬ್ಯಾನ್ ಆಗಿದೆ ಅಂತ. ಹಲ್ದಿರಾಮ್ ತಿನಿಸು ಇಟ್ಕೊಂಡು ಕೂತೀರಾ ಅಂತ ಅಂದ್ರೆ ನಿಮ್ಮ ತಟ್ಟೆಯಲ್ಲಿ ವಿಷವನ್ನ ಇಟ್ಕೊಂಡು ಕೂತಿದ್ದೀರಿ ಅಂತಲೇ ಅರ್ಥ. ಹಲ್ದಿರಾಮ್ ಸ್ನಾಕ್ಸ್ಗಳಲ್ಲೆಲ್ಲ ಒಂದು ದೊಡ್ಡ ವಿಷಕಾರದ ಅಂಶ ಕೂಡ ಪತ್ತೆಯಾಗಿರುವಂತದ್ದು. ಈಗಾಗಲೇ ಅಮೆರಿಕ ಇದನ್ನ ಪತ್ತೆ ಹಚ್ಚಿಯಲ್ಲಿ ಬ್ಯಾನ್ ಮಾಡಿದೆ. ಸೊ ಈ ವಿಚಾರದ ಕುರಿತಾಗಿ, ಇದರ ಜಾಗೃತಿಯ ಕುರಿತಾಗಿ ಜನಶ್ರೀ ಅಭಿಯಾನವನ್ನ ಆರಂಭ ಮಾಡಿದೆ. ನಮ್ಮ ಒಂದು ಉದ್ದೇಶ ಏನು ಅಂದ್ರೆ, ಈ ಒಂದು ಕಂಪ್ನಿನೇ ಬ್ಯಾನ್ ಆಗಬೇಕು ಅಂತಲ್ಲ, ಈ ಕಂಪ್ನಿಗಳಲ್ಲಿ ಬಳಸುವಂತಹ ರಾಸಾಯನಿಕದ ಒಂದು ಪ್ರಮಾಣ ಕಡಿಮೆ ಆಗಬೇಕು. ಜೊತೆಗೆ ಅತಿ ಹೆಚ್ಚು ರಾಸಾಯನಿಕಗಳನ್ನ ಯೂಸ್ ಮಾಡಬಾರದು. ಜನರ ಆರೋಗ್ಯದ ದೃಷ್ಟಿಯನ್ನ ಇಟ್ಕೊಂಡು ಇಂತಿಷ್ಟು ಪ್ರಮಾಣದಲ್ಲಿ ಏನ್ ಬೇಕೋ ಅಥವಾ ಅವರ ಒಂದು ಫ್ಲೇವರ್ ಅನ್ನ ಹೇಗೆ ಕಾಪಾಡಿಕೊಳ್ಬೇಕು ಅದನ್ನ ಒಂದು ಅರ್ಥಕೊಂಡು ಆ ಒಂದು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಯೂಸ್ ಮಾಡಲಿ. ಆದರೆ ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನ ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ಹಲ್ದಿರಾಮ್ ಮುಂದಾಗ್ತಾ ಇದೆ? ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಎನ್ನುವಂತ ಒಂದು ರೀತಿಯ ಉದ್ದೇಶದಿಂದ ಜನಶ್ರೀ ಈ ಕುರಿತಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ಮತ್ಯಾವುದೇ ಉದ್ದೇಶದಿಂದ ಅಲ್ಲ, ಯಾಕಂದ್ರೆ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ಜೊತೆಗೆ ಈ ಒಂದು ಟೆಸ್ಟ್ ಕೂಡ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಉತ್ಪನ್ನ ಇರುವಂತದ್ದು. ಹೀಗಾಗಿ ಈ ಒಂದು ಅಂಶವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ನೇರ ಉದ್ದೇಶದಿಂದ ಅಭಿಯಾನವನ್ನ ಜನಶ್ರೀ ಯೂಸ್ ಮಾಡ್ತಾ ಇದೆ. ಎಸ್, ಈ ಕುರಿತಾಗಿ ಜನರ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇರುವಂತದ್ದು. ಅವರು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಹುಬ್ಳಿಯಿಂದ ಶಿವಪ್ಪ ಅವರು ಕರೆ ಮಾಡಿದ್ದಾರೆ. ಶಿವಪ್ಪ ಅವರೇ ನಮಸ್ಕಾರ. ದೇವೇಂದ್ರ ಪ್ರತಾಪ್. ಓಕೆ, ದೇವೇಂದ್ರಪ್ಪ ಅವರ ನಮಸ್ಕಾರ. ನಮಸ್ಕಾರ. ಗೊತ್ತಿರಬಹುದು ನಿಮಗೆ ನಾವು ಯಾವ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಮೊದಲ ರಿಯಾಕ್ಷನ್ ನಿಮ್ದು ಸರ್? ಈಗಾಗಲೇ ಏನ್ ಹೇಳಿದ್ರಕ ಅಂತಂದ್ರೆ, ಈಗ ಅಮೆರಿಕದವರು ಬ್ಯಾನ್ ಮಾಡಿದ್ದಾರೆ ಏನು ಇದು ಇದು ಹಲ್ದಿರಾಮ್ ಇದು ಹಲ್ದಿರಾಮ್ ಅನ್ನುವಂತ ಪ್ರಾಡಕ್ಟ್ ನ ಈಗಾಗಲೇ ನಿಮ್ಮ ವಾಹಿನಿಯವರು ಅದನ್ನ ಅದರಲ್ಲಿರ್ತಕ್ಕಂತ ಅಕ್ರಮ ಬಯಲಿಗೆ ಇದ್ದಾರೆ. ಅಲ್ಲ, ಅದರಲ್ಲಿರುವಂತ ರಾಸಾಯನಿಕ ವಸ್ತುಗಳು ಏನೇನಂತ ಅದನ್ನ ತಿಳಿಸ್ತಾ ಇರೋದು. ಅದೇ ಇದರಿಂದ ಸಮಾಜಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ಪಾಲಕರು ಅಂತಂದ್ರೆ ಮಕ್ಕಳಿಗ ಮನೆಯಲ್ಲಿ ಇರ್ತಾರೆ ಮಕ್ಕಳು, ಅದರಿಂದ ಕಾಲೇಜ್ ಮತ್ತೆ ಸ್ಕೂಲ್ಗೆ ಅಂತ ಹೋಗ್ತಾರೆ ತಿಳಿದೇ ಇರತಕ್ಕಂತ ಹುಡುಗರು. ಅದಕ್ಕೆ ಏನಾಗತ್ತಂತಂದ್ರೆ ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಸರ್. ಇದರಿಂದ ಮತ್ತೆ ಅನಾರೋಗ್ಯದಿಂದ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು, ಸಾಕಷ್ಟು ಸಾವು ನೋವುಗಳು ಕೂಡ ಖಂಡಿತ ಅಂದ್ರೆ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದೀರಾ? ಓಕೆ, ಈಗಾಗಲೇ ತಿಳಿಸ್ತಾ ಇದ್ದೀವಿ ಇದು ಸಾಕಷ್ಟು ಕ್ರಿಮಿನಾಶಕ ಅಂಶಗಳನ್ನು ಒಳಗೊಂಡಿದೆ ಅಂತ. ಸೊ ಜಾಗೃತಿ ಮೂಡಿಸೋದಾದ್ರೆ ಅಕ್ಕಪಕ್ಕದವರಿಗೆ ಯಾವ ತರ ಜಾಗೃತಿ ಮೂಡಿಸ್ತೀರಾ ಸರ್? ಈಗಾಗಲೇ ನಾವು ಜಾಗೃತಿ ಅಂತಂದ್ರೆ ಅದು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತ ಜನತೆಗೆ ನಾವು ಏನಂತಂದ್ರೆ, ಮುಂದೆ ನೀವು ಹೊರಗಡೆ ಹೋಗ್ತಕ್ಕಂತ ಒಂದು ಮಕ್ಕಳಿಗೆ ನಾವ್ ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ, ಅವರು ಇಂತ ಒಂದು ಈ ಕುರುಕುರಿ ಆಗಿರ್ಬೋದು ಮತ್ತೆ ಈ ಹಲ್ದಿರಾಮ್ ಅಂತಕ್ಕಂತ ಒಂದು ಬಾಯಿ ತಿನಿಸುಗಳನ್ನ ತಿಂಡಿ ತಿನಿಸುಗಳನ್ನ ತಿನ್ನಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಾವು ಜಾಗೃತಿ ಮೂಡಿಸ್ತಾ ಇದ್ದೇವೆ ಸರ್. ಓಕೆ, ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ದೇವೇಂದ್ರಪ್ಪ ಅವರೇ.
ಎಸ್, ನೀವು ಇಷ್ಟಪಟ್ಟು ತಿನ್ನೋ ಹಲ್ದಿರಾಮ್ಸ್ ತಿನಿಸುಗಳಲ್ಲಿ ಏನಿದೆ ಗೊತ್ತಾ, ಅಮೆರಿಕದಲ್ಲಿ ಹಲ್ದಿರಾಮ್ ತಿನಿಸುಗಳನ್ನ ನಿಷೇಧ ಮಾಡಿರೋದು ಯಾಕೆ ಗೊತ್ತಾ, ಈ ತಿನಿಸುಗಳನ್ನ ತಿಂದರೆ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅದು ಕೂಡ ಗೊತ್ತಾ. ಈ ಎಲ್ಲ ಅಂಶಗಳನ್ನ ಜನಶ್ರೀ ನಿಮಗೆ ತಿಳಿಸ್ತಾ ಇದೆ. ಬೆಳಗ್ಗೆಯಿಂದಲೇ ಒಂದು ವಿಶಿಷ್ಟ ಅಭಿಯಾನವನ್ನ ಈಗಾಗಲೇ ಜನಶ್ರೀ ಆರಂಭ ಮಾಡಿದೆ. ನಮ್ಮ ಉದ್ದೇಶ ಇಲ್ಲಿ ಈ ಒಂದು ಕಂಪನಿಯ ಕುರಿತಾಗಿ, ಅದರ ಪ್ರಾಡಕ್ಟ್ಸ್ಗಳ ಕುರಿತಾಗಿ ಅಲ್ಲ, ಆ ಪ್ರಾಡಕ್ಟ್ಸ್ಗಳಲ್ಲಿ ಮಿಕ್ಸ್ ಮಾಡ್ತಾ ಇರುವಂತಹ ಅಥವಾ ಅತಿ ಹೆಚ್ಚಾಗಿ ಬಳಸ್ತಾ ಇರುವಂತಹ ರಾಸಾಯನಿಕ ವಸ್ತುಗಳ ಕುರಿತಾಗಿ. ಸೊ ಈ ರಾಸಾಯನಿಕ ವಸ್ತುಗಳು ಜನರ ಒಂದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ, ದುಷ್ಪರಿಣಾಮ ಬೀರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ಬಳಸುವಂತಹ ರಾಸಾಯನಿಕ ವಸ್ತುಗಳ ಒಂದು ಬಳಕೆಯ ಪ್ರಮಾಣ ಕಡಿಮೆ ಆಗಬೇಕು, ಅಥವಾ ಬಳಕೆ ಮಾಡದೆ ಹೋದ್ರೂ ಕೂಡ ಉತ್ತಮವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಆ ಒಂದು ಕಂಪನಿಗೆ ಮನವರಿಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಜನಶ್ರೀ ವಾಹಿನಿ ಮುಂದಾಗಿರುವಂತದ್ದು, ಜೊತೆಗೆ ಜನರ ಆರೋಗ್ಯದ ದೃಷ್ಟಿಯನ್ನ ಇಟ್ಕೊಂಡು ಅದು ಮುಂದುವರಿಬೇಕು. ಕೇವಲ ಲಾಭದ ಆಸೆಗೋಸ್ಕರ ಅಥವಾ ತನ್ನ ಗ್ರಾಹಕರನ್ನ ತನ್ನ ಬಳಿಗೆ ಇಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಅತಿ ಹೆಚ್ಚಾಗಿ ಫ್ಲೇವರ್ಗಳಲ್ಲಿ ರಾಸಾಯನಿಕಗಳನ್ನ ಬಳಸಬಾರ್ದು ಅನ್ನುವಂತ ಉದ್ದೇಶವನ್ನ ಜನಶ್ರೀ ಇಟ್ಕೊಂಡು ಈ ವಿಭಿನ್ನ ಅಭಿಯಾನವನ್ನ ಮಾಡ್ತಾ ಇದೆ. ಎಸ್, ಹುಬ್ಬಳ್ಳಿಯಿಂದ ಅನೀಫ್ ಕರೆ ಮಾಡಿದ್ದಾರೆ. ಅನೀಫ್ ಅವರೇ ನಮಸ್ಕಾರ. ನಮಸ್ಕಾರ. ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಮಾತನಾಡ್ತಾ ಇದ್ದೇವೆ, ಏನ್ ಹೇಳ್ತೀರಾ ಈ ಬಗ್ಗೆ? ಮೊದಲ ರಿಯಾಕ್ಷನ್ ಏನು? ಸರ್, ಏನಿಲ್ಲ, ಇವು ಎಲ್ಲಾ ಪ್ರಾಡಕ್ಟ್ಗಳು ಇವಾಗ ಏನ್ ಮಾರ್ಕೆಟ್ಗೆ ಎಲ್ಲಾ ಪದಾರ್ಥ ಕರೆದಂತ ಪದಾರ್ಥಗಳು ಏನ್ ಬರ್ತಾ ಇದಾವೆ, ಎಲ್ಲಾ ಕೆಮಿಕಲ್ ಮಿಶ್ರಿತ ಪದಾರ್ಥ ಇರೋದ್ರಿಂದ ಹೌದು, ಇವ್ರೇನ್ ಮಾಡ್ತಾ ಇದ್ದಾರೆ, ಬ್ರ್ಯಾಂಡ್ ನೇಮ್ ಅನ್ನ ಇಟ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದಾರೆ, ಅವರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಬ್ರ್ಯಾಂಡ್ ನೇಮ್ ಇದೆ ಅಥವಾ ನಾವ್ ಒಂದ್ ಒಳ್ಳೆ ಸಂಸ್ಥೆ ಇದೀವಿ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಎಲ್ಲಾ ಕಡೆನೂ ಜಾಹೀರಾತ್ ನೀಡ್ತಾರೆ, ಎಲ್ಲಾ ಮಾರ್ಕೆಟ್ ಅಲ್ಲೂ ಕಲರ್ ಕಲರ್ ಹಾಕ್ಬಿಟ್ಟು ಪ್ಯಾಕೆಟ್ ಬಿಡ್ತಾರೆ, ಅದನ್ನ ನೋಡ್ಬಿಟ್ಟು ಮಕ್ಕಳು ಅಟ್ರಾಕ್ಷನ್ ಆಗ್ತಾರೆ, ಅಲ್ಲಿ ನಾವು ಮೂರ್ಖರಾಗ್ತಾ ಇದೀವಿ. ಜನಗಳು ಎಚ್ಚೆತ್ಕೊಳ್ಳೋ ತನಕ ಇಂತಹ ಕಂಪನಿಗಳು ಎಲ್ರಿಗೂ ಬರೇನೆ ಮೋಸ ಮಾಡ್ತಾನೆ ಇರ್ತಾರೆ, ಯಾಕಂದ್ರೆ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಅವರು, ಮಕ್ಕಳ ಆರೋಗ್ಯ ಜೊತೆ ಆಟ ಆಡ್ತಾ ಇದ್ದಾರೆ, ಅಥವಾ ನಾವೇನು ತಿಂತೀವೋ ಆ ತಿಂಡಿ ತಿನಿಸುಗಳ ಜೊತೆ ಆರೋಗ್ಯ ಆಹಾರ ಜೊತೆ ಆಟ ಆಡ್ತಾ ಇದ್ದಾರೆ ಅಂದ್ರೆ ಇದೊಂದು ದುರಾದೃಷ್ಟಕರ ನಮ್ಮ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ, ಇದಕ್ಕೆ ನಾಚಿಕೆ ಆಗ್ಬೇಕು. ಇಂತಾದ್ರ ಮೇಲೆ ಇದನ್ನ ಹೇರ್ಬೇಕು, ಅವ್ರು ಬ್ಯಾನ್ ಮಾಡ್ಬೇಕು ಇಂಥವೆಲ್ಲ. ನಾವು ಅಲ್ಲ ಆ ಉದ್ದೇಶಕ್ಕೋಸ್ಕರ, ಯಾಕಂದ್ರೆ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ. ನಾವು ನಮ್ಮ ಒಂದು ಉದ್ದೇಶ ಅಂದ್ರೆ ಬ್ಯಾನ್ ಮಾಡುವಂತ ಉದ್ದೇಶ ಅಲ್ಲ, ಅಲ್ಲ ಅನೀಫ್ ಅವರೇ, ಬ್ಯಾನ್ ಮಾಡುವಂತ ಉದ್ದೇಶ ಅಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಅದು ಅಮೆರಿಕಾದಲ್ಲಿ ಬ್ಯಾನ್ ಆಗಿರತಕ್ಕಂತಹ ಏನು ನಿಮ್ಮ ವಾಹಿನಿ ಬಿತ್ತರ ಮಾಡ್ತು ಅನ್ನೋದ್ಲೆ ಗೊತ್ತಾಯ್ತು ನಮ್ಗೆಲ್ರಿಗೂ ಅಲ್ವಾ. ಇದು ಒಂದು ಏನಾಗಿದೆ ಅಂದ್ರೆ ಜನಶ್ರೀಗೆ ತುಂಬಾ ತುಂಬಾ ಧನ್ಯವಾದ ಹೇಳಬೇಕು ಮೊನ್ನೆ ನಿಂತ್ಮೇಲೆ, ಯಾಕಂದ್ರೆ ಜನಗಳಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ಗೊತ್ತಾದ್ರೆ ಯಾರು ಏನ್ ಮಾಡ್ತಾ ಇದ್ದಾರೆ ಅಥವಾ ಏನ್ ಪ್ರಾಡಕ್ಟ್ ಯಾವ್ದನ್ನ ನಾವು ತಿನ್ನಬಾರ್ದು ಅಂತ ನೀವು ತೋರಿಸಿರೋದಕ್ಕೆ ಜನಶ್ರೀ ಅಭಿಯಾನಕ್ಕೆ ನಮ್ಮ ಒಂದು ಕೃತಜ್ಞತೆ ಇದೆ ಸರ್. ಇದನ್ನ ನಮ್ಮ ಮಕ್ಕಳ ಜೀವನವನ್ನು ತಾವು ಕಾಪಾಡಿದ್ದೀರಾ ಆರೋಗ್ಯ ದೃಷ್ಟಿಯಿಂದ, ನಮಗೆ ತಮ್ಮ ಟೀಮ್ಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಓಕೆ ಅನೀಫ್ ಅವರು, ಮತ್ತೊಂದು ವಿಷಯ ನಿಮಗೆ ಹೇಳೋದಾದ್ರೆ, ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲ, ಜೊತೆಗೆ ಅಂದ್ರೆ ಈಗೇನು ಬಳಸ್ತಾ ಇದ್ದಾರೆ ರಾಸಾಯನಿಕ ವಸ್ತುಗಳನ್ನ ಏನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ಅದರ ಪ್ರಮಾಣ ಕಡಿಮೆ ಆಗ್ಲಿ, ಇಲ್ಲ ಬಳಕೆ ಮಾಡದೆ ಹೋದ್ರೂ ಕೂಡ ಉತ್ತಮವಾಗಿರುತ್ತೆ. ಸೊ ಆ ಉದ್ದೇಶ ಮಾತ್ರ ಅಲ್ಲ, ನಾವು ಅಲ್ಲ ನೀವಾಗ್ಲಿ ಅಥವಾ ನಾವು ಸಾರ್ವಜನಿಕರಾಗ್ಲಿ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ, ವಿಷಪೂರಿತ ಆಹಾರಗಳನ್ನ ನಾವು ಸರಬರಾಜು ಮಾಡಬೇಡಿ ಅಂತ ನಾವು ಬೇಡ್ಕೊಳ್ಳೋದು ಅಷ್ಟೇನೆ. ಒಬ್ಬ ಇವಾಗ ಬಿಸ್ನೆಸ್ ಮ್ಯಾನ್ ಮಾಡ್ತಿರ್ತಾನೆ ಅಂತಂದ್ರೆ ಅವನನ್ನ ನಾವು ಪೂರ್ತಿಯಾಗಿ ಬ್ಯಾನ್ ಮಾಡ್ಬೇಕು ಅಥವಾ ಅವನು ಹತ್ತಿಕ್ಬೇಕು ಅಂತ ನೀವು ಅಭಿಯಾನ ಮಾಡ್ತಿಲ್ಲ ಅಥವಾ ಸಾರ್ವಜನಿಕವಾಗಿ ನಾವು ಅವರನ್ನ ಇದನ್ ಮಾಡ್ತಾ ಇಲ್ಲ, ಅಲ್ಲಗಳಿತಾ ಇಲ್ಲ. ಅದೇನು ಅಂದ್ರೆ ನಮ್ಮ ಜೀವನ ಜೊತೆ ನೀವು ಆಟ ಆಡ್ಬೇಡಿ, ವಿಷಪೂರಿತ ಆಹಾರಗಳನ್ನ ಮಕ್ಕಳಿಗೆ ನೀಡ್ಬೇಡಿ ಅಥವಾ ನೀವು ಮಾರ್ಕೆಟ್ ಅಲ್ಲಿ ಬಿಡ್ಬೇಡಿ ಅಂತ ಕೇಳ್ಕೊಂತ ಇದ್ದೇವೆ. ಇಲ್ಲಿ ಒಬ್ಬರನ್ನ ಬ್ಯಾನ್ ಮಾಡಿ ಇನ್ನೊಬ್ಬರನ್ನ ತಗೊಂಬನಿ ಅನ್ನೋ ಒಂದು ನಮ್ಮ ಅಭಿಯಾನ ಅಲ್ಲ ಇಲ್ಲಿ. ಯಾಕಂದ್ರೆ ಒಂದು ಕಂಪನಿನ ನೆಚ್ಚಿಕೊಂಡು ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಏಕಾಏಕಿ ಬ್ಯಾನ್ ಆಗೋದ್ರಿಂದ ಅವರ ಕುಟುಂಬಗಳ ಮೇಲೆ ಒತ್ತಡ ಬೀಳುತ್ತೆ. ಆದ್ರೆ ಆ ಉದ್ದೇಶ ಅಲ್ಲ. ಈಗ ಏನ್ ಬಳಸ್ತಾ ಇದ್ದಾರೆ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ ಇದ್ರ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಅಥವಾ ಬಳಸದೆ ಹೋದ್ರೂ ಕೂಡ ಉತ್ತಮವಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಬಳಸದೇ ಆಹಾರ ಪದಾರ್ಥಗಳನ್ನ ನೀಡಿ ಮಾರ್ಕೆಟ್ಗೆ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಅನ್ನ ಕೊಡಿ, ಜೀವ ಜೊತೆ ಆಟ ಆಡಬೇಡಿ ಅನ್ನೋದು ಒಂದೇ ಇದನ್ನ ಇಲ್ಲಿ ಯಾರ್ದು ಇಲ್ಲಿ ನಾವೇನು ಬ್ಯಾನ್ ಮಾಡಿ ಅಥವಾ ಇನ್ನೊಬ್ಬರನ್ನ ಎಲ್ಲ, ಯಾಕಂದ್ರೆ ಸಾವಿರಾರು ಕಾರ್ಮಿಕರು ಬೀದಿಗೆ ಬಂದ್ಬಿಡ್ತಾರೆ. ಹೌದೌದು ಅಲ್ವಾ, ಉದ್ದೇಶ ನಮಗಿಲ್ಲ ಬೀದಿ ಬರಿಸುವಂತ ಉದ್ದೇಶ ಇಲ್ಲ. ಬ್ಯಾನ್ ಮಾಡಿ ಅಂತ ಅಲ್ಲ, ಆದ್ರೆ ವಿಷಪೂರಿತ ಆಹಾರ ತಗೊಂಡ ದಯಮಾಡಿ ಅದನ್ನ ಮಾರ್ಕೆಟ್ ಕೊಡಬೇಡಿ ಅಂತ, ಒಂದ್ ಲೋಗೋ ಇಟ್ಕೊಂಡು ಕೊಡಬೇಡಿ ಅಂತ. ನಿಜಕ್ಕೂ ಓಕೆ ಹನೀಫ್ ಅವರೇ, ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಈಗ ಚಿಕ್ಕ ಬ್ರೇಕ್, ಬ್ರೇಕ್ನ ಬಳಿಕ ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ ಮತ್ತಷ್ಟು ಮಾಹಿತಿ ನಿಮಗಾಗಿ.
ಬ್ರೇಕ್ ಬಳಿಕ ಮತ್ತೊಮ್ಮೆ ಸ್ವಾಗತ. ಜನಶ್ರೀ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ, ಅಂದ್ರೆ ಇದನ್ನ ಬ್ಯಾನ್ ಮಾಡುವಂತ ಉದ್ದೇಶ ಜನಶ್ರೀ ನ್ಯೂಸ್ ಕೈ ಇಲ್ಲ, ಆದ್ರೆ ಇದರಲ್ಲಿ ಬಳಸ್ತಾ ಇರುವಂತಹ ರಾಸಾಯನಿಕ ವಸ್ತುಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂತದ್ದು. ಹೀಗಾಗಿ ಇದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಲಿ, ಜೊತೆಗೆ ಈ ಒಂದು ವಿಚಾರ ಆ ಕಂಪನಿಯ ಗಮನಕ್ಕೆ ಬರಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಶಿವಮೊಗ್ಗದಿಂದ ರಾಜೇಶ್ ಅನ್ನೋರು ಕರೆ ಮಾಡಿದ್ದಾರೆ. ರಾಜೇಶ್ ಅವರ ನಮಸ್ಕಾರ. ನಮಸ್ಕಾರ. ನಾವು ಬೆಳಗ್ಗೆಯಿಂದ ಅಭಿಯಾನ ಮಾಡ್ತಾ ಇದ್ದೇವೆ, ಗೊತ್ತಿದೆ ನಿಮಗೂ ಕೂಡ ವಿಚಾರ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಮೊದಲ ಅಭಿಪ್ರಾಯ? ಅದೇ ಜನಶ್ರೀ ಟಿವಿಯಲ್ಲಿ ನಿಮ್ದು ಪ್ರಸಾರ ಆಗದ್ದು ಈಗ ನಮ್ಗೆ ಮಾಹಿತಿ ಬಂತು, ನೋಡ್ತಾ ಇದ್ದೆ. ಅದರಲ್ಲಿ US ಅಲ್ಲಿ ಹಲ್ದಿರಾಮ್ಸ್ ಕೆಲವು ಸ್ನಾಕ್ಸ್ ಪ್ರಾಡಕ್ಟ್ಸ್ ಬ್ಯಾನ್ ಆಗಿದೆ ಅಂತ ಅದು ವರದಿ ನಿಮ್ಮಲ್ಲಿ ಬರ್ತಾ ಇದೆ. ಅದಕ್ಕೆ ಇಮಿಡಿಯೇಟ್ಲಿ ನಾನು ನಮ್ಮ ಡೆಸಿಗ್ನೇಟ್ ಫುಡ್ ಅಂಕಿತ ಅಧಿಕಾರಿಗಳಿದ್ದಾರೆ, ಫುಡ್ ಸೇಫ್ಟಿ ಆಫೀಸರ್ಸ್ ಇದಾರೆ, ಬೆಳಗ್ಗೆ ಎಲ್ಲೆಲ್ಲಿ ಇದು ಬಂದಿದ್ದೀರ ಸ್ವಲ್ಪ ಅದನ್ನ ಕಲೆಕ್ಷನ್ ಮಾಡಿ, ನಮ್ಮಲ್ಲಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಇದೆ, ಅವ್ರಿಗೆ ಪರ್ಮಿಟೆಡ್ ಏನ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಏನ್ ಕೆಮಿಕಲ್ ಪರ್ಚೇಸ್ ಅದು ಟೆಸ್ಟ್ ಕಳ್ಸಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ನಾಳೆ ಮಾರ್ನಿಂಗ್ ಏನ ಕಳ್ಸೋದು ವ್ಯವಸ್ಥೆ ಮಾಡಿದ್ರೆ. ಓಕೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ? ಒಂದು ಎರಡು ಮೂರು ವಾರ ರಿಸಲ್ಟ್ ಬರೋ ಸ್ವಲ್ಪ ಟೈಮ್ ಆಗುತ್ತೆ, ಟು ಟೇಕ್ ಸಮ್ ಟೈಮ್, ಅದು ಒಂದ್ ತಕ್ಷಣ ಬರೋದಿಲ್ಲ. ಬಟ್ ನಾವು ಅದನ್ನ ನಾವು ಇದು ಬಂದ ತಕ್ಷಣ ಇಮಿಡಿಯೇಟ್ಲಿ ಏನ್ ನೆಸೆಸರಿ ಆಕ್ಷನ್ ತಗೊಂಡ್ಬರ್ತೇವೆ ನಾವು ತಗೊಂತೇವೆ ಅದ್ರ ಬಗ್ಗೆ. ಬಟ್ ಏನಂದ್ರೆ ಫಸ್ಟ್ ನಮಗೆ ಗೊತ್ತಾಗಬೇಕಾಗಿದೆ, ಯಾಕಂದ್ರೆ ಇದರಲ್ಲಿ ಏನ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಏನೇನಿದಾವೆ, ಯಾವ ಲಿಮಿಟ್ ಇದೆ, ಪರ್ಮಿಸಿಬಲ್ ಲಿಮಿಟ್ ಅಲ್ಲಿ ಇದ್ರೆ ಇಟ್ಸ್ ಓಕೆ, ಅಬೌ ಬಿಯಾಂಡ್ ದಟ್ ಅಂದ್ರೆ ನಾವು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್ ಸ್ಟೆಪ್ಸ್ ಫಾರ್ ದಟ್. ಯಾಕಂದ್ರೆ ಈಗಾಗಲೇ ಅಮೆರಿಕದಲ್ಲಿ ಬ್ಯಾನ್ ಆಗಿದೆ, ಸೊ ಬ್ಯಾನ್ ಆಗುವಂತ ನಿಟ್ಟಿನಲ್ಲಿ ಇದೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಇರುತ್ತೆ ಅಲ್ವಾ ಸರ್? ನೋಡಿದ್ದೇನೆ ನಿಮ್ಮ ಇದರಲ್ಲಿ ಇದು ಬ್ಯಾನ್ ಆಗಿದೆ ಅಂತ ಹೇಳಿ ಕೊಟ್ಟು ಬಂದಿದೆ, ಅದನ್ನ ನ್ಯೂಸ್ ನೋಡಿದ್ದೇನೆ ನಾನು. ನೋಡಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಡೆಸಿಗ್ನೇಟೆಡ್ ಆಫೀಸರ್ ಇದೆ ಫೋಟೋದಲ್ಲಿ, ಅಂಕಿತ ಅಧಿಕಾರಿಗಳು, ಆಮೇಲೆ ತಾಲೂಕದಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಇದಾರೆ, ಅವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಈಗ ಕೊಟ್ಟುಬಿಟ್ಟು ನೀವು ಕೊಟ್ಟು ಇಮಿಡಿಯೇಟ್ಲಿ ನಾಳೆ ಟೆಸ್ಟ್ ಕಳ್ಸೋದು ವ್ಯವಸ್ಥೆ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇನೆ ಸರ್. ಓಕೆ, ಇನ್ನೊಂದು ವಿಚಾರವನ್ನ ಗಮನಿಸೋದಾದ್ರೆ ಅಮೆರಿಕದಲ್ಲಿ ಈಗಾಗಲೇ ಬ್ಯಾನ್ ಆಗಿದೆ, ಇದು ಅಂದ್ರೆ ಬ್ಯಾನ್ ಮಾಡುವಂತ ಉದ್ದೇಶ ನಮಗಿಲ್ಲ, ಸ್ಪಷ್ಟವಾಗಿ ತಿಳಿಸ್ತಾ ಇದಾವೆ ಜನಶ್ರೀ ನ್ಯೂಸ್ಗೆ, ಬ್ಯಾನ್ ಮಾಡುವಂತ ಉದ್ದೇಶ ಇಲ್ಲ, ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾ ಇದಾರೆ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡ್ಲಿ ಅಂತ. ಈಗ ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದೇ ಅದರಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಆಗಿದನ ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಅಂತೆ ಅದ್ರಲ್ಲಿ ಇದಾಗಿರ್ತಾರೆ, ಅಷ್ಟು ಪ್ರಮಾಣದಲ್ಲಿ ಅಂತ ನಾವು ಟೆಸ್ಟ್ ಕಳಿಸ್ಲೇಬೇಕು. ಫುಡ್ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮ ಬೆಂಗಳೂರು, ಅದನ್ನ ನಾವು ಕಳಿಸ್ಲೇಬೇಕು ಕೆಮಿಕಲ್ ಲ್ಯಾಬ್ಗೆ. ಸೊ ಆ ಇದ್ರಲ್ಲಿ ನಮಗೆ ಕೊಡ್ತೈತೆ ಎಷ್ಟು ಎಷ್ಟು ಇಂಗ್ರೀಡಿಯೆಂಟ್ಸ್ ಯಾವ ಲಿಮಿಟ್ ಅಲ್ಲಿ ಇದಾವೆ, ಪರ್ಮಿಸಬಲ್ ಲಿಮಿಟ್ಸ್ ಎಲ್ಲ ಬಿಯಾಂಡ್ ದಟ್ ಅಂತ. ಆ ಇದ್ರ ಮೇಲೆ ನಾವು ವಿಲ್ ಟೇಕ್ ಡೆಫಿನೆಟ್ಲಿ ಫರ್ದರ್ ನೆಸೆಸರಿ ಸ್ಟೆಪ್ಸ್. ಸರ್ ಓಕೆ, ಇಂಡಿಯಾದಲ್ಲಿ ಯಾಕೆ ಈ ವ್ಯವಸ್ಥೆ ಇಲ್ಲ ಅಂತಂದ್ರೆ, ಯಾಕಂದ್ರೆ ಡಸ್ಟ್ಬಿನ್ ಆಗ್ಬಿಟ್ಟಿದ್ಯಾ ಇಂಡಿಯಾ ಅಂತ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೂ ಕೂಡ ಒಂದು ಬರೋದಿಲ್ಲ ಆ ಪ್ರಾಡಕ್ಟ್ಸ್ಗಳು, ಅವೆಲ್ಲ ಇಂಡಿಯಾಕ್ ಬರ್ತಾ ಇದಾವೆ, ಯಾಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ? ಈಗ ನೋಡಿ, ಇದನ್ನ ನಮಗೆ ಬ್ಯಾಂಡ್ ಪ್ರಾಡಕ್ಟ್ಸ್ ಇದನ್ನ ನಮಗಿಲ್ಲ, ನಾವು ರೆಗ್ಯುಲರ್ ಏನ ಫುಡ್ ಸೇಫ್ಟಿ ಆಫೀಸರ್ಸ್ ಎಲ್ಲೆಲ್ಲ ಇದು ಗಮನಕ್ಕೆ ಬಂದಿದೆಯಲ್ಲ, ನಾವು ಇಮಿಡಿಯೇಟ್ಲಿ ಹೋಗಿ ಅದನ್ನ ಸೀಸ್ ಮಾಡಿ ನಾವು ಇದನ್ನ ಟೆಸ್ಟಿಗೆ ಕಳಿಸಿದ್ದೇವೆ, ಟೆಸ್ಟಿಗೆ ಕಳಿಸಿ ಆಮೇಲೆ ಅದ್ರ ಮೇಲೆ ಏನ್ ಕ್ರಮ ವಹಿಸಬೇಕು ನಾವು ಇದನ್ನ ವಹಿಸಿದ್ದೇವೆ. ಇದು ನಮ್ಗೆ ಈ ಗಮನಕ್ಕೆ ಬಂದಿದ್ದೇವೆ, ಡೆಫಿನೆಟ್ಲಿ ಆಕ್ಟಿವ್ ಇಮಿಡಿಯೇಟ್ಲಿ ಅದನ್ನ ನಾಳೆ ಮಾರ್ನಿಂಗ್ ಅದು ಕಳಿಸೋದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದನ್ನ. ಓಕೆ, ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಎಸ್, ಜನಶ್ರೀ ವಾಹಿನಿ ಅಭಿಯಾನವನ್ನ ಆರಂಭ ಮಾಡಿರುವಂತದ್ದು ಹಲ್ದಿರಾಮ್ ಪ್ರಾಡಕ್ಟ್ಸ್ ಕುರಿತಾಗಿ, ಜೊತೆಗೆ ಅದರಲ್ಲಿರುವಂತಹ ಕೆಮಿಕಲ್ಸ್ಗಳ ಕುರಿತಾಗಿ. ಕೆಮಿಕಲ್ಸ್ ಅಂದ್ರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಎಲ್ಲಾ ಉತ್ಪನ್ನಗಳಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಕೆಮಿಕಲ್ಸ್ ಇಲ್ಲದ ಉತ್ಪನ್ನ ಸಿಗೋದು ತುಂಬಾನೇ ಕಷ್ಟ, ಸಿಗೋದೇ ಇಲ್ಲ. ಆದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ, ಈಗ ಹಲ್ದಿರಾಮ್ಸ್ ಅಲ್ಲಿ ಬರ್ತಾ ಇರುವಂತಹ ಅದರಲ್ಲಿರುವಂತಹ ಕೆಮಿಕಲ್ಸ್ಗಳ ಬಳಕೆಯ ಪ್ರಮಾಣ ಕಡಿಮೆಯಾಗ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ. ಈಗೇನವರು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೋ ರಾಸಾಯನಿಕಗಳನ್ನ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಲಿ, ಯಾಕಂದ್ರೆ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಿಂತಾ ಇರ್ತಾರೆ, ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಏನ್ ಮುಂದಿನ ಪ್ರಜೆಗಳು ಬರ್ತಾರೋ ಅವರು ಕೂಡ ಆರೋಗ್ಯವಾಗಿರ್ಬೇಕು, ಆರೋಗ್ಯದಿಂದ ಇದ್ರೆ ದೇಶ ಸದೃಢವಾಗಿರುತ್ತೆ, ಸದೃಢ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಜನಶ್ರೀ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ಸೊ ಆ ಉದ್ದೇಶದಿಂದ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ ಹಲ್ದಿರಾಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಈ ವಿಚಾರವನ್ನ ತಮ್ಮ ಗಮನಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಂಡ ನಂತರ ಇದಕ್ಕೆ ಬಳಸ್ತಾ ಇರುವಂತಹ ರಾಸಾಯನಿಕ ಪದಾರ್ಥಗಳು ಏನಿದ್ದಾವೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಲಿ, ಅಥವಾ ಬಳಸದೇ ಹೋದ್ರೂ ಕೂಡ ಉತ್ತಮವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಕಂಪನಿ ಇದನ್ನ ಅರ್ಥಕೊಂಡು
ಕಡಿಮೆ ಪ್ರಮಾಣದಲ್ಲಿ ಬಳಸಲಿ, ಜೊತೆಗೆ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ, ಕೇವಲ ಲಾಭದ ದೃಷ್ಟಿಯಿಂದ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬಿಡ್ಲಿ. ಈ ಒಂದು ಪದಾರ್ಥ ಅಲ್ಲ, ಇತರೆ ಸಾಕಷ್ಟು ಪದಾರ್ಥಗಳು ಕೂಡ ಇರುವಂತದ್ದು, ಇದನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಪದಾರ್ಥಗಳು ಇದ್ದಾವೆ. ಆ ಪದಾರ್ಥಗಳಲ್ಲಿ ಕೂಡ ಸಾಕಷ್ಟು ಕೆಮಿಕಲ್ಸ್ ಅಂಶ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಪ್ರಾಡಕ್ಟ್ನವರು ಕೂಡ ತಮ್ಮ ಒಂದು ಉತ್ಪನ್ನ ಸೇಲ್ ಆಗಲಿ, ಬೇಗ ಬೇಗನೆ ಸೇಲ್ ಆಗಲಿ, ನಮ್ಮ ಕಸ್ಟಮರ್ಸ್ ಬೇರೆ ಪ್ರಾಡಕ್ಟ್ಗೆ ಹೋಗಬಾರ್ದು, ನಮ್ಮ ಪ್ರಾಡಕ್ಟಲ್ಲೇ ಕೂಡ ಇರಬೇಕು, ಅಡಿಕ್ಟ್ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥ ನಿಟ್ಟಿನಲ್ಲಿ ಇದ್ರೆ ಅದಕ್ಕೂ ಕೂಡ ತಿಳಿಸ್ತಾ ಇರುವಂಥದ್ದು. ಸೊ ಅವರು ಕೂಡ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಲಿ, ಯಾಕಂದ್ರೆ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ತಿಂತಾ ಇರ್ತಾರೆ, ಅವರ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮಗಳು ಆಗ್ತಾ ಇರುತ್ತೆ. ಕೇವಲ ಹಣದ ಆಸೆಗೋಸ್ಕರ, ಲಾಭದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ? ಸೊ ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಜನಶ್ರೀ ವಿಭಿನ್ನ ಅಭಿಯಾನವನ್ನ ಆರಂಭ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಅರ್ಥಕೊಂಡು, ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಬಳಕೆ ಮಾಡಲಿ ಅಥವಾ ಬಳಕೆ ಮಾಡದೆ ಹೋದ್ರೂ ಕೂಡ ಉತ್ತಮವಾಗಿರುತ್ತೆ, ಈ ಒಂದು ದೃಷ್ಟಿಯಿಂದ ಈ ರೀತಿ ನಿಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೇವೆ. ಸದಕಿಶ್ ನ್ಯೂಸ್, ನಮಸ್ಕಾರ.